archivos, pa. ಮಕ್ಕಳನ್ನ ಮಲಗಿಸ್ಕೊಂಡು ನೀನೇ ಗಳ್ತಾ ಕುಂತ್ಕೊಂಡ್ರೆ ಸತ್ತೋಗಿರ ನಿನ್ನ ಹೆಂಡತಿ ಎದ್ ಬರ್ತಾಳೇನೋ? ಹುಟ್ಟಿದ್ಮೇಲೆ ಒಂದ್ ದಿವಸ ಸಾಯ್ಲೇಬೇಕು. ನಿನಗ್ ಬೇಡವಾದ್ರೂ ಈ ಮಕ್ಕಳಿಗೋಸ್ಕರವಾಗಿ ನೀನ್ ಇನ್ನೊಂದ್ ಮದುವೆ ಆಗ್ಲೇಬೇಕು. ಇಲ್ಲ ರಂಗಜ್ಜ, ಇಲ್ಲ. ಚಿನ್ನದಂತ ಹೆಂಡತಿಗೆ ಚಟ್ಟ ಕಟ್ಟಿ ಇನ್ನೊಬ್ಬಳಿಗೆ ತಾಳಿ ಕಟ್ಟಿದ್ರೆ ಆ ಶಿವ ಮೆಚ್ತಾನ? ಹಂಗನ್ಬೇಡ ಕಂಡ್ಲ. ಸತ್ತೋರ್ ತಲ್ದಡಿ ಕಲ್ಲಿಟ್ಟಂಗೆ ದೂಕದ ಎದೆ ಮೇಲೆ ಕಲ್ಲೇರಿ ನಿನ್ ಮಕ್ಕಳಿಗೋಸ್ಕರನಾದ್ರೂ ನಿನ್ ಮದ್ವೆ ಮಾಡ್ಕೊಳ್ಳೇಬೇಕಣ್ಣ. ಆಗ್ಲೇ ನಿನ್ ಜನ್ಮ ಸಾರ್ಥಕವಾಗೋದು. ಹೌದು ಕಣ್ಣ, ನೀನ್ ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ಒಪ್ಕೋಪ್ಪ, ಒಪ್ಕೊಳ್ಳೇಬೇಕು ಕಣ್ಣು. ಆ ಶಿವಪ್ಪ ಹಠ ಬಿಟ್ಟು ಎರಡನೇ ಮದುವೆ ಮಾಡ್ಕೋತಾನಂತೆ. ಹೌದಣ್ಣ. ಹೆಣ್ಣಿಲ್ಲದ ಮನೆ ನೀರಿಲ್ಲದ ಬಾವಿ ಇದ್ದಂಗೆ ಕಂಡ್ಲ. ಶಿವಪ್ಪ ಮದುವೆ ಮಾಡ್ಕೊಳ್ಳದೆ ಇದ್ರೆ ಸಂಸಾರ ನಡೆಯೋದಂಗೆ? ಅಲ್ಲ, ಮಕ್ಕಳು ಪಾಡಂಗೆ ಅಂತೀನಿ. ಈ ಮನೆಗೆ ಬೆಳಕಾಗಿದ್ಲು, ಲಕ್ಷ್ಮಿ ಆಗಿದ್ಲು, ಸಂಸಾರದಲ್ಲಿ ಏನೇ ತೊಂದರೆ ಬರಲಿ ನನಗದ್ರ ಸುಳಿವೆ ಕೊಡ್ತಿರ್ಲಿಲ್ಲ. ದೇವರಿಗೆ ಒಳ್ಳೆಯವ್ರನ್ನ ಬಹಳ ದಿನ ಬಿಟ್ಟಿರಕ್ಕಾಗಲ್ವಂತೆ. ಏನ್ ಮಾಡೋಕ್ಕಾಗತ್ತೆ? ಅವನ್ನ ಆದಷ್ಟು ಬೇಗ ಅವನ ಹತ್ರ ಕರ್ಕೊಂಬಿಡ್ತಾನಂತೆ. ಈಗ ನೀನ್ ಅವಳ ಜಾಗದಲ್ಲಿದ್ದೀಯ. ಅವಳ ಹಾಗೆ ನನ್ನ ಅರ್ಥ ಮಾಡಿಕೊಂಡು ಈ ತಬ್ಲಿಗಳಿಗೆ ತಾಯಿ ಆಗಿರ್ತೀಯ. ಇವ್ರನ್ನ ತಬ್ಲಿಗಳು ಅಂತ ಯಾಕೆ ಹೇಳ್ತೀಯ ಮಾವ? ಇನ್ಮೇಲೆ ಇವರು ತಬ್ಲಿಗಳಲ್ಲ, ನನ್ನ ಮಕ್ಕಳು. ಇವರಿಗೆ ತಾಯಿ ನೆನಪಾಗದ ಹಾಗೆ ನಾನು ನೋಡ್ಕೋತೀನಿ, ನಿಮ್ ನಂಬಿಕೆ ನುಡಿಸ್ಕೋತೀನಿ ಮಾವ. ಬನ್ನಿ ಬಾ. ಏನ್ ಶಿವಪ್ಪ ಗದ್ದೆ ಕಡೆ ಹೊಂಟಂಗೈತೆ? ಹ್ಞೂ ಕಣವ, ಬಸಿ ತೋಟ ಆಗಿಯೋದಿತ್ತು, ಅದಕ್ಕೆ ಹೊಂಟಿವ್ನಿ. ನಿನ್ನ ಹೆಂಡತಿ ಭೇದ ಭಾವ ಮಾಡದೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾವಳೆ ತಾನೆ. ಬಾಡ್ ಹೋಗಿರೋ ಬೆಳೆಗೆ ಮಳೆ ಬಂದು ಜೀವ ತುಂಬದಂಗೆ ನನ್ನ ಮನಸ್ಸಿನ ನೋವನ್ನೆಲ್ಲ ಮರೆಸಿ ಬಾಳು ಬೆಳಗ್ಬಿಟ್ಲು ಕಣಪ್ಪ. ಒಳ್ಳೆತನ ಇದ್ರೆ ದೇವ್ರ ಎಂದು ಕೈ ಬಿಡಕ್ಕಿಲ್ಲ ಕಣಪ್ಪ. ಅಂದಂಗೆ ನಿನ್ನೆಂದ್ರು ವಾಟಿಯಾಗೇನಾದ್ರು ಈ ಸೇಸ ಹೋಗವ ಅದನ್ನೆಲ್ಲ ಹೇಳಕ್ ನಾಚ. ಗೊತ್ತಾಯ್ತು ಬಿಡು. ಎಷ್ಟು ತಿಂಗಳು? 3 ತಿಂಗಳು. ರವಿ ರಾಜಾ ಬಂದೇಮ್ಮ ಬಂದ್ರ ನೋಡಿ. ಈಗ ನೀವಿಬ್ರು ಗಂಗವ್ವ ಹೊಸಿ ಮಜ್ಜಿಗೆ ಇದ್ರೆ ಕೊಡವ್ವ. ಆಯ್ತವ್ವ. ಏನೋ ಮಕ್ಕಳ್ರ ಊಟ ಆಯ್ತಾ? ತಗವ ಗಂಗವ್ವ. ಎಲ್ಲೋ ಒಂಟಂಗದೆ ಮಾವನಿಗೆ ಊಟ ಕೊಟ್ಟು ಬರಕ್ಕೆ. ಬಸ್ರಿ ಹೆಂಗ್ಸು ಸ್ವಾಸಿ ಹುಷಾರಾಗಿರ್ಬೇಕು. ಹೋಗವ ಬರ್ತೀನಿ ಕಣವ. ನೋಡಿ ಅಪ್ಪನಿಗೆ ನಾನು ಊಟ ಕೊಟ್ಬಿಟ್ಟು ಬರ್ತೀನಿ. ಬರೋವರೆಗೂ ನೀವು ಜಗಳ ಆಡದೆ ಇಲ್ಲೇ ಆಟ ಆಡ್ತಾ ಇರಬೇಕು. ಏನಾಯ್ತು ಮಾವ?
ಹಾವು ಕಚ್ಚು ಬಿಡ್ತು. ರಾಮ ಯಾರಲ್ಲಿ ಓಡ್ ಬಂದ್ರು, ನಮ್ಮ ಮಾವನಿಗೆ ಹಾವು ಕಚ್ಚಿಬಿಟ್ಟಿದೆ, ಬಂದು ಕಾಪಾಡ್ರು. ಮಾವ ಇರು ಬಂದೆ. ಬೇಡ, ನನ್ ನನ್ ಬಿಟ್ಟು ಹೋಗ್ಬೇಡ, ಏನು ಪ್ರಯೋಜನ ಇಲ್ಲ. ನಮಸ್ಕಾರ ಸರ್. ಏನಮ್ಮ ಸಮಾಚಾರ? ಏನು ಇಲ್ಲ ಸರ್. ಪೋಸ್ಟ್ಮನ್, ನನಗೆ ಯಾವ್ದಾದ್ರು ಲವ್ ಲೆಟರ್ ಬಂದಿದ್ಯಾ? ಇಲ್ಲ ಸರ್. ನನಗೆ ನನಗೆ ಯಾರಿಗೆ ಏನು ಬಂದಿಲ್ಲ, ರವಿ ಅವ್ರಿಗೆ ಮಾತ್ರ ಯಮ ಬಂದಿದೆ. ತಗೊಳ್ಳಿ ಸರ್. ಹೌದಾ? ಸೈನ್. ತಗೊಳ್ಳಿ ಸರ್, ಬರ್ತೀನಿ ಸರ್. ಹಾ, ದಯವಿಟ್ಟು. ರವಿ, ನೀನು ತುಂಬಾ ಅದೃಷ್ಟವಂತ ಕಣೋ. ಹೌದು ಕಣೋ ಮಂಕೆ, ಗೌರ್ಮೆಂಟ್ ಕೊಡೋ ಸಂಬಳ ಎರಡು ದಿವಸ ಲೇಟ್ ಆದ್ರೂ ನಿಮ್ ತಾಯಿ ಕಳಿಸೋ ಹಣ ಒಂದ್ ದಿವಸ ಹೆಚ್ಚು ಕಡಿಮೆ ಆಗದೆ ನಿನ್ ಕೈ ಸೇರ್ಬಿಡುತ್ತೆ ನೋಡ್ರ. ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನನ್ ತಾಯಿ ಮಾಡ್ತಿರೋ ತ್ಯಾಗದ ಋಣನ ಇನ್ನು 10 ಜನ್ಮ ಹೊತ್ತು ಬಂದ್ರು ಆ ಋಣನ ತೀರ್ಸಕ್ ಆಗಲ್ಲ ಕಣ್ರು. ಆಗಕ್ಕಿಲ್ಲ ಅಂದ್ಮೇಲೆ ನೇಣ ಕಣ್ಣು ನೆಗೆದು ಸತ್ತೋಗ್ಬಿಡ್ಬೇಕಪ್ಪ. ಅಯ್ಯೋ ಪಾಪ, ನನ್ ಮಗನೇ ಹೆಂಡ್ರ ಮಾತು ಕಟ್ಕೊಂಡು ಎತ್ತವನ್ನೇ ಸತ್ತೋಗು ಅಂತ ಹೇಳ್ತಿದ್ಯೇನೋ ನೋಡು. ಅಂದ ಬಿಟ್ಬಿಡ್ತೀನ, ನನ್ನ ಹೆಂಡತಿ ಓದವಳೆ, 1000 ರೂಪಾಯಿ ವರದಕ್ಷಿಣೆ ಕೊಡ್ಸವಳೆ ಅಂತ ಲಕ್ಷ್ಮಿನ ಪೂಜೆ ಮಾಡದ್ ಬಿಟ್ಬಿಟ್ಟು ಪೊರಕೆ ತಗೊಂಡು ಕೊಟ್ಟಿಗೆ ಕಸ ಗುಡಿಸೋನ ಕಾಯ್ತದ ನೋಡು. ಇನ್ಮೇಲೆ ಕಸ ಮುಸ್ರೆ ತೊಳೆ ಕೆಲಸ ಅಲ್ಲ, ನೀನೇ ಮಾಡ್ಬೇಕು. ಲೈನಿಂಗ ಮುಚ್ಚಿಲ ಬಾಯ್, ಏನ್ಲ ಮಾತಾಡ್ತಾ ಇದ್ಯಾ? ಬುದ್ಧಿ ಇದೆಯಲ್ಲ ನಿಂಗೆ, ಹೆತ್ತವನಿಗೆ ಎಂತದ ಮಾತು ಹೇಳ್ತಾ ಇದ್ಯಾ? ನೀನೇನು ಹೇಳ್ಬೇಡ, ನಾನೆಲ್ಲ ಕೇಳಿಸ್ಕೊಂಡೆ ನೋಡು. ತಾಯಿ ದೇವ್ರ ಸಮಾನ, ನೀನ್ ಸತ್ತು ಸಮಾಧಿಯಾಗಿ 10 ಜನ್ಮ ಹೊತ್ತು ಬಂದ್ರು ತಾಯಿ ಋಣನ ತೀರ್ಸಕ್ ಆಗಲ್ಲಪ್ಪ. ಮಗ್ಳಲ್ಲಿ ಮಲಗಿಸ್ಕೊಂಡು ಮುತ್ತುಕೊಟ್ಟು ಮುದ್ದಾಡೋಳು ಬಂದ್ಲು ಅಂತ ತುತ್ತು ಕೊಟ್ಟು ಸಾಕಿದವಳೆ ಮರಿತೇನ್ಲ,
ಲೋ ಮಂಕು ಮುಂಡೆದೆ, ಹೆಂಡತಿ ಸತ್ರೆ ಇನ್ನೊಬ್ಳು ತರಬಹುದು, ಅದೇ ತಾಯಿ ಸತ್ರೆ ತರಕಾಯ್ತದೇನೋ. ತಾಯಿ ಸಾಪ ತಗೊಂಡು ಎಕ್ಕುಟ್ಟು ಹೋಗ್ಬಿಡ್ಬೇಡ, ಅವಳ ಆಶೀರ್ವಾದ ತಗೊಂಡು ತಣ್ಣಗೆ ಬದುಕೋದನ್ನ ಕಲಿ. ಗೌರಿ ಹೋಗಿ ಊಟ ಮಾಡ್ಕೊಂಡು ಬಾರಮ್ಮ. ಬೇಡವ್ವ ನಂಗೆ ಹಸಿವಿಲ್ಲ, ಆಮೇಲೆ ಮಾಡ್ತೀನಿ. ನೀನ್ ಯಾವಾಗ್ಲೂ ಹಿಂಗೆ ಅಂತೀಯ. ಕಾಲೇಜ್ ನಾಲ್ಕೈದು ದಿವಸ ರಜಾ ಇತ್ತು, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದವ. ಅಣ್ಣ ಏನಣ್ಣ ಸಮಾಚಾರ, ದಿನದಿನಕ್ಕೂ ಒಳ್ಳೆ ಉದ್ದಿನ ಬೊಂಡ ಉದ್ದಾಗುತ್ತಿದ್ಯಲ್ಲ. ಒಳ್ಳೆ ಮಳ್ಳಿ ನೀನು, ಇಂತ ಮಾತಾಡಕ್ಕೆ ಕಾಯ್ತಾ ಇರ್ತೀಯ. ನೋಡವ್ವ ಯಾಕರ ಚಿಕ್ಕ ಮಕ್ಕಳ ತರ ಆಡ್ತಾ ಇದ್ರ. ನೋಡ್ದೇನವ ಅವಳು ಏನ್ ಹೇಳುದು ಅಂತ. ಇಬ್ಬದು ತಪ್ಪೆ, ಹೋಗ್ಲಿ ಬಿಡೋಣ. ಹೌದು ಊರಿಗೆ ಬಂದೆ. ರವೇಣ ಸಂದಾಕಿದ್ಯಾ? ಚೆನ್ನಾಗಿದ್ದೀನಿ ಕಣ, ನೀನಾಗಿದ್ಯಾ ರಜಾ? ನಾನ್ ಬಿಡು ಬಹು ಸಂದಾಕಿವ್ನಿ. ರವೇಣ ಏನಿದು ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ? ಏನ್ ದೃಷ್ಟಿ ಆಗಲ್ಲ ಹುಡುಗ ನಿನ್ ಮಗನ್ಗೆ, ನಿನ್ನ ಮಗ ಸಂದಾಕೆ ಇರ್ತಾನೆ. ಅವ ಇವರಿಬ್ರು ನನ್ನ ತಲೆ ತಿಂದು ಗಬ್ಬೆ ಬಿಡ್ತಾರೆ. ನೀನೇನವ ಸುಮ್ನೆ ಕೂತಿದ್ಯಲ್ಲ, ಹೊಟ್ಟೆ ಹಸು ಆಗ್ತಾ ಇದೆ, ಊಟ ಹಾಕವ. ನಡಿ ನಡಿ ಊಟ ಹಾಕು ನಿನ್ ಮಗನ್ಗೆ. ಈ ರೀತಿ ತಿಂದು ತಿಂದೆ ನಿನ್ನ ಮಗ ದಪ್ಪ ಆಗಿರೋದು. ಗೌರಿ ಹೋಗಿ ತಟ್ಟೆ ಇಡು. ಅವ ನಿನ್ ಕೈಯಿಂದ ಒಂದು ತಿನ್ಸವ. ನಂಗೆ ಅದೇನ್ ಜಗಳ, ನಂಗೆ ತಿನ್ನಿಸ್ತೀನಿ ಬಿಡವ. ಏನವ ಇದು? ಇದಾ ಏನಿಲ್ಲ ಕಣ್ ಮಗ, ನಿನ್ನೆ ಓಲೆ ಊತ್ತಾ ಇದ್ನ ಕೆಂಡ ಹರಿ ಕೈಗೆ ಬಿತ್ತು ಅಷ್ಟೇ. ರವೇಣ ಅವ್ವ ಸುಳ್ಳು ಹೇಳ್ತಾವಳೆ. ಅವ್ವ ನೀವು ಹೊಸ ಸುಮ್ಕಿರು ನೋಡ್ರಿ. ರವೇಣ ನಿನ್ನ ಓಸಿ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ಅವ್ವ ಹಗಲು ರಾತ್ರಿ ಕಷ್ಟ ಪಡ್ತಾವಳೆ. ಗದ್ದೆ ಕೆಲಸಕ್ಕೆ ಒಂದು ಆಳ್ನ ಕೂಡ ಕರಿತಾ ಇಲ್ಲ, ಎಲ್ಲ ಅವ್ವ ಮಗಳಿಬ್ರೆ ಮಾಡ್ಕೋತಾವ್ರೆ. ಹಾ ಹೌದು ರವಿಯಣ್ಣ, ಹೊಲದಲ್ಲಿ ಬರ್ತಿರೋ ಆದಾಯ ನಿನ್ ಓದಗಾದ್ರೆ, ರಾಜಣ್ಣ ಕೆಲಸ ಮಾಡ್ತಾ ಇರ್ತಿರೋ ಆದಾಯ ಮನೆ ಖರ್ಚಾಗತ್ತೆ. ಈ ಉಪಾಯ ಹೇಳ್ಕೊಟ್ಟವಳು ಅವನೇ. ಗೌರಿ ಅಬ್ಬಬ್ಬಬ್ಬ, ಅವನ ನೆಮ್ಮದಿಯಾಗಿ ಊಟ ಮಾಡೋಕೆ ಬಿಡಲ್ವಲ್ಲ ನೀವು. ನೋಡು ನೋಡು ಮನೆ ಕಡೆ ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೋಬೇಡ. ನಿನ್ ಗಮನ ಏನೇ ಇದ್ರು ಓದಿನ ಕಡೆ. ಏನೋ ಗೊತ್ತಾಯ್ತಾ, ತಬ್ಲಿ ಆಗಿದ್ ನಮ್ಮನ್ನ ಕಷ್ಟಪಟ್ಟು ಸಾಕಿ ಇವತ್ತು ಮೂರು ಹೊತ್ತು ಹೊಟ್ಟೆ ತುಂಬಾ ಅನ್ನ ತಿನ್ನುವಾಗ ಮಾಡಿದ್ಯಾ, ಇನ್ನು ಎಷ್ಟು ದಿವಸ ಅಂತ ಹೀಗೆ ಕಷ್ಟಪಡ್ತೀಯವ? ರವಿ ಬರ್ತಾ ಬರ್ತಾ ಮಾತು ಅತಿ ಆಯ್ತು. ನನ್ ಮಾತಿನಿಂದ ನಿನ್ಗೇನಾದ್ರು ಬೇಜಾರಾಗಿದ್ರೆ ನಂಗೆ ಕ್ಷಮಿಸ್ಬಿಡವ. ನೀವೆಲ್ಲರೂ ಇಷ್ಟೊಂದು ಕಷ್ಟಪಡ್ತಾ ಇರೋದು ನೋಡಿದ್ರೆ ನಾನು ಕಾಲೇಜ್ಗೆ ಹೋಗೋದನ್ನ ಬಿಟ್ಬಿಡ್ಬೇಕು. ಹುಚ್ಚ ಬಾಯಿ, ಇವನು ಹಿಂಗೆ ಹಠ ಮಾಡಿ ಕಾಲೇಜ್ ಬಿಟ್ಬಿಟ್ಟ, ನೀನು ಬಿಟ್ಬಿಟ್ಟು ಏನೋ ಮಾಡ್ತೀಯ. ಅದು ಅದು ಅದೂ ಇಲ್ಲ ಇದೂ ಇಲ್ಲ, ಊಟ ಮಾಡು. ರವೇಣ ನೀನ್ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನೀನ್ ಚಂದಾಗಿ ಓದ್ಬೇಕು, ದೊಡ್ಡ ಆಫೀಸ್ ಆಗಬೇಕು ಅಷ್ಟೇ. ಊಟ ಮಾಡು, ನೀವು ಊಟ ಮಾಡವ. ಒಳ್ಳೆ ಮುದ್ದು ಕೋಳಿ, ಸೇವಂತಿಗೆ ಚೆಂಡಿನಂತ. ಓ ಏನ್ ಸಣ್ಣ, ಬೆಳಗ್ಗೆ ಬೆಳೆದೇ ಕೋಳಿ ಹಿಡ್ಕೊಂಡೆಲ್ಲ ಹೊಂಟಿದ್ಯಾ? ಖರ್ಚು ಕಾಸಿಲ್ದಲ್ಲ ಕೋಳಿ ಮಾರಕ್ ಹೋಯ್ತಾ ಇವನೇ ಅಂತೂ. ಈ ಕೋಳಿನ ಮಾರಕ್ ಹೊಂಟಿದ್ಯಾ? ಲೇ ಸಣ್ಣ ಒಂದ್ ಕೆಲಸ ಮಾಡಲ್ಲ, ಅದೇನ್ ರೇಟ್ ಕೊಡ್ಬೇಕು ಅಂತ ಹೇಳ್ಬಿಡು, ನಾನೇ ಕೊಂಡ್ಕೊಂಡ್ಬಿಡ್ತೀನಿ. ಕೊಟ್ಬಿಡಿ 20 ರೂಪಾಯ ಅಷ್ಟೇನಾ? ಪಟೇಲಪ್ಪ ಯಾವತ್ತಾದ್ರೂ ಕೆಲ್ಸಕ್ಕೆ ಬರ ಪಟೇಲಪ್ಪ ನೀವು, ನಿಮ್ಮ ಹತ್ರ ಜಾಸ್ತಿ ಕೇಳಕ್ಕಾಯ್ತದಾ? ಹೋಗ್ಲಿ ಬಿಡು, ಅಷ್ಟಾದ್ರೂ ನನ್ನ ಗೌರವ ಇಟ್ಕೊಂಡಿದ್ದಲ್ಲ ಅದ್ ಸಾಕಲ್ಲ. ತಗೋ 20 ರೂಪಾಯಿ ಬರ್ತೀನಿ.
ದಡ್ಡನ್ ಮಗ 70 ರೂಪಾಯಿ ಕೋಲಿನ 20 ರೂಪಾಯಿ ಕೊಟ್ಟೋಗ್ತೀನ ದಡ್ಡನ್ ಮಗ ಕೊಟ್ಟು ಒಂದ್ ಕೊಡಂಗಿ ಇಸ್ಕೊಂಡು ನೀರ್ ಪದ್ರ. ಅಯ್ಯೋ ನನ್ ಕೋಳಿನ ಯಾವನ ಕತ್ಕೊಂಡು ಹೋಗ್ಬಿಟ್ಟವನಲ್ಲ ಶಿವನೇ, ನನ್ ಕೋಳಿ ಕೂಗುದ್ರೇನೆ ಬೆಳಗಾಯ್ತಿದ್ದು. ಪಕ್ಕದ ಮನೆ ಯಾಟೆ ಕೋಳಿಗಳೆಲ್ಲ ಹಾಳಂಗ್ ಮಾಡ್ಬಿಟ್ಟಲ್ಲೋ ಶಿವನೇ. ಅವನಿಗ್ ಬರಬಾರ್ದು ಬರ, ಅವನ್ ಹೆಣ್ರು ಮುಂಡೆ ಆಗ, ಅವನ್ಗ ಅನ್ನೊಂದ್ ದಿನಕ್ಕೆ ಹಾಲು ತುಪ್ಪ ಬಿಡ. ನನ್ ಕೋಳಿ ಗೊತ್ತು ಕಣೆ, ಆದ್ರೆ ಏನ್ ನಡೀತ ಅನ್ನೋದ್ರ ಸ್ವಲ್ಪ ಬಾಯಿ ಬಿಟ್ಟು ಹೇಳ್ಬಾರ್ದೇನೆ. ಅಯ್ಯೋ ನಿನ್ನಂಗೆ ಇದ್ದ ಬಿಳಿ ಉಂಜನ ಕಣ್ಣ ಅದಕ್ಕೆ ನಾ ಚೆನ್ನಾಗಿರೋ ಐನಾತಿ ಕೋಳಿನ ಬರೀ 20 ರೂಪಾಯಿ ಕೊಟ್ಟು ತಗೊಂಡ್ಬಂದ್ರೆ ಇಲ್ಲಿ ನೋಡೆ ಹೆಂಗಿದೆ. ಅಯ್ಯೋ ಪೆದ್ ಪಟೇಲ, ಇದೇ ಕಣ ನಮ್ಮನೆ ಉಂಜ. ಏ ಗೌರಿ. ಓ ಕನಕ, ಯಾವಾಗ ಬಂದ್ಯೆ? ನಿನ್ನೆ ಬಂದೆ ಕಣೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಎಷ್ಟ್ ತಿಂಗ್ಳೆ? 7 ತಿಂಗ್ಳು. ಹೇಗೆ ನಿನ್ ಗಂಡ ಪರವಾಗಿಲ್ವಾ? ಚೆನ್ನಾಗ್ ನೋಡ್ಕೋತಾನ? ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಮುದ್ದು ಮಾಡ್ತಾರೆ ಅಂತ. ಅದಕ್ಕೆ ನಿನ್ ಮಗ ಯಾವಾಗ್ಲೇ? ಸದ್ಯಕ್ಕಿಲ್ಲಪ್ಪ. ಯಾಕೆ ಹೀಗೆ ಹೇಳ್ತೀಯಾ? ಹೌದು ಕಣೆ, ನನ್ಗೆ ನನ್ ಮದ್ವೆಗಿಂತ ನಮ್ಮ ಅಣ್ಣಂದ್ರ ಭವಿಷ್ಯ ಮುಖ್ಯ. ಅವ್ರ ಮೇಲ್ಮಟ್ಟಕ್ ಬರ್ಬೇಕು, ಮೊದ್ಲು ಅವ್ರ ಮದ್ವೆ ಆಮೇಲೆ ನನ್ ಮದ್ವೆ. ಬಂದೇ ವಾ. ಬರ್ತೀನಿ. ಸರಿ, ಆಮೇಲೆ ಮನೆಗ್ ಬಾ. ಆಯ್ತು ಕಣೆ. ಹೋಗವ ಒಳಗೆ. ಗೌರಿ ಹೇಳದ್ ಕೇಳಿಸ್ಕೊಂಡ? ಕೇಳಿದ್ರೆ ವೇಣ, ಅವಳು ಹೇಳ್ದಂಗೆ ಕೇಳ್ಕೊಂಡು ನಾವು ಸುಮ್ಕಿರ ಕಾಯ್ತದ. ಅದೇನ್ ಕಷ್ಟ ಆದ್ರೂ ಸರಿ, ಈ ವರ್ಷ ಗೌರಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಏನಂತೀಯ? ಹೌದು, ಡಿಗ್ರಿ ಪಾಸ್ ಆಗಿ ನನ್ಗೊಂದು ಕೆಲಸ ಸಿಕ್ಬಿಟ್ರೆ ಯಾವುದೇ ಖರ್ಚಿಲ್ಲದಂಗೆ ಮದುವೆ ಮಾಡ್ಬಿಡ್ಬೋದು. ಏನಣ್ಣ ನೀನು ಹೇಳ್ತಾ ಇರೋದು? ಅಂದ್ರೆ ಹೆಣ್ಣು ಕೊಟ್ಟು ಹೆಣ್ಣು ತರೋದು. ಹಂಗಾರೆ ನಾವು ಅವ್ರಿಗೆ ವರದಕ್ಷಿಣೆ ಕೊಡಂಗಿಲ್ಲ, ಅವ್ರು ನಮಗೆ ವರದಕ್ಷಿಣೆ ಕೊಡಂಗಿಲ್ಲ ಅಂತನಾ? ಹೌದು ಕಣ. ಬೊಂಬಾಟ್ ಐಡಿಯಾ ಬ್ರದರ್. ಏನವ ಬಂದ್ರು? ದೇವಸ್ಥಾನಕ್ಕೆ ಹೋಗಿ ಬರೋಣ. ಮುಂದೆ ಯಾವ ದೇವರಿಲ್ಲಮ್ಮ, ಅಮ್ಮ ನಿನ್ನ ಮುಂದೆ ಯಾವ ದೇವರಿಲ್ಲಮ್ಮ, ಹತ್ತಾರು ದೇವರು ನಿನಗೆ ಸಾಟಿ ಇಲ್ಲಮ್ಮ, ಹತ್ತಾರು ದೇವರು ನಿನಗೆ ಸಾಟಿ ಇಲ್ಲಮ್ಮ, ಅಮ್ಮ ನಿನ್ನ ಮುಂದೆ ಯಾವ ದೇವರಿಲ್ಲಮ್ಮ. ನೀನೇ ನಮಗೆ ನೆರಳಾಗಿ ಜೀವ ನೀಡಿದೆ, ಅಕ್ಕರೆಯಿಂದ ಮಮತೆಯ ತೋರಿ ಮಡಿಲ ಹಾಸಿದೆ. ನೀನೇ ತಾನೆ ನೆರವಾಗಿ ಆಸರೆ ತೋರಿದೆ, ನೋವನ್ನು ಮರೆಸಿ ನಲಿವ ಹರಸಿ ಹಾಡಿ ಬೆಳೆಸಿದೆ. ನಿನ್ನ ಪ್ರೀತಿ ಒಂದೇ ಸಾಕು, ಏನು ಬೇಡಮ್ಮ, ಅಮ್ಮ ನಿನ್ನ ಮುಂದೆ ಯಾವ ದೇವರಿಲ್ಲಮ್ಮ. ನೀವೇ ಮನೆಯ ಬೆಳಕಾಗೋ ನಂದ ದೀಪವು,
ಕೊಡಲಲ್ಲಿ ಜನಿಸುವೆವು. ತೀರಿಸಲು ನಿನ್ನಾರುಣವ ಕೇಳು ನಮ್ಮಮ್ಮ. ಅಮ್ಮ ನಿನ್ನ ಮುಂದೆ ಯಾವ ದೇವರಿಲ್ಲಮ್ಮ. ಅಮ್ಮ ನಿನ್ನ ಮುಂದೆ ಯಾವ ದೇವರಿಲ್ಲಮ್ಮ. ಹತ್ತಾರು ದೇವರು ನಿನಗೆ ಸಾಟಿಯಿಲ್ಲಮ್ಮ. ಹತ್ತಾರು ದೇವರು ನಿನಗೆ ಸಾಟಿಯಿಲ್ಲಮ್ಮ. ಅಮ್ಮ ನಿನ್ನ ಮುಂದೆ ಯಾವ ದೇವರಿಲ್ಲಮ್ಮ. ಬೇಗ ಬೇಗ ಎಲ್ಲ ಕೆತ್ತಾಕ್ರೋ ಕೆತ್ತಾಕ್ರೋ ಬೇಗ. ಏಯ್ ನೋಡೋ ಅದನ್ನ ನೋಡ ನೀನು ಬೇಗ. ಏಯ್ ಎತ್ತ ನೀನು, ಶನಿವಾರ ಕೂಲಿ ಮಾತ್ರ ಬೇಗ ಕೇಳ್ತಾನೆ. ಎತ್ತರ ಏ ಬ್ರಿಡ್ಜ್ ಹತ್ರ ಅನ್ಲೋಡ್ ಮಾಡಿ ನೀನು. ರಾಜಾ ನನ್ ಮೇಸ್ತ್ರಿಯಾಗಿ ನೀನ್ಯಾಕೆ ಕೆಲಸ ಮಾಡ್ತೀನಿ? ನೀವು ಕೊಡೋ ಸಂಬಳ ನಮ್ಮ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಸ್ವಾಮಿ, ಅದಕ್ಕೆ ನಾನು ಬಹಳ ದುಡಿತಾ ಇವ್ನಿ. ಬೇಷ್ ರಾಜ ಬೇಷ್, ನಿನ್ನಂತ ಶ್ರಮಜೀವಿನ ನಾನೆಲ್ಲೂ ನೋಡೇ ಇಲ್ಲ. ಇವತ್ತಾದ್ರೂ ನೀವು ಬಟವಾಡಿ ಮಾಡ್ತಿರೋ ಇಲ್ವೋ? ಮಾಡ್ತೀನಿರಪ್ಪ, ಖಂಡಿತ ಮಾಡ್ತೀನಿ, ಕೆಲಸ ಮಾಡ್ರಿ. ನೀವು ಏನ್ ಕೊಡ್ತೀರಾ ಏನೋ? ಈ ವಾರನಾದ್ರೂ ಕೊಡಿಬುದಿ, ಖರ್ಚು ಕಾಸಿಲ್ದೆ ಮೂರು ವಾರದಿಂದ ಸಂತೆಗೆ ಹೋಗಿಲ್ಲ. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ ಬುದ್ಧಿ, ಈ ವಾರ ಬಟವಾಡಿ ಮಾಡ್ಬಿಡಿ ಬುದ್ಧಿ. ಏ ಸುಮ್ಕಿರ್ಲ, ಬಿಲ್ ಪಾಸ್ ಆಗ್ಬಿಟ್ರೆ ಈ ವಾರನೇ ಕೊಟ್ಬಿಟ್ಟು ತಗೊಂಡ್ರು ಬಡವರು ಹೊಟ್ಟೆ ಮ್ಯಾಗ ಹೊಡೆದು ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಟ್ಟ ಮನಸ್ಸಲ್ಲ ನಮ್ಮ ಕಾಂಟ್ರಾಕ್ಟರ್ ಬರ್ದು. ಏ ಜವರ ಎಲ್ಲ ಮುಖ ನೋಡ್ತಾ ಇದೀಯಾ, ಕೆಲಸ ಮಾಡ್ಲಾ. ಏಯ್ ಕೆಲಸ ಮಾಡ್ಲಾ. ಗೊತ್ತಾಯ್ತಾ? ಸರಿ ಗೊತ್ತಾಯ್ತು. ಸರಿ ಅವ್ವ ನಾನು ಬರ್ಲಾ, ಬಸ್ ಬಂತು, ಕೊಡ್ತೀನಿ ಕಣವ ನಾನು ಮನೆ ಕಡೆ ಹುಷಾರು. ಜೋಪಾನ ಕಣ್ ಮಗ, ಹೋಗ್ತೀನಿ ಸರಿಯಾಗಿ ಊಟ ಮಾಡು, ನಿದ್ದೆ ಕಡಿಮೆ ಮಾಡಿ, ಓದಿನ ಕಡೆ ಗಮನ ಕೊಡು, ನಾನು ಆಗಾಗ ದುಡ್ಡು ಕಳಿಸ್ತಾ ಇರ್ತೀನಿ. ಸರಿ ಕಣವ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ಕಣವ. ಇದು ಈ ದುಡ್ಡು ಇಟ್ಕೋ, ಒಂದು ಒಳ್ಳೆ ಬಟ್ಟೆ ಹೊಲಿಸ್ಕೋ. ಸರಿ ಅವ್ವ ಮನೆ ಕಡೆ ಹುಷಾರು, ಜಪಾನ ಬರ್ತೀನಿ ಕಣವ. ಏಯ್ ಹೋಲಿ ಹುಡುಗರು ಸಂಘ ಮಾಡ್ಬೇಡ, ನಾನು ಕಾಗದ ಬರೀತೀನಿ, ಕಾಗದ ಬರೀತಾ ಇರು. ಜೋಪಾನ ಹೆದರ್ಕೋಬೇಡಿ ಮೇಡಮ್ ಅವರೇ, ನಾನೇನು ಮಾಡೋದಿಲ್ಲ, ನನ್ನ ಜೊತೆ ಬನ್ನಿ, ಕಾಡೆಲ್ಲ ಸುತ್ತಿಸಿ ಸ್ವರ್ಗ ತೋರಿಸ್ತೀನಿ. ಏಯ್ ಯಾರೋ ನೀನು, ಸುಮ್ಮನೆ ದಾರಿ ಬಿಡು, ನನ್ನ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಓ ನನಗೆ ರೋಪ್ ಆಗ್ತೀಯಾ, ಅದೇನ್ ಮಾಡ್ತೀಯೋ ಮಾಡ ನೋಡೋಣ. ಎಂಗವಳೆ ಹುಡುಗಿ ಚಂದಕವಳ, you
ಬಂದೆ ಅಂದ್ರೆ ಸ್ವಂಟ ಮುರ್ದಾಕ್ ಬಿಡ್ತೀನಿ ನಾನು ನಮ್ಮ ಮಗನೇ. ಅಯ್ಯೋ ಸಿಗ್ದ, ಇವತ್ತು ಸಿಗ್ದ ನನ್ನ ಮಗ ಇಲ್ಲ ನನ್ನ ಮಗನೇ. ಆವತ್ತು ನನ್ನ ಮನೆ ಕೋಳಿ ಕದ್ದು ನನಗೆ 20 ರೂಪಾಯಿ ಮಾಡಿದ್ಯಾ. ಇವತ್ತು ನೀನು ಸುಮ್ಕೆ ಬಿಡಕ್ಕೆ ಹೇಳಕಲ್ಲ, ಇವತ್ತು ನಿನಗೊಂದ್ ಗತಿ ಕಾಣಿಸಿ ಕಾಣಿಸ್ತೀನಿ ನನ್ನ ಮಗನೇ ನಿನ್ನ. ಅಮ್ಮ ಅಮ್ಮ ಅಯ್ಯೋ, ಏನಾದ್ರು ಹೊಟ್ಟೆಳು ಮುಚ್ಚಿಡ್ಬಿಟ್ಟಿದ್ಯಾ? ತೆಗಿಲ ತೆಗಿಲ ಹೊರಕ್ಕೆ ತೆಗಿತಿಲ್ಲ ನನ್ನ ಮಗನೇ. ನನ್ನ ಮಗನೇ ಬೆಳಿಗ್ಗೆ ಬೆಳಿಗ್ಗೆ ಸಾರ ಕುಡ್ಕೊಂಡ್ ಬರ್ತಿದ್ಯಾ? ಸರಿಯಲ್ಲ ಎಳ್ಳಿರು ಮಗನೇ. ಸಾರಾಯಿನ ಎಳ್ಳಿರು ಅಂತ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಪಟೇಲಪ್ಪ, ನನ್ನ ಮಾ ಸುಳ್ಳಾದ್ರೆ ಕುಡ್ದು ನೋಡು. ಹಂಗ ಆಯ್ತು ಕಣ್ಲ, ಇವತ್ತು ನೋಡೇ ಬಿಡ್ತೀನಿ, ಪರೀಕ್ಷೆ ಮಾಡೇ ಬಿಡ್ತೀನಿ. ತಗಳೆ ಚೆನ್ನಾಗೈತ ಪಟೇಲಪ್ಪ. ಏನಪ್ಪ ಇದು ತಲೆ ಸುತ್ತಾ ಇದೆಯಲ್ಲ, ಮೋಸ ಮೋಸ. ಎಳ್ಳಿರು ಅಂತ ಹೇಳಿಬಿಟ್ಟು ನನಗೆ ಸಾರಾಯಿ ಕುಡಿಸಿ ಮೋಸ ಮಾಡ್ತಿದ್ಯಾ? ಇವತ್ತು ನೀನ್ ಬಿಡಲ್ಲ, ಆಗಲೇ ಹೊಡ್ಕೊತಿದ್ಯಾ, ಈಗ ಕೊಡ್ತೀನಿ ಕಣ ನಿಜವಾದ್ಗು ಸಾರ್. ಇವತ್ತು ನೀನ್ ಮಾತು ಕೇಳ್ಕೊಂಡು ಈ ನನ್ನ ಮಗನ್ ಬಿಡ್ತೀನಿ ತಿಳ್ಕೊಂಡ್ರ ಬಿಡಕ್ಕಿಲ್ಲ. ಇವತ್ತು ನನ್ನ ಮಗನ ಬುಳ್ಳೆ ಬಿಸಿ ಕಾಯಿಸೇ ಬಿಡ್ತೀನಿ ನನ್ನ ಮಗನ. ಏನ್ ಪಟೇಲಪ್ಪ ನೀವು, ಊರ್ಗೆ ಬುದ್ಧಿ ಹೇಳೋ ನೀವು, ನೀವೇ ಕುಡ್ಕೊಂಬಂದ್ ಗಲಾಟೆ ಮಾಡಿದ್ರೆ ಹಂಗೆ ಮಾಡೋದೆಲ್ಲ ಹಿಂಗೇನೆ ಎಂತ ಹೇಳ್ತಿರೋ ಕೆಲಸ ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಬೆಳಿಗ್ಗೆ ಬೆಳಿಗ್ಗೆ ಯಾವ ನನ್ನ ಮಗನ್ ಮಕಾನ್ ನೋಡೋದು ನನಗೆ ಗೊತ್ತಿಲ್ಲ, ನನ್ನ ಎಕ್ಕದಲ್ಲಿ ನಾನೇ ಹೊಡ್ಕೊಳಂಗ ಆಗ್ಬಿಡ್ತಲ್ಲಪ್ಪ. ಅಯ್ಯೋ ಗೌರವ, ಒಸಿ ನೀರ್ ತಗೊಂಡ್ ಬಾ. ಅವ್ವ ಮೆತ್ತ ಕಣವ್ವ, ರೈತದೆ ಮೋರಿ ಕಲ್ಲೆಸ್ತು ಕೆಸರ್ನ ಮುಖಕ್ಕೆ ಆರಿಸ್ಕೊಂಡಂಗೆ ನಿಂಗೆ ಅದೆಲ್ಲ ಯಾಕೋ ಬೇಕಾಗಿತ್ತು? ಅದು ನಿನ್ ಹುಡುಗಾಟ ನನಗ್ ಪ್ರಾಣ ಸಂಕಟ, ನಿನ್ಗೇನಾದ್ರೂ ಆದ್ರೆ ನಮ್ ಗತಿ ಏನೋ. ಅವ್ವ ನಮ್ ರಾಜಣ್ಣ ಗುದ್ದಾಡ್ ಗೆದ್ ಬಂದವನಿಂತ ಸಂತೋಷ ಪಡೆದ್ಬಿಟ್ಟು ಯಾಕವ ಯೋಚನೆ ಮಾಡ್ತೀಯಾ? ನಿಂಗ್ ಬುದ್ಧಿ ಇಲ್ಲ ಅಷ್ಟೇ. ಇವನ್ ತರ ಗನ್ಸಿ ಯಾರಿದ್ದಾರೆ ಹೇಳು? ಪಾಪ ಇಲ್ವನ ಕುಡಿ ಗೌರವ. ಅವತ್ತು ಇಲಿ ಹಾಕು ಪಷಾಣ ತಂದ್ಕೊಟ್ಟಿದ್ನಲ್ಲ ಮನೆಗಾಯ್ತಾ? ಯಾಕೆ? ಯಾಕಿಲ್ಲ, ಅದನ್ನ ಒಸಿ ನೀರ್ನ ಹಾಕೊಂಡು ಕುಡಿದು ಅಚ್ಚಕಟ್ಟ ಕುಡಿದ್ ಮಲಗ ಸಾಯವ ಅಂತ. ಏನು ಮಾತಾಡ್ತಾ ಇದೀಯ ಬಿಡ್ತನ? ಮತ್ತೇನವ್ವ, ನಾನು ಈಗೇನ್ ತಪ್ಪು ಮಾಡಿ ಇಬ್ರು ಚುಚ್ಚು ಚುಚ್ಚಿ ಕೊಲ್ತಾ ಇದ್ರ? ಏಯ್ ಆ ಮೇಡಮ್ ಪರಿಸ್ಥಿತಿ ನಿನಗೆ ಬಂದಿದ್ರೆ ನೀನೇ ಮಾಡ್ತಾ ಇದ್ದೆ? ನೀನೇ ಹೇಳವ ನಾನು ಮಾಡಿದ್ರೆ ತಪ್ಪ? ಮಗ ವಿನಾ ಕಾರಣ ಇಲ್ಲದೆ ನೀನೇನು ಮಾಡೋಲ್ಲ ಅಂತ ನನಗೆ ಗೊತ್ತು ಕಣ. ಆದ್ರೆ ಈಗಿನ ಕಾಲದಲ್ಲಿ ಒಬ್ಬನ ಎದುರಾಕೊಂಡು ಬದುಕೋದು ಬಹಳ ಕಷ್ಟ ಕಣಪ್ಪ. ನೋಡು ದುಷ್ಟ್ರ ಸಂಘ ದೂರ ಇಟ್ಟು ಎಲೆ ಮರೆ ಕಾಯನಂಗೆ ಇರ್ಬೇಕು ಕಣ್ಮಗ. ಆಯ್ತು ಕಣವ. ನನ್ನ ಹೆಸರು ರವಿ ಅಂತ. ಮೋಹಿನಿ ಅವ್ರ ಮನೆ ಇದೆ ತಾನೆ? ಹೌದು. ಅವ್ರು ನೋಡ್ಬೇಕಾಯ್ತು, ಇದಾರಾ? ಇದಾರೆ, ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಅಮ್ಮ ಅವ್ರ ಮೇಲ್ಗಡೆ ಇದ್ದಾರೆ, ಕರೀತೀನಿ.
ನನ್ನ ಹೆಸರು ರವಿ ಅಂತ. ನಾನು ಬೆಳಿಗ್ಗೆ ಜಾಗಿಂಗ್ ಮಾಡಿ ಬರುವಾಗ ಈ ಬ್ಯಾಗ್ ಸಿಕ್ತು. ಇದರಲ್ಲಿ ಅಡ್ರೆಸ್ ಇತ್ತು. ಈ ಬ್ಯಾಗು ನಿಮ್ದೇ ತಾನೇ? ಈ ಬ್ಯಾಗ್ ನಂದೇ. ನಿನ್ನೆ ಶಾಪಿಂಗ್ ಮುಗಿಸ್ಕೊಂಡು ಕಾರ್ನಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಯಾವನೋ ಒಬ್ಬ ಬ್ಯಾಗ್ನ ಎಸ್ಕೇಪ್ ಮಾಡ್ದ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದೆ. ಇದ್ರಲ್ಲಿ ಹಣ ಹಣ ಇರಲಿಲ್ಲ. ಇದ್ರಲ್ಲಿ ಹಣ ಇರಲಿಲ್ಲ, ಆದ್ರೆ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು. ಅದಕ್ಕೆ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ಗಾಬರಿ ಆಗುವಂತದ್ದೇನು ಇಲ್ಲ ಬಿಡಿ, ಸಿಕ್ತಲ್ಲ. ಥ್ಯಾಂಕ್ ಯು ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಮ್ಮೋರೆ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಥ್ಯಾಂಕ್ಸ್. ನೀವೇನ್ ಮಾಡ್ತಿದ್ದೀರಾ? ನಾನು ಇನ್ನೂ ಸ್ಟಡಿ ಮಾಡ್ತಾ ಇದ್ದೀನಿ. ನಾನು ಈ ನಡುವೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅನ್ಸುತ್ತೆ. ನಾನು ಡ್ಯಾನ್ಸರ್, ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ. ಕರೆಕ್ಟ್. ನಾನು ನಿಮ್ಮ ಪ್ರೋಗ್ರಾಮ್ ನೋಡಿದ್ದೀನಿ, ಎಲ್ಲಿ ಅಂತ ನೆನಪಿಗೆ ಬರ್ತಾ ಇಲ್ಲ. 27ನೇ ತಾರೀಕು ಸಂಜೆ 6 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನ್ನ ಪ್ರೋಗ್ರಾಮ್ ಇದೆ. ನೀವು ಖಂಡಿತ ಬರಬೇಕು. ಅಯ್ಯೋ ಖಂಡಿತ, ಡೆಫಿನೆಟ್ ಆಗಿ ಬರ್ತೀನಿ. ಓಕೆ ಮೇಡಮ್, ಬರಲ? ಓಕೆ ಥ್ಯಾಂಕ್ ಯು. ಬರ್ತೀನಿ. ಹಾಂ ಹೋಗ್ಬರ್ತೀನಿ. ಓಕೆ ಸಿ ಯು. ಬಾಯ್ ಬಾಯ್ ಬಾಯ್. ಗೌರವ ಗೌರವ ಹೇಮಾಯ್ತು, ಇನ್ನೂ ರೆಡಿ ಆಗಿಲ್ವಾ? ಬಂದೆ ಅಣ್ಣ. ತಗೋ ನೋಡು, ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಬರ್ಲಾ? ಗೌರವ ಮರ್ತ್ಬಿಟ್ಟಿದ್ದೆ, ನಾನು ಬರ್ದೊಳಗಡೆ ನನ್ನ ಬಟ್ಟೆನೆಲ್ಲ ಒಗೆದು ಇಸ್ತ್ರಿ ಮಾಡ್ಸಿಟ್ಬಿಟ್ಟ. ನೋಡು ಸಾಯಂಕಾಲ ಸೀದಾ ಮನೆಗೆ ಬಂದ್ಬಿಡು, ಅಲ್ಲಿ ಇಲ್ಲಿ ಅಡ್ಡಾಡಕ್ ಹೋಗ್ಬಿಡ. ಗುದ್ಬಿಡ್ತೀನಿ ನೋಡು, ನನಗೆ ಬೇರೆ ಕೆಲಸ ಇಲ್ಲ. ಬಿಡಿಯಾ ನೋಡು, ಬಿಸಿ ಬಿಸಿಯಾಗಿ ನೀರು ಕಾಯಿಸಿಟ್ಟಿರ್ತೀನಿ. ಇವತ್ತು ನೀರು ಕಾಯಿಸ್ತೀಯಾ? ಹಂಗಾರ ಬರ್ತೀನಿ ಬಿಡು. ಇದನ್ನು ಸಾಣೆ ಹಿಡ್ಸಿ ಯಾವ ಕಾಲ ಆಗೋಯ್ತಲ್ಲ. ನಿನ್ನ ಹತ್ರ ಎಂತ ಮಾತು? ಎಲ್ಲಿ ಇಲ್ಲ, ಸ್ವಲ್ಪ ಕೇರು. ಅಲ್ಲ ಪಟೇಲ್ರೆ, ನೀವು ಪಂಚಾಯತಿ ಪ್ರೆಸಿಡೆಂಟ್ ಆದ್ಮೇಕೆ ಮನ್ ಮನೆಗೆಲ್ಲ ನಲ್ಲಿ ಬಿಡಿಸ್ತೀನಿ ಅಂದ್ರಲ್ಲ. ಬಿಡಿಸ್ಬೇಕು ಅಂತಿದ್ದೆ ಕಣ್ಲ, ಅದಕ್ಕೆ ವಿರೋಧ ಪಕ್ಷದವ್ರು ಅಡ್ಡ ಬಂದ್ಬಿಟ್ರು ಅಂತೀನಿ. ನಮ್ಮ ಊರ್ಗೊಂದು ಆಸ್ಪತ್ರೆ ಕಟ್ಟಿಸ್ತೀನಿ ಅಂದ್ರೆ ಅದಕ್ಕೂ ವಿರೋಧ ಪಕ್ಷದವ್ರೇ ಅಡ್ಡ ಬಂದ್ರು ಕಣ್ಲ. ಹೋದ್ ಭಾನುವಾರಕ್ಕೆ ನಿಮ್ ಎಂಟ್ರಿ 3 ತಿಂಗಳಾಯ್ತು ಅಂತ ನಿಜವ? ಅದಕ್ಕೂ ಅವರೇ ಕಾರಣ ಕಣ್ಲ ಅಂತಿದ್ದೀನಿ. ಹೌದಾ? ಎಲ್ಲ ನನ್ನ ಮಗನೇ ಬಿಟ್ಟೆ ನೋಡ್ದ, ನಾನು ನೆಂಟವ್ರಿಗೆ ಬಂದ್ಬಿಟ್ಟೆ. ಅಯ್ಯೋ ರಸ್ಪರಿ ಮಾವಣ್ಣ ಗೌಳಲ್ಲಪ್ಪ. ಸಣ್ಣ ಯಾರ್ಲ ಅವಳು ಈಟು ಅಂತ ಚೆನ್ನಾಗ ಅವಳೆ ರಂಭಾ ಅಂತ ಬೆಂಗಳೂರು ಪಟ್ಟಣದಿಂದ ಬಂದವಳೆ. ಬೆಂಗಳೂರು ಪಟ್ಟಣದಿಂದ ಇಲ್ಗಂಟ ಬಂದವಳ? ನಾನು ಹಳೆ ಪಟೇಲ, ಈ ಊರಿಗೆ ಹೊಸ ಮಂಡಲ ಪಂಚಾಯಿತಿ ಚೇರ್ಮನ್. ನೀವು ನಮ್ಮೂರಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ಬೋದಾ? ಸಂಸಾರ ಮಾಡಕ್ ಬಂದವ್ರೆ. ನಿಮ್ಗೆ ಮದ್ವೆ ಆಗೈತರ? ಇಲ್ಲ, ಮದ್ವೆ ಆಗದೆ ಹೆಂಗ್ ಸಂಸಾರ ಮಾಡ್ತೀರಾ? ಇವರು ಸಂಸಾರ ಮಾಡೋ ಮಾದ್ರಿ ಹೆಣ್ಣು. ಇವರು ಹಂಗೆ ಅರ್ಥಾಯ್ತು ಅಂದಂಗೆ ಸಣ್ಣ. ಇವ್ರು ಎಲ್ಲಿ ಜಾಂಡ ಊರ್ತಾರಂತೆ? ನೀ ನನ್ನ ಮಗನಿಗೆ ಇನ್ನು 6 ತಿಂಗಳು ಎಣ್ಣೆ ನೀರು ಬೇಡ. ಏನು ಇವಳು ನಿನ್ ಮುಡ್ಕೊಂಡ್ ಮನೇಲಿ ಇರೋದಾ? ಬೇಡ ಬೇಡ ಪಟೇಲ್ರೆ, ನಿಮ್ಗೇನು ಬೇಜಾರ ಇಲ್ಲ ಅಂದ್ರೆ ಅವ್ರು ನಮ್ಮನೇಲಿ ಇದ್ಬಿಡ್ಲಿ ಬಿಡಿ. ನಮ್ಮನೇಲಿ ಇದ್ಬಿಡಿ ಬಿಟ್ಬಿಡಿ. ನನ್ನ ಮಗನ ಜಾರ್ಸ್ ಇದ್ರೆ ಹೋದ್ರೆ ಬಾಯಿನಲ್ಲಿ 32 ಉದುರ್ಬೇಕು. ನನ್ನ ಮಗನೇ ರಂಭಾ ಅವ್ರು ಇರೋದಾದ್ರೆ ನನ್ನ ತೋಟದ ಮನೇನೆ ಬಿಟ್ಕೊಡ್ತೀನಿ ಕಣ್ರು. ಏನು ನಮ್ಮ ತೋಟದ ಮನೇಲಿ ಇರ್ತೀರಾ ರಂಭಾ ಅವರೇ? ಸಣ್ಣ ನೀನ್ ಒಪ್ಪದಾದ್ರೆ ನಾನು ಅವ್ರ ತೋಟದ ಮನೇಲಿ ಇರ್ಲ. ಥ್ಯಾಂಕ್ ಯು. ಏ ಪಟೇಲ,
ರಂಭಾ ಬಂದು ನಿಮ್ ಮನೇಲಿ ಸೇರ್ಕೊಳ್ಳಿ, ಆಮೇಲೆ ವಿಚಾರಿಸ್ಕೊಳ್ತೀನಿ. ಇವಳು ಬಂದು ನಮ್ಮ ತೋಟ ಮನೆ ಸೇರ್ಕೊಳ್ಳಿ, ಆಮೇಲೆ ನಿನ್ನ ಕೈ ನೋಡ್ಕೊಂತೀನಿ ನನ್ನ ಮಗನೇ. ರವಿ, ಯಾವ ಬಂದ ರಮೇಶ? ನಾನು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಅಕ್ಸರಿ ಏನ್ ನೀನ್ ಒಬ್ಬನೇ ಕೂತ್ಕೊಂಡು ತುಂಬಾ ಯೋಚನೆ ಮಾಡ್ತಿದ್ಯಲ್ಲ. ಏನಿಲ್ಲ ಅದು. ಏ ಅದೇನ್ ಹೇಳೋ? ಏನಿಲ್ಲ ಕಣೋ, ಬೆಳಿಗ್ಗೆ ಜಾಗಿಂಗ್ ಹೋಗ್ತಾ ಇದ್ದೆ, ಅಲ್ಲೊಂದು ವ್ಯಾನಿಟಿ ಬ್ಯಾಗ್ ಸಿಕ್ತು, ಅದ್ರಲ್ಲಿ ಮೋಹಿನಿ ಅವ್ರ ಅಡ್ರೆಸ್ ಇತ್ತು. ಆಮೇಲೆ ಆ ಅಡ್ರೆಸ್ ಹುಡುಕೊಂಡು ಹೋದೆ ಕಣೋ. ಅದು ಮನೆ ಅಲ್ಲಮ್ಮ, ಅರಮನೆ. ಒಳಗಡೆ ಹೋದೆ, ಯಾರಪ್ಪ ಮೋಹಿನಿ ಅಂತ ಕಾಯ್ಕೊಂಡು ಕುಳ್ತಿದ್ದೀನಿ. ಇಳಿದು ಬಂದ್ಲಮ್ಮ, ಅದೇನಂದ, ಅದೇನ್ ಚಂದ, ಸಾಕ್ಷಾತ್ ಮೋಹಿನಿನೇ ಕಣೋ. ಲೋ ರಮೇಶ, ನಾನು ಅವಳನ್ನು ನೋಡ್ದಾಗ್ಲಿಂದ ಮರೆಯೋಕೆ ಆಗ್ತಾ ಇಲ್ಲ ಕಣೋ. ಲೋ ರವಿ, ಹಾಗಾದ್ರೆ ಅವಳನ್ನ ಲವ್ ಮಾಡೋದಿಕ್ಕೆ ಶುರು ಮಾಡ್ಬಿಡು. ಲೋ ರಮೇಶ, ಅವಳು ಉಪ್ಪರಿಗೆ ಮೇಲಿದ್ದಾಳೆ, ನಾನು ತಿಪ್ಪೆ ಮೇಲಿದ್ದೀನಿ, ಅದು ಹೇಗೋ ಸಾಧ್ಯ? ಏಯ್, ಯಾಕೋ ಆಗಲ್ಲ, ಪ್ರಯತ್ನ ಮಾಡಿದ್ರೆ ಹಾಗೆ ಆಗುತ್ತೆ ಕಣೋ. ನಮ್ಮವ್ವ ನನ್ನ ಓದಕ್ಕೆ ಕಳಿಸಿದ್ದಾಳೆ, ನಾನು ಮೋಹಿನಿನ ಪ್ರೀತಿಸ್ತಾ ಇದ್ರೆ ನನ್ನ ಓದನ್ ಗತಿ ಏನೋ. ರವಿ, ನಮ್ಮಪ್ಪ ನಮ್ಮಮ್ಮ ನಮ್ಮನ್ನ ದೊಡ್ಡ ಆಫೀಸರ್ ಆಗ್ಲಿ ಅಂತ ಓದಕ್ ಕಳಿಸ್ತಾರೆ, ಆದ್ರೆ ಎಷ್ಟ್ ಕಷ್ಟಪಟ್ಟು ಓದಿದ್ರು ನಮ್ಮಂತವ್ರಿಗೆ ಕೆಲಸ ಸಿಗೋದಿಲ್ಲ ಕಣೋ, ಸಿಗೋದಿಲ್ಲ. ಹೌದು, ನೀನ್ ಹೇಳ್ತಾ ಇರೋದು ನಿಜ ಕಣೋ. ನೋಡು ರವಿ, ನೀನು ಹೇಗಾದ್ರೂ ಮಾಡಿ ಅವಳನ್ನ ಮದುವೆ ಮಾಡ್ಕೊಂಬಿಡು, ಜಮ್ ಅಂತ ಜಾಲಿಯಾಗಿರ್ಬೋದು. ನೋಡೋ, ನಮ್ಮಂತವ್ರು ಶ್ರೀಮಂತರ ಮನೇಲಿ ನಾಯಾಗಿ ಹುಟ್ಟಿದ್ರು ಬಡವ್ರ ಮಕ್ಕಳಾಗಿ ಹುಟ್ಟಬಾರ್ದು ಕಣೋ. ಇವತ್ತಿನಿಂದ ಫಾಲೋ ಮಾಡೋ. ಲೋ, ಅದಕ್ಕೆಲ್ಲ ಖರ್ಚು ಕಾಸು ಬೇಡವೇನು? ಅಯ್ಯೋ, ಹೆಂಗಾದ್ರೂ ಮಾಡ್ಲೇಬೇಕು ಕಣೋ ಹಣನ. ಅಮ್ಮೋರೇ, ಕಾಗ್ರ ಬಂದಿದೆ. ಅವ ಅವ ರವಿ ಅಣ್ಣ ಕಾಗ್ದ ಬರ್ದಿದ್ದಾನೆ. ರವಿ ಕಾಗ್ದ ಬರ್ದಿದ್ದಾನ? ಲೋ ರಾಜ, ಬೇಗ ಬಾರೋ. ರವಿ ಕಾಗ್ದ ಬರ್ದಿದ್ದಾನೆ, ಸ್ವಲ್ಪ ಓದಿ ಹೇಳ. ಮಗನ ಕಾಗದ ಆದ್ರೆ ಅದೇನು ಅರ್ಜೆಂಟ್? ನನಗೆ ಟೈಮ್ ಇಲ್ಲ, ಆಮೇಲೆ ಓದಿ ಹೇಳ್ತೀನಿ. ಸುಮ್ನೆ ಇದೆಯಾ ತಾನೆ, ಓದಿ ಹೇಳೋಕೇನು? ಅಲ್ಲ, ನೀವು ಮಾಡಕ್ ಬೇರೆ ಕೆಲಸ ಇಲ್ಲ, ವಾರದ ಮೂರು ಕಾಗದ ಬರೀತಾನೆ. ಇಲ್ಲಿ ನಿನ್ನ ಓದು ಓದು ಅಂತ ತಲೆದಿಂತೀಯ, ಹೋಗಲ್ಲ. ನೀನ್ ಓದ್ದೆ ಇದ್ರೇನು, ನನ್ ಮಗ ಚಂದಕ್ಕೆ ಇರ್ತಾನೆ. ಅಣ್ಣ ಏನ್ ಬರ್ದಿದ್ದಾನೆ ಅಂತ ಓದ್ ಹೇಳ್ಬಾರ್ದಿನಣ್ಣ, ಅವನ್ ಸುಮ್ನೆ ಯಾಕೆ ಗೊಳೈಕೋತ್ಯಾ? ಹಂಗಂತೀಯ ಗೌರವ, ನಿನ್ಗೋಸ್ಕರ ಓದ್ ಹೇಳ್ತೀನಿ. ಯಾಕೆ, ನಾನ್ ಲೆಕ್ಕಕ್ಕಿಲ್ವಾ? ತಮಾಸೆಗೆ ನನ್ನ ಮುದ್ದು ಅವ್ವ, ಕೊಡಿಲಿ. ಅವಳಿಗೆ ರವಿ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಅವ್ವ, ಇಲ್ಲಿ ನಾನು ಗೌರ್ಮೆಂಟ್ ಕೆಲಸಕ್ಕೊಂದು ಅರ್ಜಿ ಹಾಕಿದ್ದೇನೆ, 5,000 ರೂಪಾಯಿ ಕೊಟ್ಟರೆ ಆ ಕೆಲಸ ನನಗೆ ಖಂಡಿತ ಸಿಗುತ್ತದೆ. ಹೇಗಾದರೂ ಮಾಡಿ ಈ ವಾರದೊಳಗೆ 5,000 ರೂಪಾಯಿ ಕಳಿಸಬಹುದು. ಇಂತೀನಿ ನನ್ನ ಮಗ ರವಿ. ಏನು, ರವಿ ಕೆಲಸ ಸಿಗ್ತಾ ಇದೆಯಂತ? ಹಾಗಂತ ಅವನೇ ಪತ್ರದಲ್ಲಿ ಬರ್ದಾನಲ್ವ. ರಜಣ್ಣ, ಯಾವ ಕೆಲಸ ಅಂತೆ? ರವಿಯನ್ನ ಆಫೀಸರ್ ಆಗ್ತಾನ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯ, ಅವ್ನು ನೋಡಿದ್ರೆ 5,000 ರೂಪಾಯಿ ಬೇಕು ಅಂತ ಪತ್ರದಲ್ಲಿ ಬರ್ದವನೆ. 5,000 ಇದ್ನೆಲ್ಲಿಂದ ಕದ್ಕೊಂಬಂದಿದ್ಯೋ ಏನೋ. ಬೇಡಪ್ಪ, ಇದ್ರ ಸವಾಸ ಬೇಡ, ಹೊರಟು. 150 ಕೊಡಿ. 150 ಕೊಡ್ಬೇಕ? ಬೇಡ, 50 ರೂಪಾಯಿ ಕೊಡ್ತೀನಿ. 100 ಕೊಡಿ. ಆಗಕ್ಕಿಲ್ಲ, ಅದೆಷ್ಟು ಅಷ್ಟ ಕೊಡಿ. ನಮಸ್ಕಾರ ಶೆಟ್ರೆ. ನಮಸ್ಕಾರ ಅಮ್ಮ. ಚೆನ್ನಾಗಿದೆ ಕಣ್ಮಗ? ಚೆನ್ನಾಗಿದ್ದೀನಿ ಕಣವ. ಗಂಗಮ್ಮ, ಯಾವತ್ತೂ ಬರದೇ ಇದ್ದವರು ಇವತ್ ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಶೆಟ್ರೆ, ನನ್ ದೊಡ್ಡ ಮಗ ರವಿ ಪಟ್ಟಣದಾಗೆ ಯಾವುದೋ ಗೌರ್ಮೆಂಟ್ ಕೆಲಸಕ್ಕೆ ಅರ್ಜಿ ಹಾಕವನಂತೆ. 5,000 ರೂಪಾಯಿ ಬೇಕಾಗಿತ್ತು. 5,000? ಈ ಬಳೆ ಇಟ್ಕೊಂಡು ಕೊಡಿ, ಬೆಲೆ ಕುಯಿಲಿಗೆ ಬಂದಿದೆ, ಮುಂದಿನ ತಿಂಗಳು ಎಂಗಾರ ಮಾಡಿ ಬಿಡಿಸ್ಕೊಂಡ್ಬಿಡ್ತೀನಿ. ನಿಮ್ಗಿಲ್ಲ ಅನ್ನಕ್ಕಾಗುತ್ತೆ. ತಗಳಿ, 5,000 ರೂಪಾಯಿ. ಉಪಕಾರ ಆಯ್ತು, ಬರ್ತೀನಿ ಬರ್ತೀನಿ ಕಣ್ಮಗ. ಸೆಟ್ರಪ್ಪ, ಗಂಗವ್ವ ಮಕ್ಳಿಗೋಸ್ಕರ ಬಹು ಶ್ರಮ ಪಡ್ತಾಳೆ ಅಲ್ವಾ? ಆ ಮಕ್ಕಳು ಈ ತಾಯಿ ಹೋಟೆಲ್ ಹುಟ್ಟೇ ಇದ್ರು, ಮಲ್ತಾಯಿಯಾಗಿ ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಹೌದು, ಏನ್ ನೀವು ಗಿಡಪ್ ಚೆಂದ ಬಿಟ್ಟಿದ್ದೀರಾ, ಏನ್ ಸಮಾಚಾರ? ಅದು ಮೋಹಿನಿ, ನಾನು ಯಾವಾಗಲೂ ಹೀಗೇನೆ, ಐ ಆಮ್ ಆಲ್ವೇಸ್ ಸ್ಮಾರ್ಟ್ ಅಂಡ್ ಸ್ವೀಟ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಪ್ಪ. ನೀವೇನ್ ಕಮ್ಮಿ, ಮಾತ್ ಮೇಲೆ ಮರಳು ಮಾಡ್ಬಿಡ್ತೀರಾ? ಬನ್ನಿ, ಐಸ್ ಕ್ರೀಮ್ ಪಾರ್ಲರ್ ಹೋಗೋಣ. ಈ ಟೈಮ್ ಇಲ್ಲಪ್ಪ, ಇನ್ನೊಂದ್ಸಲ ಹೋಗೋಣ. ನೋಡಿ, ನೀವು ಬರಲ್ಲ ಅಂದ್ರೆ ನನ್ಗೆ ಬಹಳ ಬೇಜಾರಾಗುತ್ತೆ, ನೀವು ಬರ್ತೀರಲ್ವಾ? ಓಕೆ,
ನಡೀರಿ ಹೋಗೋಣ. ಕಮ್ ಆನ್. ಕರಿಯಪ್ಪನವ್ರೆ, ಕರಿಯಪ್ಪನವ್ರೆ. ಓ ಗಂಗವ್ವ, ಬಾರವ್ವ. ಸೌದೆ ಕಡಿಯೋಕೆ ಮುಚ್ಚಬೇಕಾಗಿತ್ತು. ಅಷ್ಟೇನಾ ಮಗ? ಮಗ ಗಂಗವ್ವನ್ಗೆ ಒಸಿ ಮುಚ್ಚಬೇಕಂತೆ, ತಂದ್ಕೊಡವ. ಚೆನ್ನಾಗಿದ್ಯಾ ಗಂಗವ್ವ? ಅದೇನೋ ಒಂದು ಸಂತೋಷದ ವಿಷಯನ ಕೇಳ್ಪಟ್ಟೆ. ಏನು? ನಿಮ್ ಮಗ ರವಿಗೇನೋ ಸರ್ಕಾರಿ ಕೆಲಸ ಸಿಗ್ತಾಯ್ತಂತೆ, ನಿಜವಾ? ಹಂಗಂತ ಕಾಗದ ಬರೆದಿದ್ದ. ನಾನು ಹಂಗು ಹಿಂಗು ಮಾಡಿ ಒಂದ್ 5,000 ಕಳಿಸ್ದೆ. ಆ ದೇವ್ರು ಒಳ್ಳೇದ್ ಮಾಡಿದ್ರೆ. ಮಾಡ್ತಾನ್ ಬಿಡವ್ವ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ನೋಡ್ರ, 5 ವರ್ಷದಿಂದ ನಿಯತ್ತ ಕೆಲಸ ಮಾಡ್ತಿರೋ ನಿನಗೆ ನಾನೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಸಮಯ ಈಗ ಕೂಡ ಬಂದಿದೆ. ಅಂದ್ರೆ ನನ್ ಜಾಗ ನೀನು ಬಿಟ್ಕೊಡ್ತಿದ್ದೀನಿ. ನಿಮ್ ಜಾಗ ಅಂದ್ರೆ? ನನ್ನ ಹಾಗೆ ನಿನ್ನನ್ನು ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ನಾಗಿ ಮಾಡಿ ನಾನು ಸಿಟಿ ಸೇರ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವೇನ್ ಹೇಳ್ತಾ ಇದ್ರಿ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಕಾಂಟ್ರಾಕ್ಟರಪ್ಪ. ಒಸಿ ಬಿಡ್ಸಿ ಹೇಳಿ. ಏನಾದ್ರೂ ಮಾಡಿ 1 ವಾರದಲ್ಲಿ 1,00,000 ರೂಪಾಯಿ ನೀನು ಹಂಚ್ಕೊಂಡ್ಬಿಟ್ರೆ ನಿನಗೆ ಕಾಂಟ್ರಾಕ್ಟರ್ ಲೈಸೆನ್ಸ್ ಕೊಡಿಸ್ಬಿಡ್ತೀನಿ. 1,00,000 ರೂಪಾಯಿನ? ಏನ್ ಸ್ವಾಮಿ ನೀವ್ ಹೇಳ್ತಾ ಇರೋದು? ದುಡಿಯೋ ದುಡ್ಡಲ್ಲಿ ವಾರಕ್ಕೆ 50 ರೂಪಾಯಿ ಉಳಿಸಿ ಯೋಗ್ಯತೆ ಇಲ್ಲ ನಮಗೆ? ಅಂಥದ್ರಲ್ಲಿ 1 ವಾರದಲ್ಲಿ 1,00,000 ರೂಪಾಯಿ ಜೋಡಿಸಿ ಕಾಂಟ್ರಾಕ್ಟರ್ ಆಗು ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ನಮ್ಗೆಲ್ಲ ಆಗಲ್ಲ ಬಿಡಿ ಕಾಂಟ್ರಾಕ್ಟರಪ್ಪ. ನೋಡು ರಜಾ, ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಏನಾದ್ರೂ ಪ್ರಯತ್ನ ಮಾಡಲೇಬೇಕು. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಸಾಯವರೆಗೂ ನೀನ್ ಹಿಂಗೆ ಇರ್ತೀಯ, ಮಣ್ಣು ಹೊರ್ತಾನೆ ಇರ್ತೀಯ. ಹ್ಮ್, ನಾನು ಹೇಳ್ದಂಗೆ ನೀನ್ ಕಾಂಟ್ರಾಕ್ಟರ್ ಆದ್ರೆ ನಿಮ್ ತಾಯಿ ದುಡಿಯೋದು ತಪ್ಪುತ್ತೆ, ನಿನ್ ತಂಗಿನೂ ಚೆನ್ನಾಗಿರ್ತಾಳೆ. ನೀನ್ ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ಏನು ಆಗಕ್ಕಿಲ್ಲ. ಯಾವ್ದಾರ ಒಂದ್ ತೀರ್ಮಾನಕ್ ಬಾರ್ಲಾತ್ಲಾಗ. ತೀರ್ಮಾನಕ್ ಬರೋದೇನಲ್ಲಿ, ಇರೋ ಆಸ್ತಿನೆಲ್ಲ ಮಾರ್ಬಿಟ್ಟು ಕಾಂಟ್ರಾಕ್ಟ್ ಆಗ್ಬಿಡೋ. ಅವ್ನು ಹೇಳ್ದಂಗೆ ಆಸ್ತಿ ಮಾರಿ ಕಾಂಟ್ರಾಕ್ಟ್ ಆಗ್ಬಿಡೋ. ನೀವ್ ಹೇಳ್ದಂಗೆ ಮಾಡೋದಿಕ್ಕೆ ಆಸ್ತಿಗೆ ಇವ್ನು ಒಬ್ನೇ ಅಲ್ಲ ಕಣ್ರಪ್ಪ, ಅವ್ರ ಅಣ್ಣನು ಇದಾನೆ. ಇವ್ರ ಅಣ್ಣಂದ್ ಇರ್ಲಿ, ಆಸ್ತಿ ಮಾರೋದಿಕ್ಕೆ ಆ ಗಂಗಮ್ಮ ಒಪ್ಕೋತಾಳ? ಏ ನಂಗೇನಾರ ಕಾಂಟ್ರಾಕ್ಟ್ರಪ್ಪ ಹಿಂಗ್ ಹೇಳಿದ್ರೆ ನನ್ ತೋಟನೇ ಬಾರ್ಬಿಟ್ಟು ಕಾಂಟ್ರಾಕ್ಟ್ ಆಗ್ಬಿಡ್ತಿದ್ದೆ ಕಳ್ಳ. ಓ ಏನು ಗದ್ದೇನ ರಾಜಾ, ಕಾಲೇಜ್ ಬಿಟ್ಬಿಟ್ಟು ಏನೋ ಸಾಧಿಸ್ತೀನಿ ಅಂದ್ಯಲ್ಲ, ಇದೇನಾ? ಹಂಗಲ್ಲ ಕಣವ, ನಿಂಗೇನು ಅರ್ಥ ಆಗಕ್ಕಿಲ್ಲ. ಎಷ್ಟು ದಿನ ಅಂತ ನಾವ್ ಈ ಬಡತನದಲ್ಲಿ ಇರಕ್ಕಾಗತ್ತೆ ನೀನೇ ಹೇಳು. ಅಪ್ಪ ಹಾಕಿರೋ ಆಲಂಬನ ನಂಬ್ಕೊಂಡು ನಾವು ಜೀವನದಲ್ಲಿ ಏನು ಸಾಹಸ ಕಾಯಕಿಲ್ಲ. ರಾಜ, ತಿನ್ನಕ್ಕಿರ್ಲಿ ಇಲ್ದೆ ಇರ್ಲಿ, ನೆಮ್ಮದಿಯಾಗಿ ನಿದ್ದೇನಾದ್ರೂ ಮಾಡೋಕೆ ನಿಮ್ಮಪ್ಪ ಕಟ್ಸಿರೋ ಈ ಮನೆ, 4 ಕಾಸು ಕೊಡ್ತಾ ಇರೋ ಆ ಗದ್ದೆನ ಅಪ್ಪಿ ತಪ್ಪಿ ನಾವು ಮಾರ್ಬಿಟ್ರೆ ನಮ್ ಗತಿ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯಾ? ಅವ್ವ, ನಾನು ಎಲ್ಲ ಯೋಚನೆ ಮಾಡಿದ್ದೀನಿ. ಇಲ್ಲಿ ಕೇಳು, ನಾನು ದುಡ್ಡು ಕೊಟ್ಟು ಕಾಂಟ್ರಾಕ್ಟರ್ ಅದೇ ಅನ್ಕೋ, ಈ ಮನೆ ಹೌದು ಆರ್ಸಿಸಿ ಬಿಲ್ಡಿಂಗ್ ನ ಖರೀದಿ ಮಾಡ್ತೀನಿ, 1 ಎಕರೆ ಜಮೀನ ಖರೀದಿ ಮಾಡ್ತೀನಿ. ನನ್ ಮಾತು ಕೇಳವ. ಹಾಲ್ಗಾಕೋಕ್ ಸಕ್ಕರೆ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ರೆ, ಸೊಪ್ಪುಗಾಕೋಕ್ ಉಪ್ಪಿಲ್ಲ ಅಂತ ಯೋಚನೆ ಮಾಡ್ತಾ ಇರೋರು ನಾವು. ನೋಡ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡ್ರು ಪರವಾಗಿಲ್ಲ, ಆಸ್ತಿ ಮಾತ್ರ ಮಾರೋದ್ ಬೇಡಪ್ಪ. ಇದೆಲ್ಲ ನಿಂಗೆ ಅರ್ಥ ಆಗೋಕ್ಕಿಲ್ಲ, ಊಟ ಮಾಡ್ಬಾ. ನನಗೆ ಹಸಿವಿಲ್ಲ ಕಣವ. ಅಣ್ಣ ಯಾಕಣ್ಣ ಹೋಗ್ತೀಯಾ, ಊಟ ಮಾಡು ಬಾ. ಹೆತ್ತು ತಾಯಾಗಿದ್ದಿದ್ರೆ ಮಗನ ಮನಸ್ಸನ್ನ ಅರ್ಥ ಮಾಡ್ಕೋತಾ ಇದ್ಲು. ರಾಜ ಊಟ ಮಾಡು. ನನಗೆ ಹಸಿವಿಲ್ಲ ಕಣವ, ನೀನು ಹೋಗಿ ಊಟ ಮಾಡು. ನಾನ್ ನಿನಗ್ ಭಾರವಾಗಿದ್ರೆ ಸತ್ತೋಗೋನು, ಸತ್ತೋಯ್ತೀನಿ. ಆದ್ರೆ ಆದ್ರೆ ನನ್ ಮಲ್ತಾಯ ಅಂತ ಮಾತ್ರ ಹೇಳ್ಬೇಡಪ್ಪ. ಅವ ಎಂತ ಮಾತಾಡ್ಬಿಟ್ಟೆ, ಬಾ ಬಿಡ್ತು ಅನ್ನ, ಬಾ ಬಿಡ್ತು. ನಿನಗೆ ಗದ್ದೆ ಮಾರ್ಬೇಕು ತಾನೆ, ಮಾರ್ಬಿಡು. ದುಡಿತೀನಿ ಅನ್ನೋ ಧೈರ್ಯ ನಿನಗಿದ್ದ ಮೇಲೆ ನಾನ್ ಯಾಕಪ್ಪ ಅಡ್ಡ ಬರ್ಲಿ? ಅವ್ವ ಅವ್ವ, ನನ್ನ ಕ್ಷಮಿಸ್ಬಿಡವ್ವ. ಹಾಳಾದ ಬುದ್ಧಿಗೆ ಯಾವತ್ತೂ ಇಲ್ಲ, ಇವತ್ತು ಇವತ್ತು ತಪ್ಪಾದ್ರೆ ಬಿಟ್ಟವ. ನನ್ನ ಕ್ಷಮಿಸ್ಬಿಡವ್ವ, ನನ್ನ ಕ್ಷಮಿಸ್ಬಿಡು. ಅವ್ವ, ನಿನಗೆ ಗದ್ದೆ ತೋಟ ಮಾರೋಕೆ ಇಷ್ಟ ಇಲ್ಲ ತಾನೆ? ಮಾರೋದ್ ಬೇಡ. ಹಿಂಗ್ ಮಾಡುವ, ಗದ್ದೆ ತೋಟ ಎರಡನ್ನು ಅಡಮಾನ ಇಡುವ, ಆಮೇಲೆ ಬಿಡಿಸ್ಕೊಂಡ್ರಾಯ್ತು. ನಿಂಗೆ ಹೆಂಗ್ ತೋಚುತ್ತೋ ಹಂಗ್ ಮಾಡು ಮಗ. ಅವ್ವ ಅವ್ವ, ನೀನ್ ಹೇಳ್ಬೇಡವ. ಇನ್ನು ಸ್ವಲ್ಪ
ರಂಭಾ, ದಿನವಾಗ್ಲೂ ಇದೇ ತರ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ಬಿಟ್ರೆ ನಿನ್ನಂಗ್ ಮೈ ಕೈ ತುಂಬ್ಕೊಂಡ್ಬಿಡ್ತೀನಿ. ಅದಕ್ಕೆ ಮತ್ತೆ ನಾನ್ ಅಷ್ಟೊಂದು ಶ್ರಮ ವಹಿಸಿ ನಿಮ್ ಸೇವೆ ಮಾಡ್ತಾ ಇರೋದು. ರಂಭಾ, ಯಾವುದೇ ಕಾರಣದಿಂದ ಆ ಹಲ್ಕ ನನ್ನ ಮಗ ಪಟೇಲ್ ಅನ್ನು ಮಾತ್ರ ಸೇರ್ಸ್ಬೇಡ. ಯಾಕೆ? ಅವನು ಲೋಪ ನನ್ನ ಮಗ, ತರ್ಲ ನನ್ನ ಮಗ, ಗೋಸ್ಕರ ಮಾ ವಂಚಕರ ನನ್ನ ಮಗ ಅವನು. ನೀ ಊಟ ಮಾಡಿ. ಪಟಲ ಪಟಲ ಬಂದ, ಹೋಗಿ ಬೇಗ ಬೇಗ ಹೋಗಿ. ಬಂದೆ. ಏನ್ ಮಾಡ್ತಿದ್ಯ? ಸಿಂಗಾರವಾಹಿನಿ ಮನಮೋಹಿನಿ ಪ್ರಿಯ. ಏನಿದು? ಯಾರು ಅರ್ಧಂಬರ್ಧ ಊಟ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ? ಯಾರ್ದು ಎಂಜಲು? ಮೊದ್ಲು ನನಗೆ ಹೇಳ್ಬೇಕು. ಮತ್ತೆ ಕೂತ್ಕೊಂಡು ಹೇಳ್ತೀನಿ. ನನಗೆ ಸಿಟ್ಟು ಬರ್ತಾ ಇದೆ. ಇಷ್ಟ ನಿಮ್ಗೋಸ್ಕರ ಕಾಯ್ತಾ ಇದ್ನ? ನೀವು ಬರೋದ್ ತಡ ಆಯ್ತು ಅಂತ ನಾನೇ ಶುರು ಮಾಡ್ಬಿಟ್ಟೆ. ನೀವು ಊಟ ಮಾಡ್ತಿದ್ದ ಅಂದ್ರೆ ನೀ ತಿನ್ಬಿಟ್ಟಿದ್ದ ಇದು? ನಿನ್ನ ಎಂಜಲ್ ತಿನ್ನುವಂತ ಪುಣ್ಯ ನನಗೆ ಇವತ್ತು ಸಿಕ್ತಲ್ಲ ಪರಮಾತ್ಮ. ಏನ್ ನಿನ್ ಕೈ ನಡಿಗೆ ಬಹಳ ರುಚಿಯಾಗಿದೆ. ರಂಭಾ, ನಿಜ ಹೇಳ್ಬೇಕು ಅಂದ್ರೆ ಈ ತರ ಅಡಿಗೆ ನಮ್ಮ ಮನೆಯಲ್ಲಿ ಮಾಡೋದೇ ಇಲ್ಲ. ಪಾಕ ಏನು ಮಾಯಾಮಂತ್ರ ಇಟ್ಟಿದ್ದಾನೋ ಈ ಕೈಯಲ್ಲಿ. ರಂಭಾ, ನಿನ್ನ ದಿನಕ್ಕೆ ಒಂದು ಸಾರಿ ನೋಡದೆ ಹೋದ್ರೆ ನಿದ್ದೇನೆ ಬರೋಲ್ಲ, ತಿಂದನ್ನ ಮೈಗೆ ಹತ್ತೋದಿಲ್ಲ, ಮತ್ತೇ ಹೋಗೋದಿಲ್ಲ. ನನಗೂ ಅಷ್ಟೇ. ನಿಮ್ಗೊಂದ್ ಮಾತು, ಆ ಸಣ್ಣನ್ ಮಾತ್ರ ಮನೆಯೊಳಗೆ ಸೇರ್ಸ್ಕೋಬೇಡ. ಯಾಕಂದ್ರೆ ನನ್ನ ಬೈತೀರಾ? ನಿನ್ನ ನಾನು ಯಾಕೆ ಬೈಲಿ? ಅವನ್ ಯಾಕೆ ಸೇರ್ಸ್ಕೋಬೇಡ ಅಂದ್ರೆ ಅವನ್ ಲೋಫರ್ ನನ್ನ ಮಗ, ಲವಂಗ ನನ್ನ ಮಗ, ಹಲ್ಕ ನನ್ನ ಮಗ, ಬೇವರ್ಸಿ ನನ್ನ ಮಗ, ತೊಟ್ಟೆ ನನ್ನ ಮಗ, ಅವನು ಕಾರ್ಪೊರೇಷನ್ ತೊಟ್ಟೆ ನನ್ನ ಮಗ, ಮಹಾ ಮೋಸ್ಕಾರ ನನ್ನ ಮಗ ಅವನು. ನೀನೇನ್ ಸತ್ಯ ಅನಿಸ್ತೀನ್ರ? ಬಿಡ, ನಾನು ಅವ್ರ ಮನೆ ಪಕ್ಕದಲ್ಲಿದ್ದವರು. ನಾನು ಯಾರದು? ಯಾರು ಯಾರು ಮಾತಾಡಿದ್ದು? ಮೋಸ ಮಾಡ್ತಿದ್ಯಾ? ನೀನ್ ನಾಟಕ ಮಾಡ್ತಿದ್ಯಾ? ನೀನು ಮೋಸ ಮಾಡ್ತಿದ್ಯಾ? ನೀನ್ ನಾಟಕ ಮಾಡ್ತಿದ್ಯಾ? ನನ್ನ ಮಗ ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ, ಹಿಡಿತೀನಿ ಇವತ್ತು. ಬಿಡಲ್ಲ, ಅವ್ನ ಕೈ ನೋಡಬಿಟ್ಟ. ಬಾರೋ ಜೂನ್ ನಾಯಿ ನನ್ನ ಮಗನೇ. ಏ, ಈ ವರ್ಷ ನನ್ನ ಮಗನೇ ನಿಮಗೆ ಕಜ್ಜಿ ನಾಯಿ ಬಡ್ದಂಗ್ ಬಡಿತೀನಿ ಕಣ. ಬಾರ ಇಲ್ಲಿ, ಬಾರೋ ನಿನ್ನನ್ನು ನನ್ನ ಮಗನ ಒಂದು ಸಾಯಿ. ನನ್ಗೆ ಮೋಸ ಮಾಡ್ತಿದ್ಯಾ? ನನ್ಗೆ ಅನ್ಯಾಯ ಮಾಡ್ತಿದ್ಯಾ? ಏ, ಇವತ್ತೇ ಫಸ್ಟ್, ಇವತ್ತೇ ಲಾಸ್ಟ್. ನಾನಿದ್ದ ಸಮಯ ಮನೆ ಕಾಲಿಟ್ಟರೆ ನಮ್ಮ ನಿನ್ ನನ್ನ ಮಕ್ಕಳ, ನೀವ್ ಹಿಂಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರೆ ಅಲ್ಲಿ ಸಿನಿಮಾಗ್ ಟಿಕೆಟ್ ಸಿಗೋದಿಲ್ಲ. ಬಂದ್ರಲ್ಲೋ, ಟೈಮ್ ಆಗುತ್ತೆ, ಹೋಗೋಣ ಬಂದ್ರು. ನೋಡ್ರ, ನಾನಂತೂ ಪಿಚರ್ಗೆ ಬರಲ್ಲ, ನನಗೆ ಬೇರೆ ಕೆಲಸ ಇದೆ, ಗೊತ್ತಾಯ್ತಾ? ಸುಮ್ನೆ ನಾನು ಬಲವಂತ ಮಾಡ್ಬಿಡಿ. ಲವ್, ಈ ನನ್ನ ಮಗ ನಮಗೆ ಗೊತ್ತಾಗದ ಹಾಗೆ ಏನೋ ಮಾಡ್ತಾ ಇದ್ದಾನೆ ಕಣ್ರು. ರವೀಣ ರಾಜ, ರವೀಣ ಸಿಗರೆಟ್ ಬೋಚದ ಸೇತಿಯ? ನನಗೆ ಸಿಗರೆಟ್ ಸೇದಕ್ ಬರಲ್ಲ ಕಣ ರಾಜ, ಸುಮ್ನೆ ಇವರೆಲ್ಲ ಸೇದಕ್ ಬರಲ್ಲ ಅಂತ ಗೇಲಿ ಮಾಡ್ತಾ ಇದ್ರು, ಅದಕ್ಕೆ ಸುಮ್ನೆ ಬಾಯಲ್ ಇಟ್ಕೊಂಡಿದ್ದೆ ಅಷ್ಟೇ ಅಷ್ಟೇ ಅಷ್ಟೇ. ಏ ನೋಡ್ರ, ಇವ್ ನನ್ನ ತಮ್ಮ ರಾಜ ಅಂತ. ಹಲೋ ಹಲೋ, ಮೀಟ್ ಯು, ಮೀಟ್ ಯು. ಥ್ಯಾಂಕ್ಸ್. ಅದ್ ಸರಿ, ಏನ್ ಇದ್ಕಿದಾಗೆ ಬಂದ್ಬಿಟ್ಟೆ ರವೀಣ? ಅದು ರವೀಣ, ಇನ್ನ ಹೊಸಿ ಮಾತಾಡ್ಬೇಕಾಗಿತ್ತು. ಬಾ, ಸರಿ ನಡಿ ಹೋಣ. ಸಾಯಂಕಾಲ ಸಿಗ್ತೀನಿ ಕಣ. ಮನೇಲೆಲ್ಲ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರೆ ರವೀಣ. ಅವ್ವ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಸರಿ, ಅದೇನೋ ಹೇಳ್ಬೇಕು ಅಂದೆ, ಅದೇನು ಹೇಳೋ? ಅದು ರವೀಣ, ನಾನು ನಿಮ್ಗೆ ಸಂತೋಷ ವಿದ್ಯೆ ಹೇಳ್ಬೇಕು ಅಂತಿದ್ದೀನಿ. ಹೌದಾ? ನಾನು ಸದ್ಯದಲ್ಲೇ ಕಾಂಟ್ರಾಕ್ಟ್ ಆಗ್ತಾ ಇದ್ದೀನಿ. ಹೌದೇನು? ಅದಕ್ಕೆಲ್ಲ ಹಣ? ಹ್ಞೂ, ಆ ಹಣಕ್ಕೋಸ್ಕರನೇ ಮನೆ ತೋಟನ ಅಡಮಾನ ಮಾಡಿ ಹಣ ಹೊಂದಿಸೋದು ಅಂತ ಅವ್ವ ನಾನು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಅವ್ವ ಅಂದ್ರು ಹೆಂಗಾರಾಗ್ಲಿ ರವೀಣನ ಮಾತು ಕೇಳ್ಕೊಂಡು ಬಾ ಅಂತ ಕಳಿಸಿಲ್ಲು. ಹಲೋ, ಅದಕ್ಕೆ ಯಾಕೋ ಅಷ್ಟು ದೂರದಿಂದ ಇಲ್ಲಿಗೆ ಬರಕ್ ಹೋದೆ? ಅವನ ಮಾತಿಗೆ ನಾವು ಯಾವತ್ತಾರು ನಿರಾಕರಿಸಿದೀವ? ಅವಳಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಬೇಡವಾ? ಹಂಗಲ್ಲ ಅಣ್ಣ, ಜಮೀನು ಅಡಮಾನ ಮಾಡ್ಕೊಂಡು ಹಣ ಕೊಡೋರು ನಿಮ್ ಸೈನ್ ಇಲ್ಲದೆ ಹೆಂಗ್ ಕೊಡ್ತಾರೆ ಹೇಳು? ಹೌದಲ್ವಾ, ಪತ್ರ ತಂದಿದ್ಯಾ? ಹ್ಞೂ, ಟೈಪ್ ಮಾಡಿಸ್ಕೊಂಡೆ ತಂದಿವಿ.
ಜಾಣವರಿ. ರವೀಣ, ನನಗಿನ್ನು ಬೋ ಕೆಲಸ ಇದೆ, ನಾನು ಬರಲ. ಅಜ, ಜೇಬಲ್ಲಿ ದುಡ್ಡು ಜಾಸ್ತಿ ಇರೋ ಆಗಿದೆ. ದುಡ್ಡು 100 ರೂಪಾಯಿ ಇದ್ರು ಕೂಡ ಇಲ್ಲಪ್ಪ, ದುಡ್ಡೇನಿಲ್ಲ. ಪ್ಲೀಸ್ ಕೊಡಮ್ಮ. ನನಗೆ ಗೊತ್ತು ನೀನು ಯಾಕೆ ಹೇಳ್ತಾ ಇದೀಯ ಅಂತ. ಸಿಗರ್ ಸದಕ್ಕೆ ತಾನೆ? ಅದಕ್ಕಲ್ಲ ಕಣೋ, ನನ್ನ ಹತ್ರ ಖರ್ಚಿಗೆ ಕಾಸಿರ್ಲ ಕಣೋ, ಅದಕ್ಕೋಸ್ಕರ ಕೇಳಿದೆ. ಪ್ಲೀಸ್ ಕೊಡು ರಜ. ನಿಂದೆಲ್ಲ ಬರೀ ಇದೇ ಆಯ್ತಲ್ಲ. ಥ್ಯಾಂಕ್ ಯು. ಸಿಗರ್ಟ್ ಮರಸೇದ್ಬಾರ್ದು, ಹೇಳ್ಬಿಡ್ತೀನಿ ಅಷ್ಟೇ. ಗಂಗವ್ವ, ಮನೆ ತೋಟ ಎರಡೂ ಖರೀದಿ ಮಾಡ್ಕೊಂಡ್ರು 1 ಲಕ್ಷ ರೂಪಾಯಿ ಸಿಗಾಕಿಲ್ಲ. ಅಂತಾದ್ರಲ್ಲಿ ನೀನು ಅಡಮಾನ ಮಾಡ್ಕೊಂಡು 1 ಲಕ್ಷ ರೂಪಾಯಿ ಕೊಡು ಅಂದ್ರೆ ಅದ್ ಹೆಂಗಾಯ್ತದೆ? ಇಲ್ಲ ಭದ್ರಪ್ಪನವ್ರೆ, ನೀವು 1 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನನ್ ಮಗನ ಕೆಲ್ಸಕ್ಕೆ ತುಂಬಾ ತೊಂದ್ರೆ ಆಗುತ್ತೆ. ಅವನ್ ಕಾಂಟ್ರಾಕ್ಟರ್ ಆದ್ಮೇಲೆ ಅಸಲು ಬಡ್ಡಿ ಕಟ್ಬಿಟ್ಟು ಬಿಡ್ಸ್ಕೊಂಡ್ಬಿಡ್ತೀವಿ ಸ್ವಾಮಿ. ಗಂಗವ್ವ, ನಾ ಹೇಳಿದ್ದೆ ಹೇಳ್ತಾ ಇರೋದ, ನೀ ಕೇಳಿದ್ದೆ ಕೇಳ್ತಾ ಇರೋದ? ಕಷ್ಟಾನೋ ಸುಖಾನೋ 75,000 ರೂಪಾಯಿ ಕೊಡ್ತೀನಿ, ಬೇಕಾದ್ರೆ ತಗೋ, ಇಲ್ಲ ಅಂದ್ರೆ ನಿನ್ನಿಷ್ಟ. ಭದ್ರಪ್ಪನವ್ರೆ, ಗಂಗವ್ವ ಮಗನ್ನ ಕಾಂಟ್ರಾಕ್ಟರ್ ಮಾಡ್ಬೇಕು ಅಂತ ಮನೆ ತೋಟ ಎಲ್ಲ ಅಡ್ಬಿಟ್ಟು 1 ಲಕ್ಷ ರೂಪಾಯಿ ಕೇಳ್ತಾವೆ. ನೀವು 75,000 ಕೊಡ್ತೀನಿ ಅಂದ್ರೆ ಮಿಕ್ಕಿದ್ದು 25,000ಕ್ಕೆ ಎಲ್ಲೋಗ್ತಾಳೆ ಹೇಳಿ? ಅಯ್ಯೋ ಪಾಪ, ಒಂಟಿ ಹೆಂಗ್ಸು, ಮಕ್ಕಳು ಉದ್ಧಾರ ಮಾಡ್ಬೇಕು ಅಂತ ಶ್ರಮ ಪಡ್ತಿದ್ದಾಳೆ. ಎರಡನೇ ತೋರಿ 1 ಲಕ್ಷ ರೂಪಾಯಿ ಕೊಡಿ ಭದ್ರಪ್ಪನವ್ರೆ. ನೀವ್ ಹೇಳದೆ ಸರಿ, ಹಂಗೆ ಮಾಡ್ಬಿಡಿ. ಆಯ್ತು ಬಿಡು, ನೀವೆಲ್ಲ ಹೇಳಿದ್ಮೇಲೆ 1 ಲಕ್ಷ ರೂಪಾಯಿ ಕೊಟ್ಕೊಳ್ಳೋಣ. ಆ ಗಂಗವ್ವ, 1 ಲಕ್ಷ ರೂಪಾಯಿ ಕೊಡ್ತೀನಿ, ಆದ್ರೆ ಹಣ ತಗೊಂಡೋಗೋವಾಗಿರೋ ವಿಶ್ವಾಸ ಹಣ ಕೊಡೋವಾಗಲೂ ಇರಬೇಕು. ಯಾಕೆಂದ್ರೆ ವ್ಯವಹಾರ ಕಡ್ಡಿ ಹೇಳಿ ತುಂಡಾದಂಗೆ ಇರಬೇಕು. ನಿಮ್ ವಿಶ್ವಾಸ ಉಳಿಸ್ಕೊತೀನಿ ಸ್ವಾಮಿ. ನಿನ್ಗೆ ಒಳ್ಳೇದಾಗ್ಲಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸ್ವಾಮಿ, ಯಾವತ್ತೂ ಮರೆಯಲ್ಲ. ತಗೋಪ್ಪ. ಸರಿ ಕಣವ. ಕಾಂಟ್ರಾಕ್ಟ್ರೆ, ನನ್ನ ಮಗನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಬಹಳ ದಿವಸದಿಂದ ಬಡತನದಲ್ಲಿ ಬಾಳ್ತಾ ಇರೋ ನಮ್ಮ ಬದುಕಿಗೆ ಬೆಳಕು ತೋರಿಸ್ತಾ ಇದ್ದೀರಾ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ನನ್ನ ಸಹಕಾರ ಏನಿದೆ ಗಂಗವ್ವ? ಎಲ್ಲ ದೇವ್ರ ದಯೆ. ನಿಮ್ಮ ಮಗ ಕಾಂಟ್ರಾಕ್ಟರ್ ಆದ ಅಂತ ತಿಳ್ಕೊಳ್ಳಿ, ನೀವೇನು ಯೋಚನೆ ಮಾಡಬೇಡಿ, ಆಶೀರ್ವಾದ ಮಾಡಿ ಕಳಿಸ್ಕೊ. ಅವ್ವ, ನಾ ಬರ್ತೀನಿ. ಹೋಗ್ಬಿಡ್ ಬಾ ಮಗ, ಹೋಗ್ಬಿಡ್ ಬಾ. ಒಳ್ಳೆಯಪ್ಪ. ಸರಿ ಸಣ್ಣ, ಅವನು ಗೌರವ ಸಣ್ಣ ನೋಡ್ಕೊ, ಬರ್ತೀನಿ ಗೌರವ. ಚೋಪನ ಕಣ್ ಮಗ, ಚೋಪನ. ತಗೊಳ್ಳಿ ಇದು. ಮೈನೆ, ಐ ಆಮ್ ಸಾರಿ, ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಇರೋ ತನಕ ಎಂಜಾಯ್ ಮಾಡಬೇಕು, ದಟ್ ಇಸ್ ಲೈಫ್. ಅದು ಅದು ಮೋಹಿನಿ. ಡೋಂಟ್ ವರಿ, ಪ್ಲೀಸ್ ಟೇಕ್ ಇಟ್. ತಗೊಳ್ಳಿ. ಒನ್ ಮೋರ್ ಟೇಕ್ ಪ್ಲೀಸ್. ಪ್ಲೀಸ್ ಬೇಡ ಮಹಿ, ನನಗೆ ಇದೇ ಜಾಸ್ತಿ ಆಗ್ತಾ ಇದೆ. ಪರವಾಗಿಲ್ಲ, ಏನೂ ಆಗಲ್ಲ, ಸ್ವಲ್ಪ ಅಭ್ಯಾಸ ಆಗೋವರೆಗೂ ಹಾಗಾಗತ್ತೆ ಅಷ್ಟೇ. ತಗೊಳ್ಳಿ. ಡೋಂಟ್ ಮಿಸ್ಟೇಕ್ ಮಿ ಮೋಹಿನಿ, ನಾನು ನಿಮ್ಮನ್ನು ನೋಡಿದ್ಮೇಲಂತೂ ನಾನು ನಿಮ್ಮನ್ನು ಮರೆಯೋಕೆ ಆಗ್ತಾ ಇಲ್ಲ. ನಿಮ್ಮನ್ನ ನಾನು ಹೀಗೇ ನೋಡ್ತಾ ನಿಮ್ಮ ಜೊತೆಲೇ ಇರಬೇಕು ಅನ್ಸುತ್ತೆ. ಐ ಸಿ. ಹೌದು, ರಿಯಲಿ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಐ ಲೈಕ್ ಯು ಮೋಹಿನಿ, ಐ ಲೈಕ್ ಯು. ಅಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ಅದು ಅದು ನೀವು ಒಪ್ಕೊಳ್ಳೋದಾದ್ರೆ ನಾನು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ನನಗೇನು ಕಡಿಮೆ ಇಲ್ಲ, 50 ಎಕರೆ ತೆಂಗಿನ ತೋಟ ಇದೆ, 50 ಎಕರೆ ಅಡಿಕೆ ತೋಟ ಇದೆ, 50 ಎಕರೆ ಎಸ್ಟೇಟ್ ಇದೆ, 2 ಟ್ಯಾಕ್ಟರ್ ಇದೆ, ನಮ್ಮನೆಯಲ್ಲಿ 50 ಜನ ಕೆಲ್ಸಗಾರಿದ್ದಾರೆ. ಇಷ್ಟೆಲ್ಲ ಇದ್ದು ನಾನು ಯಾಕೆ ಹಾಸ್ಟೆಲಲ್ಲಿದ್ದೀನಿ ಅಂತಂದ್ರೆ, ನಾನು ಚಿಕ್ಕವನಿರುವಾಗಲೇ ನಮ್ಮ ತಾಯಿ ತಿಳ್ಕೊಂಡ್ರು, ಮತ್ತೆ ನಮ್ಮ ತಂದೆ 2ನೇ ಮದುವೆ ಆದ, ಮಲ್ತಾಯಾಗಿ ಬಂದವಳು, ಅವಳು ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನ ಪ್ರೀತಿಯಿಂದ ನೋಡಿಕೊಂಡು ನನಗೆ ವಂಚನೆ ಮಾಡಿದ್ರು. ನಂತರ ನಮ್ಮ ತಂದೆ ತೀರ್ಕೊಂಡು, ಆ ನೋವನ್ನ ಮರೆಯೋಕ್ಕೋಸ್ಕರ ಹಾಸ್ಟೆಲಿಗೆ ಸೇರಿ ಫ್ರೆಂಡ್ಸ್ಗಳ ಜೊತೆ ಇರಬೇಕಾಯ್ತು. ಐ ಆಮ್ ಸಾರಿ ರವಿ, ನೀವು ಲೈಫಲ್ಲಿ ಇಷ್ಟೊಂದು ನೊಂದಿದ್ದೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮಂತ ಶ್ರಮಜೀವಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅನ್ಕೊಂಡಿದ್ದೀನಿ. ರವಿ, ಐ ಲವ್ ಯು, ಐ ಲವ್ ಯು ರವಿ, ಪ್ಲೀಸ್ ಒನ್ ಮೋರ್.
ಅಣ್ಣ ಏನ್ ಬೇಕಾಗಿತ್ತು? ಒಂದ್ ಸಾವಿರ ರೂಪಾಯಿ ಬೇಕಾಗಿತ್ತು. ನನ್ನ ಹತ್ರ ಇಲ್ವಲ್ಲ ಅಣ್ಣ? ಇದ್ರಲ್ಲಿ ಇದೆಯಲ್ಲ ಅಣ್ಣ. ನೀ ಎತ್ತ ಕೇಳಿದ್ರು ಕೊಡೋದಿಲ್ವಲ್ಲ. ಏನಿದು ಯಾರವರೆಲ್ಲ ಈ ಸಿಟಿಲಿ? ಯಾರು ನಂಬೋದು ಯಾರನ್ನು ಬಿಡುತ್ತೆ? ರೋಹಿಣಿ ಮೇಡಮ್, ಏನು ಅಪರೂಪವಾಗಿ ಬಂದ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಏನಿಲ್ಲ, ಹೇಗೂ ಸ್ಕೂಲ್ ರಜೆ ಇತ್ತು, ಬೇಜಾರಾಯ್ತು, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರಮ್ಮ ಈ ಹುಡುಗಿ? ಅವ ನಮ್ ಸ್ಕೂಲ್ ಹೊಸ ಟೀಚರ್ ಅನ್ನಲ್ಲ, ಅವರೇ ಇವರು. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀನಮ್ಮ. ಅವ ರವಿಯಣ್ಣನ ಕಗ್ಗ ಅನ್ಸುತ್ತೆ. ಹೌದಾ? ನಾವು 5,000 ಕಳ್ಸಿದ್ವಲ್ಲ, ಕೆಲಸ ಸಿಕ್ತು ಅಂತ ಅನ್ಸುತ್ತೆ. ಹೌದು, ಸ್ವಲ್ಪ ಓದಿ ಹೇಳಮ್ಮ. ಇದು ರವಿ ಬರ್ತಿರೋದಲ್ಲಮ್ಮ, ರಾಜ ಬರ್ತಿರೋದು. ರಾಜ ಬರ್ತಿರೋದ? ಹೌದಮ್ಮ. ಅವ ನಿನ್ನ ಮಾತನ್ನು ಮೀರಿ ನಾನು ಮೋಸ ಹೋದೆ, ನನ್ನನ್ನು ಕ್ಷಮಿಸು. ಆ ಕಾಂಟ್ರಾಕ್ಟರ್ನ ಹಣವನ್ನು ಅಪಹರಿಸಿ ನಾಪತ್ತೆಯಾದ ಈ ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಹೇಗೆ ಮುಖ ತೋರಿಸ್ಲಿ? ಅದಕ್ಕಾಗಿ ಈ ಕಾಗದ ಬರೆಯುತ್ತಿದ್ದೇನೆ. ನಾನು ಕಳೆದುಕೊಂಡಿರುವ ಹಣವನ್ನು ಹೇಗಾದರೂ ಸಂಪಾದಿಸಿಕೊಂಡು ಬಂದು ನನ್ನ ಮುಖವನ್ನು ನಿನಗೆ ತೋರಿಸುತ್ತೇನೆ. ಅದುವರೆಗೂ ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ. ಇಂತಿ ರಾಜ. ತೋಟ ಹೋದ್ರೆ ಹೋಯ್ತು, ಮನೆ ಹೋದ್ರೆ ಹಾಳಾಗೋಯ್ತು. ನನ್ನ ರಾಜ ನನ್ನಿಂದ ದೂರ ಮಾಡಿಬಿಟ್ಟಿಯಲ್ಲ ದೇವ್ರೆ, ನನ್ನ ರಾಜ ದೂರ ಮಾಡಿಬಿಟ್ಟಿಯಲ್ಲ ರಾಜ. ರಾಜ ತಿನ್ನಕ್ಕಿರ್ಲಿ ಇಲ್ಲದೆ ಇರ್ಲಿ, ನೆಮ್ಮದಿಯಾಗಿ ನಿದ್ದೆನಾದರೂ ಮಾಡೋಕ್ಕೆ ನಿಮ್ಮಪ್ಪ ಕಟ್ಸಿರೋ ಈ ಮನೇನ, ನಾಲ್ಕು ಕಾಸು ಕೊಡ್ತಾ ಇರೋ ಆ ಗದ್ದೆನ ಅಪ್ಪಿ ತಪ್ಪಿ ನಾವು ಮಾರಿಬಿಟ್ರೆ
ನಮ್ ಗತಿ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯಾ? ಅವ, ನಾನೆಲ್ಲ ಯೋಚನೆ ಮಾಡಿದೀನಿ. ನನ್ ಮಾತು ಕೇಳು. ನಾನೀಗ ದುಡ್ಡು ಕಟ್ಟಿ ಕಾಂಟ್ರಾಕ್ಟರ್ ಅದೇ ಅನ್ಕೋ, ಈ ಮನೆ ಏನು ಆರ್ಸಿಸಿ ಬಿಲ್ಡಿಂಗ್ ಖರೀದಿ ಮಾಡ್ತೀನಿ, ಎಕರೆ ಗಟ್ಟಲೆ ಜಮೀನ ಖರೀದಿ ಮಾಡ್ತೀನಿ. ನನ್ ಮಾತು ಕೇಳವಾ? ಹೂ ಅನವ? ಏನು ನೀನು ಕಾಲೇಜ್ಗೆ ಬರಲಿಲ್ಲಲ್ಲ ನೀನು? ನೋಡಿ, ಇಲ್ಲಿ ರವಿ ಅಂತ ನನ್ನ ಮಗ ಇದ್ದಾನೆ. ಅವನು ಎಲ್ಲಿದ್ದಾನೆ? ಹೆಸರು ರವಿ ತಾನೆ? ಹೌದು, ನಾನು ಅವನ ತಾಯಿ. ಅವನ್ ನಾನು ಸ್ವಲ್ಪ ನೋಡ್ಬೇಕಲ್ಲ. ಅವನು ಹಾಸ್ಟೆಲ್ ಖಾಲಿ ಮಾಡ್ಕೊಂಡು ಹೋಗಿ 20 ದಿವಸ ಆಯ್ತು. ನಿಮಗೇನು ಹೇಳಿಲ್ವಾ? ಏನು ಹೇಳಿಲ್ವಲ್ಲ, ಹಾಸ್ಟೆಲ್ ಖಾಲಿ ಮಾಡ್ಕೊಂಡು ಎಲ್ಲಿ ಹೋದ? ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ಬೇರೆ ಮನೆ ಮಾಡಿದೀನಿ ಎಂದ. ನನ್ನ ಮಗನ ಕೆಲಸ ಸಿಕ್ಕಿದ್ಯಾ? ಅದ್ಯಾವ ಕೆಲಸನಪ್ಪ? ಯಾವುದು ಏನು ಅಂತ ನಮಗೆ ಸರಿಯಾಗಿ ಹೇಳಲಿಲ್ಲ. ನನಗೊಂದ್ಸಾರಿ ಸಿಕ್ಕಿ ಯಾವುದೋ ಆಫೀಸ್ನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿದ್ದೀನಿ ಇಂದ. ಅವನ ಅಡ್ರೆಸ್ ಇದೆ ತೋಳಿ. ಕೆಲಸ ಸಿಕ್ಕಿರೋ ವಿಷಯನ ರವಿ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಪುರುಸುತ್ತಿರ್ಲಿಲ್ವೋ ಏನೋ. ನನ್ನ ರವಿ ನನ್ನ ಕನಸನ್ನ ನನಸು ಮಾಡಿಬಿಟ್ಟ. ಆದ್ರೆ ಆದರೆ ನನ್ನ ರಾಜ ಏನು ಯೋಚನೆ ಮಾಡ್ತಿದ್ದೀರಾ? ನೀವು ರವಿಯವ್ರು ನೋಡ್ಬೇಕು ತಾನೆ? ಹೌದಪ್ಪ. ಈ ಮನೆ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಂದ ಬಸ್ ಹತ್ಕೊಂಡು ಮೇಕ್ರಿ ಸರ್ಕಲ್ ಅಂತ ಬರುತ್ತೆ. ಅಲ್ಲಿ ಇಳ್ಕೊಂಡು ಯಾರನ್ನಾದ್ರೂ ಕೇಳಿದ್ರೆ ತೋರಿಸ್ತಾರೆ, ಅಲ್ಲೇ ಮನೆನೂ ಬರುತ್ತೆ. ಬಸ್ ನಂಬರ್ 284 ಅಮ್ಮ. ತುಂಬಾ ಉಪಕಾರ ಆಯ್ತು. ನಮಸ್ಕಾರ. ಯಾರಮ್ಮ ನೀನು? ಒಳ್ಳೆ ಗುಳಿ ತರ ಒಳಗ್ ನುಗ್ತಿದ್ಯಲ್ಲ. ನಾನ್ ರವಿನ್ ನೋಡ್ಬೇಕಾಗಿತ್ತು. ಅವನ್ ಎಲ್ಲಿದ್ದಾನೆ ಅಂತ ಅವನ ಸ್ನೇಹಿತರು ಈ ಮನೆ ಅಡ್ರೆಸ್ ಕೊಟ್ರು. ಓ, ರವಿನ್ ನೋಡ್ಬೇಕಾಗಿತ್ತ? ಅದೇನ್ ಹೇಳ್ಬೇಕು ಹೇಳು, ನಾನೇ ಹೇಳ್ತೀನಿ. ನೀವು? ನಾನು ಅವ್ರ ಹೆಂಡತಿ. ನನ್ ಮಗ ರವಿ ಮದ್ವೆ ಮಾಡ್ಕೊಂಡವನ? ಇಲ್ಲ ಬಿಡಿ, ನೀವ್ ಹೇಳ್ತಿರೋದು ಬೇರೆ ಯಾರು. ನಾನೇ ದಾರಿ ತಪ್ಪಿ ಬಂದೋ ಏನೋ, ಕ್ಷಮಿಸ್ಬಿಡಿ ತಾಯಿ. ನಿಂತ್ಕೋ ರವಿ. ರವಿ ಬಂದೆ. ಏನೇ ಮೋಹಿನಿ? ರೀ, ಇವ್ರು ನಿಮ್ಗೆ ಗೊತ್ತಾ? ರವಿ, ನಿನ್ ಕೆಲ್ಸ ಸಿಕ್ಕಿದ್ಯಂತೆ, ನಂಗ್ಯಾಕೋ ಹೇಳಲಿಲ್ಲ. ಕೆಲ್ಸ ನನಗ? ಯಾವ ಕೆಲ್ಸ? ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಯಾರಮ್ಮ ನೀನು? ಇಲ್ಲಿಗೆ ಯಾಕೆ ಬಂದೆ? ನಾನು ನಿನ್ ತಾಯಿ ಕಣು. ನನ್ನನ್ನೇ ಯಾರು ಅಂತ ಕೇಳ್ತಾ ಇದೀಯಾ? ನನ್ನ ತಾಯಿ ನನ್ನ ಚಿಕ್ಕವನಾಗಿರುವಾಗಲೇ ಸತ್ತು ಹೋದ್ಲು. ನಿನ್ನ ಮಗ ನೋಡಕ್ ನನ್ನ ಥರನೇ ಇದ್ದಾನಾ? ಜನ ಹಣಕ್ಕೋಸ್ಕರ ಎಂತೆಂತ ನಾಟಕ ಆಡ್ತಾರೆ ನೋಡೆ. ಇವಳೆಲ್ಲೋ ತಲೆಕೆಟ್ಟು ಬಂದಿರಬೇಕು. ಅಯ್ಯೋ ದೇವ್ರೇ, ನನ್ನ ಮಗನಿಗೆ ಏನ್ ಮಾಡ್ಬಿಟ್ಟಿಯಪ್ಪ? ರವಿ, ಏನಾಗಿದ್ಯೋ ನಿನಗೆ? ಯಾಕೋ ಏನೇನೋ ಮಾತಾಡ್ತಾ ಇದೆ. ಪಾಪ, ಹೊಟ್ಟೆಗಿಟ್ಟಿಲ್ದಿರೋದಕ್ಕೆ ಹೀಗೆ ಆಡ್ತಾಳೆ ಅನ್ಸುತ್ತೆ. ಮೋಹಿನಿ, ರಾತ್ರಿ ಏನಾರ ತಂಗಳನ್ನ ಉಳಿದಿದ್ರೆ ಕೊಟ್ಟು ಕಳಿಸು. ಬೇಡಪ್ಪ, ಬೇಡ. ನಿನ್ ಮನೆ ತಂಗಳನ್ನ ತಿನ್ನೋಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ನಾನ್ ಮದುವೆ ಆಗ್ತಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ನಾನ್ ಬೇಡ ಅಂತಿದ್ನ. ಯಾಕೋ ಯಾಕೋ ಹೀಗ್ ಮಾಡ್ಬಿಟ್ಟೆ ರವಿ. ಏ ಮುದುಕಿ, ನಿನ್ನಂತವ್ರನ್ನ ಎಷ್ಟ್ ಜನ ನೋಡಿಲ್ಲ ನಾನು. ರಸ್ತೆ ಹೋಗ್ತಿದ್ರೆ ಕಣ್ ಕಾಣಿಸಲ್ಲ, ಪಕ್ಕಕ್ಕೆ ಬಿಡಿ ಅಂತ ಕೇಳ್ತೀರ. ಏನೋ ಪಾಪ ಹೋಗ್ಲಿ ಅಂತ ಕೈ ಹಿಡಿದು ರಸ್ತೆ ಪಕ್ಕಕ್ಕೆ ಬಿಟ್ರೆ ಊಟಕ್ ಕಾಸಿಲ್ಲ ಕೊಡಿ ಅಂತೀರ. ಏಯ್ ನೋಡೋ, ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸಾರ್ಥಕ ಆಯ್ತು ಕಣ್, ಸಾರ್ಥಕ ಆಯ್ತು. ಇವತ್ತೇ ಕೊನೆ, ಮತ್ತೆ ಬಂದು ನಿನಗೆ ತೊಂದರೆ ಮಾಡೋದಿಲ್ಲ. ನೀನ್ ಸಂತೋಷವಾಗಿರ್ಬೇಕು ಅಂತಾನೆ ನನ್ನ ಆಸೆ. ನೀನ್ ಸಂತೋಷವಾಗಿರ್ಬೇಕು ಅಂತಾನೆ ನಾನ್ ಕಷ್ಟಪಟ್ಟು ನಿನ್ನ ದೊಡ್ಡವನ್ನಾಗಿ ಮಾಡಿ ಓದಿಸಿ ಇಷ್ಟರ ಮಟ್ಟಿಗೆ ತಂದಿದ್ದು. ಚೆನ್ನಾಗಿರಪ್ಪ, ಚೆನ್ನಾಗಿರು. ಆದ್ರೆ ಒಂದು ಮಾತು ಮಾತ್ರ ನೆನಪಿಟ್ಕೋ, ನೀರ್ನಲ್ಲಿರೋ ಸೀಗಡಿ ನೀರ್ನಲ್ಲಿದ್ರೇನೆ ಚಂದ. ಅಪ್ಪಿ ತಪ್ಪಿ ತಾವರೆ ಎಲೆ ಮೇಲೆ ಕೂತ್ಕೊಂಡು ಅದೇ ಸಿಂಹಾಸನ ಅಂತ ಮೆರೆದ್ರೆ
ಕೊಕ್ಕರೆ ಬಂದು ಹೊತ್ಕೊಂಡೋಗುತ್ತೆಪ್ಪ. ಜೋಪಾನ ಮಗ, ಜೋಪಾನ. ನೋಡು ಮರ್ಯಾದೆಯಾಗಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾಲ್ಕು ಬಡ್ ದೊಡ್ಡಬೇಕಾಗತ್ತೆ. ಹೇಳಿದ್ದಾ? ಏ ಮೋಹಿನಿ, ಈ ಹುಚ್ಚಿ ಹತ್ರ ನಾವು ಮಾತಾಡ್ತಾ ನಿಂತ್ರೆ ನಮ್ಗೂ ಹುಚ್ಚಿಡ್ಸ್ಬಿಡ್ತಾಳಷ್ಟೇ. ಬಾರೆ ಹೋಗೋಣ. ಇನ್ನ ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗಿ ಹೊರಗಡೆ. ಬಂದ್ಬಿಟ್ಲು ಡಿಸ್ಟರ್ಬ್ ಮಾಡೋದಿಕ್ಕೆ. ನಾನ್ ಸೆನ್ಸ್. ಬೆಂಗಳೂರಿಂದ ಈಗ ಬಂದ್ಯಾವ? ರಾಜ ರವಿ ಹತ್ರ ಹೋಗಿದ್ದವ. ರವಿ ಏನ್ ಹೇಳ್ದ? ಏನು ಅಂತ ಹೇಳ್ದೆ, ಯಾಕೆ ಕಣ್ಣಲ್ಲಿ ನೀರಾಕ್ತಿದ್ಯಾ ಅಂತ. ಏನು ಅಂತ ಹೇಳಿ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಏನಾಯ್ತು ಅಂತ ಹೇಳವ. ನನ್ ಮನ್ಸಿನಾಗೆ ಮಮತೆ ಗೋಪುರನೇ ಕಟ್ಕೊಂಡಿದ್ದೆ. ಆ ಗೋಪುರದ ಗೋಡೆಗೆ ಸಿಡ್ಲು ಬಡ್ದು ಚೂರ್ ಚೂರ್ ಆಗೋಯ್ತು ಕಣವ್ವ, ಚೂರ್ ಚೂರ್ ಆಗೋಯ್ತು. ಏನ್ ಗಂಗವ್ವ ನೀನ್ ಹೇಳ್ತಿರೋದು? ಹಂಗಾದ್ರೆ ರಾಜ? ರಾಜ ಅವನ ಹತ್ರ ಹೋಗೇ ಇಲ್ಲ. ಅವನು ಎಲ್ಲಿ ಹೋಗಿದ್ದಾನೋ ಏನು ಯಾರಿಗೂ ಗೊತ್ತಿಲ್ಲ. ರವಿ ಅಣ್ಣಂಗೆ ಈ ವಿಷಯ ಹೇಳ್ದ್ಯಾವ? ಅವನಿಗೆ ಹೇಳ್ಬೇಕು ಅಂತಾನೆ ಅವನ ಮನೆಗೆ ಹೋದೆ. ಗೌರಿ, ಅವನು ಅವನ ನನ್ನ ಕತ್ತಿಡ್ದ ಆಚೆಗೆ ತಪ್ತೇನೆ ಅಂದ ಕಣೆ. ಅವನು ಹೆಂಡತಿ ನನ್ನ ಭಿಕ್ಷಕದವಳು ಅಂದ್ಬಿಟ್ಲು. ಅಮ್ಮ ಏನ್ ಹೇಳ್ತಾ ಇದ್ಯ? ಹೌದಮ್ಮ, ಅವನೀಗ ಪಟ್ಟಣದಾಗೆ ದೊಡ್ಡ ಶ್ರೀಮಂತರ ಅಳಿಯನಾಗಿ ಹಳೆದನ್ನೆಲ್ಲ ಮರೆತು ಬಿಟ್ಟಿದ್ದಾನೆ. ನಾನೀಗ ಅವನಿಗೆ ತಾಯಿಯನ್ನು ಅಲ್ಲ, ನೀನು ತಂಗಿಯನ್ನು ಅಲ್ಲ ಅಮ್ಮ. ಪದಂತ ಕಿಸುದೆ ನವಿದೆ ಮಂಜುಳ ಸಂಗೀತ ಮೋದಮಯ. ಓಹೋ, ಏನ ಸಣ್ಣ ಭಾರಿ ಖುಷಿನ ನಾಡ್ಕೊಂಡು ಉಂಡ್ಬಿಟ್ಟಿದ್ಯಾ? ಎತ್ಲಾಗೊಂಡ ಇದ್ದ ನಿನ್ ಸವಾರಿ? ರಂಭಾ ಮನೆಗೆ. ರಂಭನ್ ಮನೆಗಲ ಅದನ್ನ ಮಗನೇ ಅಲ್ಲ ಕಣ್ಣ. ರಂಭನಿಗೆ ಆಶ್ರಯ ಕೊಟ್ಟಿರೋನು ನಾನು, ಅವಳು ಕಷ್ಟ ಸುಖ ನೋಡ್ತಿರೋನು ನಾನು. ಇಂಥದ್ರಾಗೆ ನನ್ನ ಮುಂದೆ ನೀ ಮಾತಾಡೋದಕ್ಕೆ ನಿನ್ಗೆ ಎಷ್ಟಲ್ಲ ಧೈರ್ಯ? ಪಟೇಲಪ್ಪ, ನೀನ್ ಹಿಂಗೆ ಆಡ್ತಾ ಇರು, ಅಕ್ಕನಿಗೋಗಿ ಈಗ್ಲೇ ಹೇಳ್ಬಿಡ್ತೀನಿ. ಏಯ್, ಏನಾರ ಹೇಳ್ತ ನಿಮ್ಮ ಅಕ್ಕನ ಹತ್ರ ರಂಭನ್ ಜೊತೆ ಚಕ್ಕಂದ ಆಡುತ್ತಿದ್ರು ಅಂತ ಹೇಳ್ಬಿಡ್ತೀನಿ. ಪಟೇಲ, ನಾನಿರುವಾಗ್ಲೇ ಇನ್ನೊಬ್ಳು ಬೇಕೇನ್ಲ ನಿನ್ಗೆ? ನನ್ನ ಹತ್ರ ಏನ್ ಕಡಿಮೆ ಆಗದೆ ಅಂತ ನೀನ್ ಅವಳ ಹತ್ರ ಹೋಗಿದ್ದೆ? ಎಲ್ಲ ಸರಿಯಾಗಿ ಆಯ್ತು. ಹಲೋ ಸಣ್ಣ, ಈಸಿಯ ಮಾತ್ರ ನಿಮ್ಮ ಅಕ್ಕನ ಹತ್ರ ಹೇಳ್ಬೇಡ ಕಣ್ಲ. ಹಂಗಾರೆ ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕ. ನೀನ್ ಹೇಳ್ದಂಗ್ ನಾನ್ ಕೇಳ್ಬೇಕಾ? ಹೇಳಪ್ಪ ಹೇಳು. ಅದೇನು ಅದೇನ್ ಅಪ್ಣೆ ಕೊಡ್ಸಿ ಕೊಡ್ಸು ನೋಡು. ಯಾವುದೇ ಕಾರಣಕ್ಕೂ ನನ್ ಬಿಟ್ಟು ನೀನು ಆ ರಂಭರ ಮನೆಗೆ ಹೋಗಲ್ಲ ಅಂತ ಪಾಸ ಕೊಡು. ನನ್ ಬಿಟ್ಬಿಟ್ಟು ನೀನ್ ಹೋಗ್ಬಿಟ್ರೆ ಹೆಂಗೆ? ನಾನು ಪೌರ್ಣಮಿಗೆ ಹೋಗ್ತೀನಿ, ನೀನು ಅಮಾಸ್ಯಾಗ ಹೋಗು. ಬೇಡ ಬೇಡ, ಹೋದ್ರೆ ಇಬ್ರು ಒಟ್ಟಿಗೆ ಹೋಗೋಣ. ಹಂಗ ನಡಿ. ಶುಕ್ಲ ಪದೇ ನವಿದೆ ಮಂಜುಳ ಸಂಗೀತ ಮೋದಮಯ ಸವಿರುದಯ ವನದಮಯ. ಸರಿ, ಇವಾಗ ಯಾರ್ ಮದ್ವೆ ಹೋಗೋದು ಅಂತ ನೋಡ್ಸಣ. ನಾನಂತೂ ನಿನ್ ಮೇಲೆ ಕಾಂಪಿಟೇಷನ್ ಮಾಡೋದಿಲ್ಲ. ನೀನ್ ಹೆಂಗ್ ಹೇಳ್ತೀಯೋ ಹಂಗೆ. ಹಿಂಗ್ ಮಾಡಿದ್ರೆ ಹೆಂಗೆ? ಇವತ್ತು ನಾನು ಮೊದ್ಲು, ಆಮೇಲೆ ನೀನು, ನಾಳೆ ನೀನು ಮೊದ್ಲು, ಆಮೇಲೆ ನಾನು. ಓಕೆ, ಫಾಲೋ ಮೀ. ಹಲೋ ಸಣ್ಣ, ಯಾರ್ಲ ಇವನು ಮೀಸೆ ಸೂರಪ್ಪ? ಒಳ್ಳೆ ಚಾಮುಂಡಿ ಬೆಟ್ಟದ ಮ್ಯಾಗ ನಿಂತಿರೋ ಮೈಸಾಸು ಅಂತಾರ, ಮೀಸೆನು ಬಿಟ್ಕೊಂಡು ಕೈಯಾಗಿ ಕಡ್ಡಿ ಆಡ್ಸ್ತಾ ಕುಂತ್ಬಿಟ್ಟವ್ನಲ್ಲೋ, ಯಾರ್ಲ ಇವನು? ಅದೆಲ್ಲಪ್ಪ
ನೀನ್ ಸುಮ್ಕಿರು, ನಾನ್ ವಿಚಾರಿಸ್ಕೊತೀನಿ. ನಮಸ್ಕಾರ ಕಲ್ಯಾಣ. ನಮಸ್ಕಾರ. ಯಾರಣ್ಣ ನೀವು? ಒಳಗ ಅವಳಲ್ಲ ರಂಭ, ಅವಳ ಗಂಡ ಪಟೇಲಪ್ಪ. ರಂಭನ ಮದ್ವೆ ಆಗೈತಾ? ಇದ್ರಲ್ಲಿ ಏನೋ ಹಿಕ್ಮತ್ ಐತೆ. ಇದ್ರ ಬಗ್ಗೆ ಏನಂತೀರಿ ನೀವು? ನೀವು ಸುಮ್ಕಿರು, ನಾ ವಿಚಾರಿಸ್ತೇನೆ. ಅಣ್ಣ ಇಷ್ಟು ದಿವಸ ಎಲ್ಲಿದ್ದಣ್ಣ ನೀವು? ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ವೀರಪ್ಪನ ಹಿಡಿಯಕ್ ಹೋಗಿದ್ದೆ. ವೀರಪ್ಪನ್ನ? ಸುಮ್ಕಿಲ್ಲ, ನಾ ವಿಚಾರಿಸ್ತೇನೆ. ನಮಸ್ಕಾರ ಕಣ್ಣ. ನಮಸ್ಕಾರ ಅಣ್ಣ. ಇಷ್ಟು ದಿವಸ ಯಾಕಣ್ಣ ಬರ್ಲಿಲ್ಲ? ನನ್ನ ಹೆಂಡತಿ ಮೆಂಟಲ್ ಅಪ್ಸೆಟ್ ಆಗಿ ಮನೆ ಬಿಟ್ಟು ಬಂದಿದ್ದು, ಕರ್ಕೊಂಡು ಹೋಗೋಣ ಅಂತ ಬಂದೆ. ಯಾರ ಪರೋಡಿ ನನ್ನ ಮಕ್ಕಳು ನನ್ನ ಹೆಂಡತಿ ಹಿಂದೆ ಬಿದ್ದವ್ರೆ ಅಂತ ಗೊತ್ತಾಯ್ತು. ಹೇ, ನನ್ನ ಹತ್ರನೇ ನಾಟಕ ಮಾಡ್ತೀರಾ? ಪರೋಡಿ ನನ್ನ ಮಕ್ಕಳ? ಆ ನನ್ನ ಮಕ್ಕಳು ನೀವೇ ತಾನೇ? ನನ್ನ ಮಕ್ಕಳ, ನನ್ನ ಹೆಂಡತಿಗೆ ಡವ್ ಹೊಡೆಯುವಷ್ಟು ಧೈರ್ಯ ಬಂತಾನೆ ನಿಮ್ಗೆ? ನಿಮ್ಮನ್ನ ಏನಾಯ್ತು? ಸರಿ, ನೀವ್ಯಾರು? ನಾನು ಇವ್ರು ಪಟೇಲ. ನನ್ನ ಹೆಸರು ಸಣ್ಣ ಅಂತ. ಅಣ್ಣ ಬರ್ತೀವ. ಅಣ್ಣ ಬರ್ತೀವಿ ಸರ್. ಏನೇ ಬರ್ತೀವಿ, ಸ್ವಲ್ಪ ಕೆಲಸ ಇದೆ, ಬರ್ತೀವಿ. ತಂಗಿ ಬರ್ತೀವಿ. ಬರ್ತೀವಿ. ಏನೇ ನೋಡ್ತಾ ಇದೀಯಾ? ಕಟ್ಟೆ ಗಂಟು ಮುಟ್ಟೆನ? ನಮಸ್ಕಾರ ಅವ್ವ. ರಾಜ ಬಂದ್ಬಿಟ್ಟಿಯಾ ನನ್ ಕಂದ? ಯಾಕಪ್ಪ ಹಿಂಗ್ ಮಾಡ್ದೆ? ಆ ಕಾಂಟ್ರಾಕ್ಟ್ ಹಂಗ್ ಮಾಡ್ದ ಅಂತ ನನ್ ಬಿಟ್ಟಿರೋಕೆ ನಿನ್ ಮನ್ಸಾದ್ರು ಹೆಂಗ್ ಬಂತು? ಹಂಗವ್ವ, ನಿನ್ ಮಗ ರಾಜ ಮತ್ತೆ ಬರ್ತಾನೆ ಅಂತ ತಿಳ್ಕೊಂಡಿದ್ಯಾ? ನನ್ ಮಗ ರಾಜ ಅನ್ಕೊಂಡೆ. ಅವನ್ ಮತ್ತೆ ಬರೋದು ಸುಳ್ಳು. ಹಂಗನ್ಬೇಡಿ. ನನ್ ಮಗ ಅಂತವನಲ್ಲ, ಇವತ್ತಲ್ಲ ನಾಳೆ ಅವನ್ ಬಂದೇ ಬರ್ತಾನೆ. ನಿನ್ ಮಕ್ಳು ಬರ್ತಾರೆ ಅಂತ ಏನ್ ಗ್ಯಾರಂಟಿ? ನೀನ್ ಹಿಂಗೆ ಕನಸು ಕಾಣ್ತಾ ಇದ್ರೆ ನನ್ ಸಾಲ ತೀರ್ಸೋಕಾಗಲ್ಲ. ಸ್ವಲ್ಪ ಅವಕಾಶ ಕೊಡಿ, ನಿಮ್ ಸಾಲ ಖಂಡಿತ ತೀರಿಸ್ತೇನೆ. ಮತ್ತೆ ವಾಯ್ದಾಗಿದೆ ಹೇಳ್ಬೇಡಮ್ಮ. ನಿನ್ ತೋಟ ಆಸ್ತಿ ಉಳಿಸ್ಕೊಳ್ಳೋ ಆಸೆ ಇದ್ರೆ ಏನಾದ್ರು ವ್ಯವಸ್ಥೆ ಮಾಡು, ಇಲ್ಲ ಅಂದ್ರೆ ಸರಿ ಹೋಗಲ್ಲ. ನಾನ್ ಮತ್ತೆ ಬರ್ತೀನಿ. ನೀನ್ ಈಗ ರೆಸ್ಟ್ ಇಲ್ದೆ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ನಿನ್ ಆರೋಗ್ಯ ಸ್ಥಿತಿ ಏನಾಗ್ಬಾರ್ದು ಮೋಹಿನಿ? ಏನ್ರಿ ಮಾಡಕ್ಕಾಗತ್ತೆ? ಬಂದ್ರೆ ಒಂದ್ರಿಂದ ಒಂದು ಪ್ರೋಗ್ರಾಮ್ಸ್ ಬರ್ತಾನೆ ಇರುತ್ತೆ, ಹಾಗಂತ ಬಿಡಕ್ಕಾಗತ್ತಾ? ವ್ಯಾಪಾರ ಬಂದಾಗ ಮಾರು, ಗಾಳಿ ಬಂದಾಗ ತೂರು ಅಂತ ಕೇಳಿಲ್ವಾ? ಇಂಥ ಕಷ್ಟದಲ್ಲಿ ದುಡ್ದು ನಾವೇನ್ ಸಾಧಿಸ್ಬೇಕಾಗಿದೆ? ದೇವ್ರು ಕೊಟ್ಟಂಗೆ ಬೇಕಾದಷ್ಟು ಇದೆಯಲ್ಲ. ಹಾಗಂತ ನಾವು ಮಾಡ್ತಾ ಇರೋ ವೃತ್ತಿನ ಬಿಡಕ್ಕಾಗತ್ತಾ? ಏನೇ ಆದ್ರೂ ನಾವು ಮಾಡ್ತಾ ಇರೋ ಕೆಲಸ ಮಾಡ್ತಾನೆ ಇರ್ಬೇಕು. ನೀನೇನೋ ಸಲೀಸಾಗಿ ಹೇಳ್ಬಿಡ್ತೀಯ. ನಿನ್ನ ಆರೋಗ್ಯಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಗತಿ ಏನು? ರವಿ, ಏನೂ ಆಗಲ್ಲ. ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ಬೇಕೆ ಹೊರತು ಕೆಟ್ಟದನ್ ಬಯಸ್ಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಬಿಟ್ಟು ನಾನು ಬದುಕಿರ್ಲಾರೆ ಮೋಹಿನಿ. ನಿಮ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ನಿನ್ನ ಮಾತ್ರ ಬಿಟ್ಟಿರ್ಲಾರೆ. ನಿಂಗವ ಇಲ್ಲ, ಏನಾಗ್ಬೇಕಾಗಿತ್ತು? ಏನಿಲ್ಲ, ಒಂದ್ ಹತ್ ಸೇರು ರಾಗಿ ಕೊಟ್ರೆ ಸ್ವಲ್ಪ ದಿವಸ ಬಿಟ್ಕೊಂಡು ಕೊಟ್ಬಿಡ್ತೀನಿ. ಏನಮ್ಮ, ನಿನಗೆ ಬುದ್ಧಿ ಗಿದ್ದಿ ಇದೆಯೇನಮ್ಮ? ಅಲ್ಲಮ್ಮ, ಮಕ್ಳು ಮಾತು ಕೇಳಿ ಮನೆ ಮಠ ಮಾರ್ಕೊಂಡು ಈಗ ಸಾಲ ಕೇಳಕ್ ಬಂದಿದ್ಯಲ್ಲ, ನಿನಗೆ ಸಾಲ ಕೊಟ್ರೆ ಮತ್ತೆ ವಾಪಸ್ ಬರುತ್ತಾ? ಬೇರೆ ಕೆಲಸ ನೋಡ್ಕೋವಾಗಮ್ಮ. ನೋಡಮ್ಮ, ಈ ನಿನ್ ಪಾತ್ರೆ 300 ರೂಪಾಯಿ ಮೇಲೆ ಬಾಳೋದಿಲ್ಲ. ನಿನಗ್ 100 ರೂಪಾಯಿ ಕೊಡ್ತೀನಿ, ಇಷ್ಟ ಇದ್ರೆ ಇಡು, ಇಲ್ಲ ಅಂದ್ರೆ ಈ ಪಾತ್ರೆ ತಗೊಂಡು ಹೋಗ್ತಾನೆ ಇರು. ಶೆಟ್ರೆ, ದಯವಿಟ್ಟು ಇಲ್ಲ ಅನ್ಬೇಡಿ. ನಮ್ಮನೆ ಸಾಮಾನೆಲ್ಲ ನಿಮ್ಮ ಹತ್ರನೇ ಗಿರ್ವಿ ಇಟ್ಟಿದ್ದೀವಿ. ಮನೆಯಲ್ಲಿ ಈ ಸಾಮಾನು ಬಿಟ್ರೆ ಬೇರೆ ಏನೂ ಇಲ್ಲ. ಮನೇಲಿ ತುಂಬಾ ತಾಪತ್ರಯ ಆಗಿದೆ, ಅವಂಗ ಬೇರೆ ಮೈಗೆ ಹುಷಾರಿಲ್ಲ. ದಯವಿಟ್ಟು ಒಂದ್ 200 ರೂಪಾಯಿ ಆದ್ರೂ ಕೊಡಿ ಶೆಟ್ರೆ.
ನೋಡಮ್ಮ, ನಿನ್ ಕಣ್ಣೀರ್ ವರ್ಸಕ್ ಆಗದೆ ಇದ್ರು ನೀನ್ ಕಣ್ಣ ನೀರ್ ಹಾಕ್ಬಾರ್ದು ಅಂತ ಹೇಳಿ ಈ 150 ರೂಪಾಯಿ ಕೊಡ್ತಿದ್ದೀನಿ, ತಗೊಂಡ್ ಹೋಗು. ಶೆಟ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಾನು ನಿನ್ ಬರ್ತೇನೆ. ನಂಗೆ ಕ್ಷಮಿಸ್ಬಿಡವ, ನಾನು ನಿನ್ನ ಮನಸ್ಸು ತೋರಿಸ್ಬಿಟ್ಟೆ ಕಣವ, ನಂಗೆ ಕ್ಷಮಿಸ್ಬಿಡವ, ನಂಗೆ ಕ್ಷಮಿಸ್ಬಿಡು. ಅಂದ್ರೆ ನನಗೆ ತಾನೇ ಅಂದೆ, ನನಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತಿ ಅಂತ ಗೊತ್ತಿತ್ತಪ್ಪ. ಅಳಬೇಡ ಅಳಬೇಡಪ್ಪ, ಅಳಬೇಡ ರವಿ. ಯಾಕವ ಏನೇನೋ ಕನ್ವರ್ಸ್ತಾ ಇದೀಯಾ? ರವಿ, ನಮ್ಮ ರವಿಗೆ ಏನಾಯ್ತು, ಯಾಕೆ ಹಿಂಗಾಗ್ಬಿಟ್ಟ? ಅವನ್ ಸಂತೋಷವಾಗಿದ್ದಾನಲ್ಲ, ಅಷ್ಟೇ ಸಾಕು. ಮತ್ತೇನ್ ಯಾಕವ ಅವನ ಬಗ್ಗೆ ತಲೆ ಕೆಡಿಸ್ಕೋತೀಯಾ? ಗೌರಿ, ನಮ್ ರಾಜ ಬಂದೇ ಬರ್ತಾನೆ ಅಲ್ಲ, ಅವ ಅವ ಅಂತ ನನ್ ಹಿಂದೆನೆ ಸುತ್ತಾಡ್ತಿದ್ದ. ನಾನ್ ತಪ್ಪು ಮಾಡ್ದೆ ಅಂತ ಅದೆಷ್ಟು ನೊಂದ್ಕೋತಾ ಇದ್ದಾನೋ ಏನೋ. ದೇವ್ರೆ, ನನ್ ಮಗ ಎಲ್ಲೇ ಇರ್ಲಿ ಅವನ್ ಕಾಪಾಡಪ್ಪ, ಅವನ್ ಕಾಪಾಡು. ಎಷ್ಟಾಗಿದೆಯಪ್ಪ? 15 ರೂಪಾಯಿ. ಏನೋ ಪೊಂಗಲ್ ಮಾಡ್ಬಿಟ್ಟಿದ್ಯಾ? ಇದಿ, ಇದರಲ್ಲಿ ಇಡ್ಲಿನೇ ಇದೆ, ಇರ್ಲಿ ಬಿಡು. ಯಾಕಿನ ಒಂಥರ ಡಲ್ ಆಗಿದ್ಯಾ? ಯಾವುದು ಪ್ರೋಗ್ರಾಮ್ ಇಲ್ದೆ ಮನೇಲಿ ಇದ್ದು ಇದ್ದು ತುಂಬಾ ಬೋರ್ ಆಗ್ತಿದೆ ರೀ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ ಜೊತೆ ನಾನಿಲ್ವಾ, ಹಾಯಾಗಿ ಸಿನಿಮಾ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ರಾಯ್ತು ರೀ. ಅದೆಲ್ಲ ಏನು ಬೇಡ ರೀ. ಮತ್ತೆ ಹೇಗಿದ್ರು ನಾನು ಫ್ರೀ ಆಗಿದ್ದೀನಿ, ನಿಮ್ ಊರ್ಗೆ ಹೋಗಿ ನಿಮ್ ಎಸ್ಟೇಟ್ ಎಲ್ಲ ಸುತ್ತಾಡಿ 2 ದಿನ ಇದ್ ಬರೋಣ ರೀ. ಈ ಊರ್ಗೆ ಹೋಗೋದ್ ಬೇಡ ಮೋಹಿನಿ. ಯಾಕೆ? ಅಲ್ಲಿ ವಿಪರೀತ ಮಳೆಯಂತೆ, ಹೊರಗಡೆ ಕಾಲಿಡೋಕಾಗಲ್ವಂತೆ. ಮೊದ್ಲೇ ನಿನಗೆ ಶೀತ ಬೇರೆ ಆಗಲ್ಲ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಇನ್ನೊಂದ್ಸಲ ಹೋಗೋಣ ಪ್ಲೀಸ್. ಹೋಗ್ರಿ, ನಾನು ಕೇಳ್ದಾಗ್ಲೆಲ್ಲ ಏನಾದ್ರೂ ನೆಪ ಹೇಳ್ತಾನೆ ಇರ್ತೀರಾ. ಅದಕ್ಕೆ ಯಾಕೆ ಚಿನ್ನ ಬೇಜಾರು ಮಾಡ್ಕೋತೀಯಾ? ಮಳೆಗಾಲ ಮುಗಿದ್ಮೇಲೆ ಬೇಸಿಗೆ ಬರುತ್ತೆ, ಬಿಸಿಲು ಅಂತೀರಾ, ಕಾಲ್ ಸುಡುತ್ತೆ ಅಂತೀರಾ, ತಲೆ ಒಣಗುತ್ತೆ ಅಂತೀರಾ. ನಿನ್ಗದೆಲ್ಲ ಅರ್ಥವಾಗಲ್ಲ ಮೋಹಿನಿ, ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋತೀಯಾ? ನಮ್ಮ ಎಸ್ಟೇಟ್ ನೋಡ್ಬೇಕು ತಾನೆ, ತೋರಿಸ್ತೀನಿ. ನಮ್ಮ ಎಸ್ಟೇಟ್ನಲ್ಲಿರೋ ದೊಡ್ಡ ಬಂಗ್ಲೆನಲ್ಲಿ ಒಂದು ವಾರ ಠಿಕಾಣ ಹಾಕ್ಬೋಣ, ಸರಿತಾನೆ? ಈ ಗಂಗವ್ವ ಬಡ್ಡಿ ಭದ್ರಪ್ಪನವ್ರ ಹತ್ರ 1 ಲಕ್ಷ ರೂಪಾಯಿ ಸಾಲ ತಗೊಂಡು 2 ವರ್ಷವಾದ್ರೂ ಅಸಲು ಬಡ್ಡಿ ಮರುಪಾವತಿ ಮಾಡದೇ ಇರೋ ಕಾರಣ ಕಾನೂನು ಪ್ರಕಾರವಾಗಿ ಅವರ ಜಮೀನು ಹಾಗೂ ತೋಟ ಮನೆಯನ್ನ ಹರಾಜ್ ಮಾಡ್ತಾ ಇದೀವಿ. ಯಾರಾದ್ರೂ ತೆಗೆದುಕೊಳ್ಳೋಕ್ ಇಷ್ಟ ಇರೋರು ಬಂದು ಮುಂದೆ ಬಂದು ಕೂಗ್ಬಹುದು. ಸರ್ಕಾರಿ ಸವಾಲ 50,000. 60,000. 60,000. 70,000. 70,000. 80,000. 80,000. 90,000. 90,000. ಒಂದು ಲಕ್ಷ ಒಂದ್ಸಾರಿ. ಯಾರಾದ್ರೂ ಕೂಗೋರಿದ್ರೆ ಕೂಗಿ. 1 ಲಕ್ಷ 2 ಸಾರಿ. 1 ಲಕ್ಷ 2 ಸಾರಿ. 1,10,000. 1,10,000. 1,20,000. 1,20,000. 1,20,000. 1,30,000. 1,30,000. 1,30,000. 1,40,000. 1,40,000. 1,50,000. 1,50,000.
ಒಂದು ಲಕ್ಷದ ಐವತ್ ಸಾವಿರ, ಐವತ್ ಸಾವಿರ, ಒಂದು ಲಕ್ಷದ ಐವತ್ ಸಾವಿರ, ಒಂದ್ ಸಾರಿ, ಎರಡ್ ಸಾರಿ, ಮೂರ್ ಸಾರಿ. ಬನ್ನಿ ಸ್ವಾಮಿ, ಸೈನ್ ಮಾಡಿ. ಮನೆ ಬಿಟ್ಟು ಹೋಗು ಅಂದ್ರೆ ನಾವೆಲ್ಲಿಗೆ ಹೋಗೋದು? ನಮ್ಮ ಊರ್ ಮುಂದ್ಲು ಮಾರಿಗುಡಿ ವಿಶಾಲವಾಗೈತೆ, ಅಲ್ಲಿ ಹೋಗಿ ಇದ್ಕೋ. ಅಣ್ಣೇನ್ ಕೇಳ್ತೀಯ? ಏಯ್, ಏನ್ ಮುಖ ನೋಡ್ತಿದ್ರೆ ಎತ್ಕೊಂಡ್ ಬರಲ್ಲ ಚೇರು ಬೆಂಚ. ಅವ ಅವ ಯಾಕ ಹೇಳ್ತಿದ್ಯವ್ವ? ಗೌರಿ, ಈ ಮನೆ ಋಣ ನಿನಗೂ ನನಗೂ ಇವತ್ತು ತೀರೋಯ್ತು ಕಣವ್ವ. ಏನ್ ಹೇಳ್ತಿದ್ಯವ್ವ ನೀನು? ಹಂಗಾದ್ರೆ ನಮಗೆ ಎಲ್ಲಿಗೆ ಹೋಗದವ್ವ? ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನನಗೇನು ತೋರ್ತಾ ಇಲ್ಲ ಮಗ.
ಮಕ್ಕಳೇ ತೊರೆದು ದೂರ ಹೋಗಿ ತಪ್ಪು ದಾರಿ ಸಾಗಿ ನೋವಿನ ನರಕ ಕಾಡಿದೆ. ನಿನ್ನ ಮುದ್ದು ಮಕ್ಕಳೇ ತೊರೆದು ದೂರ ಹೋಗಿ ತಪ್ಪು ದಾರಿ ಸಾಗಿ ನೋವಿನ ನರಕ ಕಾಡಿದೆ. ಯಾರ್ಯಾರ ವಿಧಿಯೋ ಏನೇನೋ ಬರೆದು ಎಲ್ಲೆಲ್ಲೋ ನಡೆದು ಮನೆಯೆಲ್ಲ ಒಡೆದು ಹೆಣ್ಣಿನ ಬಾಳೆಲ್ಲ ಕಣ್ಣೀರೇ. ಭೂಮಿಯಲ್ಲಿ ಜನಿಸಿ ನೀನು ಹೆಣ್ಣಾಗಿ ಸಂಸಾರದ ಕಣ್ಣಾಗಿ ನೀ ತಾಯಾಗಿ ಭೂಮಿಯಲ್ಲಿ ಜನಿಸಿ ನೀನು ಹೆಣ್ಣಾಗಿ ಸಂಸಾರದ ಕಣ್ಣಾಗಿ ನೀ ತಾಯಾಗಿ ಮೂರು ಹೊತ್ತು ದುಡಿದೆ ನಿನ್ನ ಜೀವಧಾರೆ ಎರೆದೆ ಹಾಲು ಕೊಟ್ಟ ಕೈಗೆ ಇಂದು ತುತ್ತು ಅನ್ನ ಇರದೆ ಭೂಮಿಯಲ್ಲಿ ಜನಿಸಿ ನೀನು ಹೆಣ್ಣಾಗಿ ಸಂಸಾರದ ಕಣ್ಣಾಗಿ ನೀ ತಾಯಾಗಿ ಭೂಮಿಯಲ್ಲಿ ಜನಿಸಿ ನೀನು ಹೆಣ್ಣಾಗಿ ಸಂಸಾರದ ಕಣ್ಣಾಗಿ ನೀ ತಾಯಾಗಿ. ಗಂಗವ್ವ ನಿಂತ್ಕೊಳ್ಳವ. ಎಲ್ಲೋ ನಿಮ್ ಭಾಗಕ್ಕೆ ನಾವೆಲ್ಲ ಸತ್ತೋಗಿದ್ವಿ ಅನ್ಕೊಂಡಿದ್ದೀರಾ? ಇಲ್ಲಿರೋಕೆ ಇನ್ನೇನಪ್ಪ ಉಳ್ದೈತೆ? ಗಂಗವ್ವ ನೀವು ಊರು ಬಿಟ್ಟು ಹೋಗ್ಬಾರ್ದ. ನೀವಿರೋದಕ್ಕೆ ನನ್ನ ಹಳೆ ಮನೆ ಜಾಗ ಕೊಡ್ತೀನಿ, ಬಾ ಗಂಗವ್ವ. ಅಣ್ಣ ನಿಮ್ ಜೊತೆ ನನ್ನ ಕೆಲ್ಸ ಕರ್ಕೊಂಡು ಹೋಗ್ತೀರಾ? ನಾಳೆಯಿಂದ ನಿನ್ ಕೆಲ್ಸ ಕರ್ಕೊಂಡು ಹೋಗ್ತೀನಿ, ಸರಿ ತಾನೆ? ಕೊಡಿದ್ದನ್ನ ಅದೆಲ್ಲ ಆದವ್ರಿಗೆ. ಬನ್ನಿ ಹೋಗವ್ವ ಬನ್ನಿ. ಮಗನೇ ಏನ್ಲ ಏನ್ಲ ಈ ನಿನ್ನ ಅವಸ್ಥೆ ನಿನ್ನ ಅಲ್ಲ ಕಣು. ಆ ರಂಭ ಊರಲ್ಲಿದ್ದಾಗ ನನಗೂ ಬಿಡ್ಲಿಲ್ಲ, ನನ್ನ ಮಗನ ನೀನೂ ಅನ್ಭವಿಸ್ಲಿಲ್ಲ. ಕೈಗ್ ಬಂದ್ರೆ ತುತ್ತ ಬಾಯಿ ಬರ್ದಂಗ ಮಾಡ್ಬಿಟ್ಟಲ್ಲೋ. ಈಗ ನೋಡೋ ನಿನ್ನ ಅವಸ್ಥೆ. ಎಲ್ಲಿಲ್ಲಪ್ಪ ನೀನ್ ಹುಡ್ಕೋದು? ನಿನ್ಗೊತ್ತು ಲೆಟರ್ ಬಂದಿದೆ ತಗೋ. ಇವ್ರ ಲೆಟ್ರ ನಿನ್ ಲವರು ರಂಬ ಇರ್ಲಿಲ್ವಾ? ಅವಳ ಗಂಡ ಸತ್ತೋಗಿ ಮೂರ್ ತಿಂಗಳಾಗಂತೆ. ಅದಕ್ಕೆ ನಿನ್ನೊಬ್ಬನ್ನೇ ಬೆಂಗಳೂರು ಬರ ಕೇಳಿ ಅಡ್ರೆಸ್ ಕೊಟ್ಟು ಲೆಟರ್ ಬರ್ದಿದ್ದಾಳೆ. ನೀನ್ ಈಗ ಕೂಡ್ಲೇ ಹೋಗ್ಬೇಕಂತೆ, ನಿನಗೋಸ್ಕರ ಆ ಕಾಯ್ತಾ ಇರ್ತಾಳಂತೆ. ಅವಳ ಕರೆಂಟು ಈ ನನ್ನ ಮಗ ಬಲ್ಪು ಚುಚ್ಚಾಕ್ತೀನಿ ತಗೋ ನನ್ನ ಮಗನ. ಏನಾಯ್ತು ಸರ್? ಏನೂ ಆಗಿಲ್ಲ ಬಿಡಿ. ತುಂಬಾನೇ ರಕ್ತ ಬರ್ತಾ ಇದೆಯಲ್ಲ ಸರ್, ಒಂದ್ ನಿಮಿಷ ಇರಿ. ಸ್ವಲ್ಪ ಹುಷಾರಾಗಿ ಬರ್ಬಾರ್ದಾಗಿತ್ತ ಸರ್. ಇದನಾ ಮೆತ್ಕೆ ಮೆತ್ಕೆ ತೋಳಿ ಸರ್ ನಿಮ್ ಕನ್ನಡಕ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ನಿಮ್ಮ ಉಪಕಾರ ನಾನು ಯಾವತ್ತು ಮರೆಯಲ್ಲ. ಬೇಡ ಸರ್, ಸದ್ಯ ನಿಮ್ ಜೀವಕ್ಕೇನು ಅಪಾಯ ಆಗ್ಲಿಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಸರ್. ನಾನು ಬರ್ತೀನಿ. ಸ್ವಲ್ಪ ಗಂಜಿ ಕುಡಿಯವ್ವ. ನೀನ್ ಗಂಜಿ ಕುಡಿಯಲ್ಲ ಆದ್ರೆ ನಾನು ಊಟ ಮಾಡಲ್ಲ. ಬೇಡ ಅಂದ್ರೆ ಯಾಕೆ ಬಲವಂತ ಮಾಡ್ತೀಯ? ನೋಡವ್ವ, ನಾವು ತಿನ್ನಕ್ಕೋಸ್ಕರ ಬದುಕಿಲ್ಲ, ಆದ್ರೆ ಬದುಕಕ್ಕೋಸ್ಕರನಾದ್ರೂ ಸ್ವಲ್ಪ ಕುಡಿಯವ. ಸ್ವಲ್ಪ ಕುಡಿಯವ. ಏನಾಯ್ತವ್ವ? ಆ ಶಿವ ಕೊಟ್ಟದನ್ನ ಒತ್ತೋಕೆ ತಿನ್ಕೊಂಡಿರೋದ್ ಬಿಟ್ಬಿಟ್ಟು ಕೊರ್ಗಿ ಕೊರ್ಗಿ ಅದ್ ಯಾವ್ರ ಪದ ಸೇರ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನವ? ನನಗೆ ನನ್ ಮಕ್ಕಳು ಬೇಕು.
ನನ್ ರಾಜ ರವಿ ನೋಡ್ಬೇಕು. ನನ್ ಜೊತೆಲೆ ಅಡ್ಡಾಡ್ಕೊಂಡಿದ್ದವ್ರು ಇವತ್ ನನ್ ಬಿಟ್ಟು ದೂರ ಹೊಂಟೋದ್ರಲ್ಲವ. ಅಳ್ಬೇಡ ಕಣವ, ಮನಸ್ ಗಟ್ಟಿ ಮಾಡ್ಕೋ. ಊರ್ ಜನ ಎಲ್ಲ ಮಾತಾಡ್ಕೋತಾ ಇದ್ರು, ಮಕ್ಳಿದ್ರೆ ಆ ಗಂಗವನ್ ಮಕ್ಳಿದ್ದಂಗಿರ್ಬೇಕು ಅಂತ. ಆದ್ರೆ ಆ ಮಕ್ಳು ನಿನ್ಗೆ ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು ಕಣವ. ನಾನ್ ಪಡ್ಕೊಂಬಂದಿದ್ದಷ್ಟು ಏನ್ ಮಾಡ್ಲಿ, ಅವ್ರನ್ನ ಬಿಟ್ಟು ನನ್ನಿಂದ ಬದುಕೋಕ್ ಆಗ್ತಾ ಇಲ್ಲ. ಯಾಕಮ್ಮ ಏನೇನೋ ಮಾತಾಡಿ ಮನಸ್ ನೋವು ಮಾಡ್ಕೋತೀಯ? ಎಲ್ಲಾ ತಿಳಿದಿರೋ ನೀನೇ ಅಳ್ತಾ ಕೂತಿದ್ರೆ ಏನೋ ತಿಳಿದಿರ ಗೌರಿ, ಏನಾಗ್ಬೇಕು ಹೇಳು? ಬಸಿ ಮನ್ಸ್ ಗಟ್ಟಿ ಮಾಡ್ಕೊಳಮ್ಮ. ಕೋಗಿಲೆ ಕಾಗೆ ಗೂಡಲ್ಲಿ ಮೊಟ್ಟೆ ಇಟ್ರೆ ಕಾಗೆ ಆ ಮೊಟ್ಟೆಗಳಿಗೆ ಮೋಸ ಮಾಡದೆ ಕಾವು ಕೊಟ್ಟು ಜೀವ ಕೊಡುತ್ತೆ. ಜೀವ ಕೊಟ್ಟ ಋಣಾನ ತೀರಿಸ್ಕೊಳ್ಳೋಕೆ ಆ ಕೋಗಿಲೆ ಮರಿಗಳು ಎಲ್ಲೇ ಇದ್ರು ಚಿಕ್ಕವ್ವ ಚಿಕ್ಕವ್ವ ಅಂತ ನೆನೆಸ್ಕೊಳ್ತವೆ. ಆದ್ರೆ ನಾನ್ ಸಾಕಿದ ಮಕ್ಕಳು ನಾನ್ ಸತ್ರು ಬಂದು ನೋಡೋಕಿಲ್ಲ. ಒಂದ್ ವೇಳೆ ನಾನೇನಾದ್ರು ಮಣ್ಪಾಲಾದ್ರೆ ನನ್ ಗೌರಿ ಗತಿ ಏನು? ಸಮಾಧಾನ ಮಾಡ್ಕೊಂಬ ಬೇಡ, ಸಮಾಧಾನ ಮಾಡ್ಕೊಂಬ. ಏನಪ್ಪ ನಮ್ಮೂರಲ್ಲಿ ಮಳೆ ಬಂದ್ರೆ ತಿಪ್ಪೆ ಮೇಲೆ ಅಣಬೆ ಉಟ್ಕೊಂಡಂಗ್ ಉಟ್ಕೊಂಡ್ಬಿಟ್ಟವ ಮನಗಳು. ಈ ಮಧ್ಯದಲ್ಲಿ ಸಿಗಾಕಂಡ್ ನಾನು ಹೆಂಗಪ್ಪ ಹೋಗ್ಲಿ? ಎಲ್ಲಿಂದ ಬಂದು ಒಂದು ಗೊತ್ತಾಯ್ತಾ ಅಲ್ವಲ್ಲಪ್ಪ. ಓಹೋ ಅಗಳ ನೋಡಪ್ಪ, ಅಲ್ಲಿ ಒಳ ದೇವಲೋಕ ಕಂಡಂಗ್ ಕಂಡವಪ್ಪ. ಅಲ್ಲ ಈ ಜನಗಳು ಎಲ್ಲಿ ದುಡ್ಡು ಇಟ್ಟವ್ರೆ? ನಮ್ಮೂರಲ್ಲಿ ನೋಡಿದ್ರೆ ಪಟೇಲ್ರು ಸಾನ್ ಬಗ್ಗೆ ಕಾಸಿಲ್ಲ ಕಾಸಿಲ್ಲ ಅಂತಾರೆ. ಈ ಊರಲ್ಲಿ ನೋಡಪ್ಪ, ಬೆಂಗಳೂರು ಇಷ್ಟು ದೊಡ್ಡ ಪಟ್ಟಣ ಅಂತ ನಂಗೆ ಗೊತ್ತಿರ್ಲಿಲ್ವಲ್ಲಪ್ಪ. ಈ ನಂಬಣ್ಣ, ಈ ದೊಡ್ಡ ಪಟ್ಟಣದಲ್ಲಿ ಎಲ್ಲಿ ಅಂತ ಹುಡುಕ್ಲಪ್ಪ. ಅಯ್ಯೋ ದೇವ್ರೇ, ಯಾರೋ ಬತ್ತವ್ರೆ, ಅವ್ನ ಕೇಳಿದ್ರೆ ಗೊತ್ತಾಗತ್ತೆ. ಎಣ್ಣ ಅಲ್ಲ ಯಾಕ ಯಾಕ ಈ ಅಡ್ರೆಸ್ ಹೇಳ್ತೀಯಾ? ಹಂಗಂದ್ರ ದೊಡ್ಡ ಮನೆಯವ್ರು ಇಲ್ಲಿ ಹಿಂಗೇನೋ ಮಾತಾಡೋದು. ಅಣ್ಣ ಈ ಅಡ್ರೆಸ್ ಎಲ್ಲಿ ಬರ್ತದ ಅಣ್ಣ? ಅರೆ ಕ್ಯಾ ಬೋಲ್ ರಾಯ್ ತು ಮುಜೆ ಮಾಲೂಮ್ ನಹೀ ಯಾರ್. ಅರೆ ಜಾವ ಯಾರ್ ಜಾವ ಜಾವ. ಈ ಅಡ್ರೆಸ್ ಕೇಳಿದ್ರೆ ನಾಯಿ ತರ ಬೋ ಬೋ ಅಂತಾನಲ್ಲಪ್ಪ. ಒಂದು ಗೊತ್ತಾಯ್ತಲ್ಲ. ಪೋನಾಯ್ ಪೋಗಟ್ಟು ಓಡಾ ಎನ್ನಡ ಅಪ್ಪ ಸಮಯ. ಈ ಅಡ್ರೆಸ್ ಎಲ್ಲಣ್ಣ ಬರ್ತದೆ? ಎನಕೊಂದು ತೆರೆಯದು ಪೋಡ. ಪೋನಾಯ್ ಪೋಗಟ್ಟು ಮಾತಾಡ್ತಾನೆ ಅಲ್ಲ. ಕುಡಿಯೋಕೆ ಕಾವೇರಿ ನೀರ್ ಬೇಕು, ದುಡಿಯೋಕೆ ಕನ್ನಡ ನಾಡ್ಬೇಕು, ಮಾತಾಡೋದಕ್ಕೆ ಕನ್ನಡ ಬೇಡವಾ? ಅಪ್ಪ ಶಿವನೇ, ನನಗೆ ಯಾರು ಕನ್ನಡ ಮಾತಾಡೋ ನೋಸಿ ತೋರ್ಸಪ್ಪ. ಒಂದು ಗೊತ್ತಾಯ್ತಲ್ವಲ್ಲಪ್ಪ. ಹಲೋ, ಯಾರು ಮಾತಾಡ್ತಿರೋದು? ಮೋಹಿನಿ ಮಾತಾಡ್ತಿದ್ದೀನಿ, ನೀವು? ಓ ವೀರೇಶ. ಏನೇ ಮೋಹಿನಿ, ಫೋನ್ ರಿಂಗ್ ಆದ್ರೆ ಸಾಕು, ರಂಗ್ ಆಗಿ ರೆಡಿ ಆಗಿ ಎಲ್ಲಿಗೆ ಹೋಗ್ತೀಯಾ ಹೇಳೆ? ಹೊರಟಾಗಿ ಎಲ್ಲಿಗೆ ಅಂತ ಕೇಳ್ಬೇಡಂತ ನಿಂಗೆ ಎಷ್ಟು ಸಲ ಹೇಳಿಲ್ಲ? ಏನೇ ನಿನ್ ಗಂಡ ಅನ್ಕೊಂಡಿರೋನು ಮನೇಲೆ ಇರುವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ? ನೋಡು ನನ್ ಡ್ಯಾನ್ಸರ್, ಹತ್ತಾರು ಕಡೆ ಪ್ರೋಗ್ರಾಮ್ ಇರುತ್ತೆ, ಹತ್ತಾರು ಜನನ ಭೇಟಿನೂ ಮಾಡ್ಬೇಕಾಗತ್ತೆ. ನಾನು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದ್ರೆ ಸಾಕು, ಅದೆಲ್ಲ ನೀನ್ ಹೇಳ್ಬೇಕಾಗಿಲ್ಲ, ಗೊತ್ತಾಯ್ತಾ? ಯಜಮಾನ್ರೆ ಕೂಡ್ರಿಂಗ್ಸ್ ಕೊಡ್ಲಾ? ನಮಸ್ಕಾರ ಕಣ್ರಪ್ಪ, ಎಲ್ರಯ್ಯ ನಿಮ್ ಕಂಟ್ರಾಕ್ಟ್ರು? ಇನ್ನೂ ಬಂದಿಲ್ಲ ಸರ್. ಆ ಮೇಸ್ತ್ರಿ ಎಲ್ಲೋದ? ಅವರೂ ಬಂದಿಲ್ಲ ಸರ್. ಏನ್ ಕೆಲಸ ಮಾಡ್ತಾರೆ, ಹೋಗ್ಯಾ ಕರ್ಕೊಂಡ್ ಬಾ ಅವ್ನು. ಅಲ್ಲ ಅವನೇನೋ ಕರ್ಕೋಬೋ ತಿನ್ಬಿಡಿ. ಏನ್ ಜನಗಳಯ್ಯ ನೀವಲ್ಲ?
ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಯಾರ ಹುಡುಗಿ? ಗೌರಿ ಅಂತ ಹೊಸ್ತ ಕೆಲ್ಸಕ್ಕೆ ಬಂದಿದ್ದಾಳೆ. ಆ ಕಾಂಟ್ರಾಕ್ಟರ್ ಕರಿಯಪ್ಪನ ಹತ್ರ ರಾಜ ಅಂತ ಮೇಸ್ತ್ರಿ ಇದ್ನಲ್ಲ, ಹೌದು ಅವನ್ ತಂಗಿನೇ ಸರಿ ಇವಳು. ಆ ಕಾಂಟ್ರಾಕ್ಟರ್ ಕರಿಬಸಪ್ಪ ರಾಜನ್ನ ಕಾಂಟ್ರಾಕ್ಟರ್ ಮಾಡ್ತೀನಿ ಅಂತ ಮೋಸ ಮಾಡ್ಬಿಟ್ಟ. ರಾಜ ಮನೆ ಬಿಟ್ಮೇಲೆ ಸಾಲ ಕೊಟ್ಟವನು ಮನೆನೂ ಖಾಲಿ ಮಾಡಿಸ್ಬಿಟ್ಟ. ನಮ್ಮ ನಂಜಿನ ಹಳೆ ಮನೇಲಿ ಇದ್ಕೊಂಡು ಕೂಲಿನಾಲಿ ಮಾಡಿ ಅವ್ರವನ್ ಸಾಕ್ತಾವಳೆ. ಬೇಡಪ್ಪ ಬೇಡ, ನೀವು ಶ್ರೀಮಂತರು ನಾವು ಬಡವರು, ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನನ್ನ ಮಗಳಿಗಿಲ್ಲಪ್ಪ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ. ನನ್ನ ಹತ್ರ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಆದರೆ ಗೌರಿ ಗುಣಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಮಕ್ಕಳು ಮನೆ ಬಿಟ್ಟು ಹೋದ್ರು ಗೌರಿ ಕಷ್ಟಪಟ್ಟು ದುಡಿದು ನಿಮ್ಮ ಸೇವೆ ಮಾಡ್ತಿರೋದು ಕೇಳಿ ನಾನು ತುಂಬ ಸಂತೋಷಪಟ್ಟೆ. ಗೌರಿ ಗುಣ ಸ್ವಭಾವ ನನಗೆ ತುಂಬ ಹಿಡಿಸ್ತು. ನಾನು ಅವಳು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೋಡಿ ಗೌರಿ, ನಾನು ಮನಸಾರೆ ಮೆಚ್ಚಿದ್ದೀನಿ, ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀರಾ? ಇನ್ ಮುಂದೆ ನಾನಿರ್ತೀನಲ್ಲ. ಬೆಳಿಗ್ಗೆಲ್ಲ ಸೆಕೆ, ಅದಾದ್ರೆ ಎಲ್ಲ ಚಳಿ. ಅಣ್ಣ ಯಾರು ಯಾರು ಬೇಕಾಗಿತ್ತು? ಏನು ಹೇಳಪ್ಪ ಸ್ವಾಮಿ? ಈ ಊರಲ್ಲಿ ಬೆಳಗ್ಗೆಯಿಂದ ಈ ಅಡ್ರೆಸ್ ಕೇಳಿದೆ, ಯಾರು ಹೇಳಿಲ್ಲ. ಈ ಅಡ್ರೆಸ್ ಹೇಳ್ತೀರಾ? ಮನೆ ನಂಬರು 43 ಬೆಂಗಳೂರು ಅಂತ ಇದೆ. ನೋಡು ನೀನಿವತ್ತು ಎಷ್ಟು ಹುಡುಕಿದ್ರು ಈ ವಿಳಾಸ ಸಿಕ್ಕೋದಿಲ್ಲ. ಯಾರೋ ನಿನಗೆ ಬೋಗಸ್ ಅಡ್ರೆಸ್ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ತಗೋ. ಯಾವ ಲೋಪ ನನ್ನ ಮಗ ಈ ಅಡ್ರೆಸ್ ಕೊಟ್ಟನಪ್ಪ. ಏಣ ನಿಮ್ಮ ಮನೇಲಿ ವಸಿ ಜಾಗ ಕೊಡಿ, ಮಲ್ಕೊಂಡು ಬೆಳಗ್ಗೆ ಹೋಗ್ಬಿಡ್ತೀನಿ. ಏಯ್ ಹೋಗಯ್ಯ, ಬಂದ್ಬಿಟ್ಟು ಅದು ಆಡ್ದಾಗೆ ಹಂಗೆ ಇದ್ದವ್ರಿಗೆ ಹಳೆ ಕಂಬಳಿ ಕೊಟ್ರೆ ಗುದ್ದಿ ಗುದ್ದಿ ಮಾಡಾಕೊಂಡ್ರಂತೆ. ಲಂಬ ನಿನಗ್ ಬಂತು ಚಂಬ, ನನಗ್ ಕೊಟ್ಟೆ ಚಂಬ. ಅಯ್ಯಯ್ಯೋ ಎಲ್ಲ ಹುಡುಕ್ಲಿ. ಏಣ 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 ಯಾರಪ್ಪ ನೀನು? ನನ್ನ ಹೆಸರು ಸಣ್ಣ ಅಂತ, ಎಡಗ್ನಳ್ಳಿಂದ ಬಂದಿದ್ದೀನಿ ಲವ್ವರ್ ಹುಡಿಕೊಂಡು. ಅದಕ್ಕೇನೀಗ? ಎಲ್ಲೂ ಸಿಕ್ಲಿಲ್ಲ. ನಿಮ್ಮ ಮನೇಲಿ ವಸಿ ಮನೆ ಕೆಳಗೆ ಜಾಗ ಕೊಡ್ರಣ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಮನೆ ತುಂಬಾ ಚಿಕ್ಕದು, ಬಂದ್ಬಿಟ್ಟ ದೊಡ್ಡದ ಹೋಗೋ ದಾಸಯ್ಯ. ಅಯ್ಯಯ್ಯೋ ಎಲ್ಲಪ್ಪ ಹುಡುಕ್ಲಿ ಇವ್ಳ ದೇವ್ರೇ. ಸ್ವಾಮಿ ಕಾಪಾಡಪ್ಪ. ಏಣ ಯಕ್ಕ ಸ್ವಾಮಿ. ಯಾರಪ್ಪ ನೀನು? ಏನಾಗ್ಬೇಕಾಗಿತ್ತು? ನನ್ನ ಹೆಸರು ಸಣ್ಣ ಅಂತ, ಹಳ್ಳಿಯಿಂದ ಬಂದಿವ್ನಿ, ಇಕ್ಕಟ್ಟಿ ಸಿಗಾಕಬಿಟ್ಟಿವ್ನಿ. ನಿಮ್ಮ ಮನೇಲಿ ವಸಿ ಮನೆ ಕೆಳಕ್ಕೆ ಜಾಗ ಕೊಡಕ್ಕ? ಇದು ಬೆಂಗಳೂರು ಪಟ್ಟಣ ಕಣಪ್ಪ, ಗುರುತು ಪರಿಚಯ ಇಲ್ದೆ ಹೊಸಬ್ರಿಗೆ ಜಾಗ ಕೊಡ್ಬೇಕಂತೆ? ನಮ್ಮ ಮನೇಲೂ ಹೆಣ್ಮಕ್ಳವ್ರೆ, ನೋಡಲ್ ಕಾಣಿಸ್ತಾ ಇಲ್ಲ, ಮರ ಅಲ್ಲೋಗಿ ಮಲ್ಕೋ ಹೋಗು. ಎಲ್ಲಾರ ಮನೇಲೂ ಹೆಣ್ಮಕ್ಳವ್ರೆ ಅಂತಾರಲ್ಲ, ಹಿಂಗ್ ಕೇಳಿದ್ರೆ ಸ್ವಾಮಿ ಪರಮಾತ್ಮ ಇದೇ ಕೊನೆ ಮನೆ. ಈ ಮನೇಲಿ ಮನೆ ಕಳತರ ಆಶೀರ್ವಾದ ಮಾಡಪ್ಪ. ಎಣ ಯಾಕ ಯಾರಪ್ಪ ನಿಮ್ ಮನೇಲಿ ಹೆಣ್ಮಕ್ಳವ್ರ? ಯಾಕೆ ಒಸಿ ಮಲ್ಕಬೇಕು? ನಮ್ಮನೆ ಹೆಣ್ಮಕ್ಳ ಕಣಪ್ಪ, ನಮ್ಮನೆ ಬಾಗು ಕಟ್ಟಿದ್ದು ಅಂತೆ, ನಮ್ಮನೆ ಹೆಣ್ಮಕ್ಳ ಜೊತೆ ಮಲಬೇಕಂತೆ ಇವನು. ಯಾರು ಬೇಕಾಗಿತ್ತು? ಮೋಹಿನಿ ಅವ್ರು ಬೇಕಾಗಿತ್ತು ರೀ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಓಕೆ ಕಣೆ. ಹೌದಾ? ಓಕೆ ಬಾಯ್ ಬಾಯ್. ನಮಸ್ಕಾರ ರೀ. ಅವ ನಮಸ್ಕಾರ. ನಾನು ಫಿಲಂ ಪ್ರೊಡ್ಯೂಸರು, ನನ್ನ ಹೆಸರು ಅವಿನಾಶ್ ಉಳ್ಳಾಗಡ್ಡಿ ಅಂತ. ನಾನು ನಿಮ್ಮ ಹೆಸರು ತುಂಬಾ ಕೇಳಿದ್ದೀನಿ, ನಂಗೆ ತುಂಬಾ ಸಂತೋಷ ಆಯ್ತು. ನಿನ್ನೆ ಪ್ರೋಗ್ರಾಮ್ನಲ್ಲಿ ನಿಮ್ಮ ಡ್ಯಾನ್ಸ್ ನೋಡಿ ತುಂಬಾ ಸಂತೋಷ ಆಯ್ತು ನನಗೆ. ಅದಕ್ಕೆ ನಾನು ತೆಗಿತಿರೋ ಪಿಕ್ಚರ್ಗೆ ನಿಮ್ಮನ್ನು ಹೀರೋಯಿನ್ ಆಗಿ ಹಾಕೋಬೇಕು ಅಂತ ಬಂದಿನ್ರಿ. ಸಂತೋಷವಾಗಿ ನೀವು ಒಪ್ಪಿದ್ರೆ ಸಾಕ್ರಿ, ಒಪ್ಕೊಳ್ಳೇಬೇಕ್ರಿ. ಶೂರ್, ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಇಂಥ ಚಾನ್ಸ್ಗೋಸ್ಕರ ತುಂಬಾ ದಿನದಿಂದ ಎದುರು ನೋಡ್ತಾ ಇದ್ದೆ, ಇವತ್ತು ಅದೃಷ್ಟ ನನ್ನ ಮನೆ ಬಾಗ್ಲಿಗೆ ಬಂದಿದೆ.
ಅಂದಾಗೆ ಇವ ಇವರು ನನ್ ಪಿ ಎ. ತುಂಬಾ ಸಂತೋಷ ರೀ. ನಾನ್ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕ್ರಿ. ಓ ಧಾರಾಳವಾಗಿ ಬನ್ನಿ ಸರ್ ಪ್ಲೀಸ್. ಪಗಳ್ರಿ, 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸರ್. ಅಂದ ಹಾಗೆ ನನ್ನ ಡೇಟ್ಸ್ ಅದೆಲ್ಲ ಆಮೇಲೆ ತಿಳಿಸ್ತೀನಿ. ಚಲೋ ಆಯ್ತು ಬಿಡ್ರಿ. ಓಕೆ ಸರ್. ಅದೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಗೊಂದು ವಿಷಯ, ನಿಮ್ಗಾಗಿ ಹೋಟೆಲ್ ಅಶೋಕಾದಾಗ ಪಾರ್ಟಿ ಇಟ್ಕೊಂಡಿದ್ದೀನಿ. 6 ಗಂಟೆಗೆ ತಾವು ತಪ್ಪದೆ ಅಲ್ಲಿಗೆ ಬರ್ಬೇಕ್ರ. ಓಕೆ ಸರ್, ಐ ಆಮ್ ಫ್ರೀ. ಖಂಡಿತವಾಗ್ಲೂ ನಾನು ಬರ್ತೀನಿ ಸರ್. ಮಿಸ್ ಮಾಡಬಾರ್ದ್ರಿ. ಓಕೆ ಸರ್, ನಾನಿನ್ನು ಬರ್ತೀನಿ. ಏನೇ ಸಿನಿಮಾದವನು ಬಂದು ನಿನ್ನ ಹೀರೋಯಿನ್ ಮಾಡ್ತೀನಿ ಅನ್ನೋದಕ್ಕೆ ನನ್ನನ್ನೇ ಪಿ ಎ ಅಂತ ಹೇಳ್ತೀನಿ? ನನ್ನ ಚೀಪಿ ಬಿಸಾಕೋ ಮೂಳೆಗೆ ನಾಲ್ಗೆ ಚಾಚ್ಕೊಂಡಿರೋ ನಾಯಿ ಕಣೋ ನೀನು. ನಾನು ಶ್ರೀಮಂತ, ನನಗೆ ಎಸ್ಟೇಟ್ ಇದೆ, ಬಂಗ್ಲೆ ಇದೆ ಅಂತ ನನ್ನ ಹತ್ರ ಸುಳ್ಳು ಹೇಳಿ ನನ್ನನ್ನ ಮರಳು ಮಾಡಿ ಮದ್ವೆ ಮಾಡ್ಕೊಂಡಿದ್ದು ಅಲ್ಲದೆ ನನ್ನ ಕೆನ್ನೆಗೆ ಹೊಡೆಯೋ ಅಷ್ಟು ಬಂದ್ಬಿಟ್ಟಿಯೇನೋ ನೀನು. ನಿನ್ನಂತ ಲೋಫರ್ಗೆ ಮನೇಲಿ ಜಾಗ ಇಲ್ಲ. ಗೆಟ್ ಔಟ್. ಏನು ನನ್ನನ್ನೇ ಹೋಗುಂತ್ಯ? ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಮಮ್ಮರ್ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತೇನೆ ನಿನಗೆ? ನೋಡು ಕೊಟ್ಟವಳೆ ನಿನಗೆ ಜನ್ಮ ಕೊಟ್ಟವಳೇ. ತನ್ನೆದೆಯ ರಕ್ತವ ಸೋಸಿ ನಿನಗೆ ಅಮೃತ ಮಾಡಿ ಕೊಡಿಸವಳೆ, ಅಮೃತ ಮಾಡಿ ಕೊಡಿಸವಳೆ. ತನ್ನೊಡಲ ತೂಗುಯ್ಯಾಲೆಯಲಿ ಏಳಿಗೆ ಕೋರು ತಲಾಲಿಯಲಿ ಹಾಡಿ ಹರಸವಳೆ. ನೂರಾರು ಸಾಕಿ ಸಲಹೌಳೆ, ನೂರಾರು ನೋವ ನುಂಗಿ ಸಾಕಿ ಸಲಹೌಳೆ. ಕಣ್ಣಿಗೆ ಕಾಣುವ ದೇವರು ನಿನಗೆ ತಾಯಿ ಕಣೋ ತಮ್ಮ, ಅವಳು ಮಾತಾಡೋ ಭೂತಾಯಿ ಕಣೋ ತಮ್ಮ. ಓ ಅವಳು ಹೆತ್ತವಳು. ನಿನ್ನ ಎದೆಯ ಗುಡಿಯಲ್ಲಿರಿಸಿ ಪೂಜೆ
ಪೂಜಿಸುವರವ ನೀಡುವಳು, ಪೂಜಿಸುವರವ ನೀಡುವಳು, ತನ್ನು ಸಿರೆ ನೀನೆಂದರಿತಿಹಳು, ಸಾವಲ್ಲು ನಿನ್ನೊಳಿತ ಕೇಳುವಳು, ವಿಧಿಯ ಬರೆದವಳು, ನೂರಾರು ದೇವಿಗಿಂತ ಮೇಲಾಗಿ ಹಳವಳು, ನೂರಾರು ದೇವಿಗಿಂತ ಮೇಲಾಗಿ ಹಳವಳು, ಕಣ್ಣಿಗೆ ಕಾಣುವ ದೇವರು ನಿನಗೆ ತಾಯಿ ಕಣು ತಮ್ಮ, ಅವಳು ಮಾತಾಡು ಭೂತಾಯಿ ಕಣು ತಮ್ಮ, ಹುಡ್ಕೋಸ್ಕರ ಎಷ್ಟೆತ್ತು ಶ್ರಮ ಪಟ್ಟೆ ಅಂತ ಆ ಶಿವನಿಗೆ ಒಬ್ಬರಿಗೆ ಗೊತ್ತು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲೈಕ್ ಯು. ಯಾರೋ ನೀನು ಕೆಟ್ಟ ಫುಟ್ಪಾತ್ ಆದ್ಮೇಲೆ ನಮ್ ನೆನ್ಪಾಯ್ತಾ ನಿನ್ಗೆ ಈಗ? ಅವಿವೇಕಿ, ಹೆಣ್ಣಿನ ಆಸೆಗೋಸ್ಕರ ಆಫೀಸರ್ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ದೇವ್ರಂತ ತಾಯಿಗೆ ಮೋಸ ಮಾಡ್ದಲ್ಲ, ನಿನ್ ಮನುಷ್ಯನ? ನಿನ್ನಂತ ಲೋಫರ್ ನನ್ ಮಕ್ಳು ಬದುಕಿರೋಕ್ಕಿಂತ ಸಾಯೋದೇ ಮೇಲು. ಏನು ಮುಖ ನೋಡ್ತಿದ್ಯಾ? ನಿನ್ ಕೆಟ್ಟ ಮೂದಿನ ನಮಗ್ ತೋರಿಸ್ಬೇಡ, ನಡೀಲಿಂದ ಐ ಮನ್ರಾ. ಸರಿ ಹಾಕ್ಬಿಟ್ರು, ಎಲ್ಲೋದ್ರು ಹೊಡೆತ ತಪ್ಪಿಲ್ಲ, ಆರಂಭ ನನಗೆ ಸಿಕ್ಕಲ್ಲ. ಪಟೇಲ ಇಲ್ಲಿಗೆ ಯಾಕೆ ಬಂದ? ಇರ್ಲಿ, ಮಾಡ್ತೀನಿ. ಕರ್ನಾಟಕ ರಾಜ್ಯ ಲಾಟ್ರಿ, ಕರ್ನಾಟಕ ರಾಜ್ಯ ಲಾಟ್ರಿ, ನಾಳೆ ಡ್ರಾ, ಪಂಪ ಡ್ರಾ, ಭಾಗ್ಯಲಕ್ಷ್ಮಿ, ಗಜಲಕ್ಷ್ಮಿ, ಮಹಾಲಕ್ಷ್ಮಿ, ಕರ್ನಾಟಕ ರಾಜ್ಯ ಲಾಟ್ರಿ. ನೋಡಿ ಸ್ವಾಮಿ, ಒಂದು ಟಿಕೆಟ್ ತಗೊಳ್ಳಿ ಸ್ವಾಮಿ. ಏ ಹೋಗೋಗಯ್ಯ, ಇರೋ ದುಡ್ಡೆ ಖರ್ಚು ಮಾಡೋಕ್ಕಾಗ್ದಲ್ಲೇ ಬೋಣಿ ಚೂದಕ್ಕೆ ಹಟ್ಟಿ ಮೇಲೆ ಹಾಕಿದ್ರೆ ಹೋಗಯ್ಯ ಅಂದ್ರೆ ಹೇಳಿ. ನಾಳೆ ಬಂಪರ್ಟ್ರ ಒಂದು ಲಾಸ್ಟ್ ಟಿಕೆಟ್ ತಗೊಳ್ಳಿ ಸ್ವಾಮಿ. ಹೌದು, ಈ ಧ್ವನಿ ಎಲ್ಲೋ ಕೇಳ್ದಂಗ ಐತ. ಒಬ್ರು ವಾಯ್ಸ್ ಇದ್ದಂಗೆ ಇನ್ನೊಬ್ರು ವಾಯ್ಸ್ ಇರಕ್ಕೆಲ್ವಾ ಪಟೇಲಪ್ಪ? ಪಟೇಲಪ್ಪ ನಾನ್ ಪಟೇಲ. ನಿಂಗೆ ಹೆಂಗ ಹಾಕಿರೋ ಡ್ರೆಸ್, ಕೊಡೆ, ಶಾಲು ಇವೆಲ್ಲ ನೋಡಿ ಹಂಗಂದೆ. ಹಂಗ ನಮ್ಮೂರ್ನಾಗೆ ಒಬ್ಬ ಸಣ್ಣ ಅಂತ ಇದ್ದ, ಅವನು ನಮ್ಮೂರ್ ಬಿಟ್ಬಿಟ್ಟು ಈ ಬೆಂಗಳೂರು ಪಟ್ಟಣಕ್ಕೆ ಬಂದು ಲಾಟ್ರಿ ಟಿಕೆಟ್ ಮಾಡ್ತಾವನಂತೆ. ಆ ಲೋಪರ್ ನನ್ ಮಗ, ನಿಮ್ಗೇನಾದ್ರು ಗೊತ್ತಾ? ತುಂಬ ಜಾತ್ರೆಯಲ್ಲಿ ತುಂಡಂಗೇನ್ ಕಂಡ ಅನ್ನಂಗೆ, ಈ ಬೆಂಗಳೂರು ಪಟ್ಟಣದಲ್ಲಿ ಆ ಸಣ್ಣ ಎಲ್ ಸಿಗ್ತಾನೆ ಪಟೇಲಪ್ಪ? ಸರಿ, ಅವನಿಗೂ ನಿಮ್ಗೂ ಏನ್ ಸಂಬಂಧ? ಅದೊಂದು ದೊಡ್ಡ ಕತೆ ಬಿಡಯ್ಯ. ಆ ಸಣ್ಣ ನೋಡಿದ್ನಲ್ಲ, ಅವನು ನಾನು ನಮ್ಮ ಹಳ್ಳಿಯಾಗೆ ಒಂದೇ ಹುಡುಗಿಗೆ ಡಬ್ ಹೊಡಿತೀವಿ ಇಬ್ರು. ಆ ನನ್ ಮಗ ನನಗೂ ನನ್ನ ಹೆಂಡತಿ ಜಗಳ ತಂದಿಟ್ಬಿಟ್ಟ. ಇದಾಗಿ ಸ್ವಲ್ಪ ದಿವಸಕ್ಕೇನೆ ನಾವು ಡೌ ಹೊಡಿತಿದ್ವಲ್ಲ, ಆ ಹುಡುಗಿ ಗಂಡ ಬಂದು ಆ ಹುಡುಗಿನ ಊರ್ ಕರ್ಕೊಂಡು ಹೋಗ್ಬಿಟ್ಟ. ಅವಳು ಯಾವಾಗ ಊರ್ ಬಿಟ್ಬಿಟ್ಟು ಈ ನನ್ ಮಗ ಕುಡಿಯೋ ಜಾಸ್ತಿ ಆಗ್ಬಿಟ್ಟು ಹುಚ್ಚಿನ ಆಗ್ಬಿಟ್ಟ. ಅವನ್ ಎಲ್ಲಿ ಹಾಳಾಗ್ಬಿಡ್ತಾನಂತ ಆ ಹುಡುಗಿ ಬರ್ದಂಗೆ ಒಂದು ಕಾಜ್ಗ ಗೀಚಾಕ್ಬಿಟ್ಟೆ ನೀವು ಬೆಂಗಳೂರು ಬಾ ಅಂತ. ಆವತ್ತು ನನ್ನ ಮಗ ನಮ್ಮ ಊರ್ ಬಿಟ್ಟೋನು ಇಲ್ಲಿ ಗಂಟ. ಆ ನನ್ನ ಮಗನ್ ಮಕಾನೇ ಪಟೇಲ ಕಣಯ್ಯ. ಪಟೇಲಪ್ಪ, ಆ ಸಣ್ಣ ನಾನೇ. Thank you.
ನನ್ನ ತಾಯಿ ನನ್ನ ಚಿಕ್ಕವನಿರುವಾಗಲೇ ಸತ್ತೋದ್ಲು. ನಿನ್ನ ಮಗ ನೋಡಕ್ಕೆ ನನ್ನ ತರನೇ ಇದ್ದಾನ? ನೋಡು, ಮರ್ಯಾದೆ ಆಗಿ ಇಲ್ಲಿಂದ ಹೊಟ್ಟೋಗು, ಇಲ್ಲ ಅಂದ್ರೆ ನಾಲ್ಕು ಹೊಡೆದು ಓಡಿಸ್ಬೇಕಾಗುತ್ತೆ. ಗೊತ್ತಾಯ್ತಾ? ಸಸಿನ ಮರ ಮಾಡಿದ್ರೇನೆ ಕಣೋ ಫಲ ಪಡೆಯೋಕಾಗೋದು. ಇವತ್ತು ನಾವು ನಿನಗೋಸ್ಕರ ದುಡಿದ್ರೆ ನಾಳೆ ನೀನ್ ನಮಗೋಸ್ಕರ ದುಡಿಯೋದಿಲ್ವೇನ? ನೀವೆಲ್ಲ ನನಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಿರೋದು ನೋಡಿದ್ರೆ ಕಾಲೇಜ್ ಬಿಟ್ಬಿಡ್ಬೇಕು ಅನ್ಸುತ್ತೆ ಕಣವ. ರವಿ, ಮನೆ ಕಡೆ ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೋಬೇಡ. ನಿಮ್ ಗಮನ ಏನೇ ಇದ್ರು ಓದಿನ ಕಡೆ ಇರು. ಗೊತ್ತಾಯ್ತಾ? ಜನ ಹಣಕ್ಕೋಸ್ಕರ ಎಂತೆಂತ ನಾಟಕ ಆಡ್ತಾರೆ ನೋಡಿ. ಇವಳೆಲ್ಲೋ ತಲೆಕೆಟ್ಟು ಬಂದಿರ್ಬೇಕು, ಹೊಟ್ಟೆಗಿಲ್ದೆ ಈಗ ಆಡ್ತಾಳೆ ಅನ್ಸುತ್ತೆ. ರಾತ್ರಿ ಉಳಿದಿರೋ ತಂಗಳನ ಇದ್ರೆ ಕೊಟ್ಟು ಕಳಿಸಿ ಹೋಗ್ಲಿ. ಇಷ್ಟೆಲ್ಲ ಆದ್ಮೇಲೆ ನಾನು ಮತ್ತೆ ಊರಿಗೋದ್ರೆ ಚೆನ್ನಾಗಿರಲ್ಲ. ಈಗ ರಾಜ ಕಾಂಟ್ರಾಕ್ಟ್ ಆಗಿರ್ತಾನೆ, ಅವನ್ನು ಗೌರಿನೂ ಸುಖವಾಗಿ ಇಟ್ಕೊಂಡಿರ್ತಾನೆ. ಅವರೆಲ್ಲ ನನ್ನನ್ನು ಕೆಟ್ಟವನು ಅಂತ ತೀರ್ಮಾನ ಮಾಡಿ ಮರ್ಕ್ಬಿಟ್ಟಿರ್ತಾರೆ. ಈ ಪರಿಸ್ಥಿತಿಲಿ ನಾನು ಮತ್ತೆ ಹಳ್ಳಿಗೆ ಹೋಗಿ ಅವ್ರ ನೆಮ್ಮದಿ ಹಾಳು ಮಾಡೋದಕ್ಕಿಂತ ನಾನು ಸಾಯೋದೇ ಮೇಲೆ. ಎಸ್, ಕರೆಕ್ಟ್. ಭಾಗ್ಯಲಕ್ಷ್ಮಿ, ಮಹಾಲಕ್ಷ್ಮಿ, ಧನಲಕ್ಷ್ಮಿ, ಗಜಲಕ್ಷ್ಮಿ. ರಾಜ ನೀನು ಸಣ್ಣ, ಏ ರಾಜ ಏನ ನಿನ್ ವೇಷ? ನಂಬಕ್ಕೆ ಆಗ್ತಾ ಇಲ್ಲ. ಯಾವಾಗ ಬಂದ ಬೆಂಗಳೂರಿಗೆ? ಅದೊಂದು ದೊಡ್ಡ ಕತೆ. ಬೆಂಗಳೂರು ಬಂದು 6 ತಿಂಗಳಾಯ್ತು. ಯಾಕೆ ಯಾಕೆ ಏನು ಅಂತ ಮಾತ್ರ ಕೇಳ್ಬೇಡ. ಸದ್ಯಕ್ಕಂತೂ ಲಾಟರಿ ಟಿಕೆಟ್ ಮಾರ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡಿದ್ದೀನಿ. ಹೋಗ್ಲಿ ಬಿಡು, ಸಂಪಾಗ್ ಇದೆಯಲ್ಲ. ಎಲ್ಲ ಭಗವಂತನ ಆಶೀರ್ವಾದ, ನಿಮ್ಮಂತರ ಪ್ರೀತಿ ವಿಶ್ವಾಸ. ಏನು ಮಗ, ಆಟ ಓಡಿಸ್ಕೊಂಡಿದ್ಯಾ? ಹೌದು ಸಣ್ಣ. ನೀಯತ್ತಾಗಿ ನಿಂತರ ದುಡ್ದು ಬದುಕೋರ್ಗೆ ಮೋಸ ಆಗಬಾರ್ದಾಗಿತ್ತು ರಾಜ. ಹೋಗ್ಲಿ ಬಿಡು. ಲೇ ಸಣ್ಣ, ಊರಲ್ಲಿ ನಮ್ಮವ್ವ ನಮ್ಮ ಗೌರಿ ಹೆಂಗವ್ರೆ? ಚೆಂದಾಗಿದೆ ತಾನೆ? ನನ್ಗೊತ್ತು ನಂಗೊತ್ತು, ನಮ್ಮ ರವಿ ಅಣ್ಣನಿಗೆ ಕೆಲಸ ಸಿಕ್ಕಮ್ಯಾಗೆ ನಮ್ಮವ್ವನ್ನ ನಮ್ಮ ಗೌರಿನ ಚೆಂದ ನೋಡ್ಕೊಂಡಿರ್ತಾನೆ. ಪಾಪ, ನೀನು ಊರು ಬಿಟ್ಮೇಲೆ ಅವ್ರು ಏನು ಮಾಡೋಕ್ಕಾಗತ್ತೆ ಹೇಳು. ಸಣ್ಣ, ನಿಮ್ಮ ರವಿಯಣ್ಣ ಶ್ರೀಮಂತರ ಮನೆ ಹುಡುಗಿನ ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮವ್ವ ನೋಡಕ್ಕೆ ಅಂತ ಹೋಗಿದ್ಲು. ಏಯ್, ನೀನು ಯಾರು ಅಂತ ದಬಾಯಿಸಿ ಕಳಿಸ್ಬಿಟ್ಟಂತೆ. ಜಿಟ್ಟುವಾಗ್ಲೂ ರಾಜ, ನಿಮ್ಮ ಮನೇನೋ ತೋಟನೋ ಒತ್ತಟ್ಕೊಂಡಿದ್ದ ಭದ್ರಪ್ಪ ಜಬರ್ದಸ್ತ್ ಮಾಡಿ ನಿಮ್ಮ ಮನೇನೋ ತೋಟನೋ ಹರಾಜ್ ಮಾಡಿಬಿಟ್ಟ. ಅಂಥ ಪರಿಸ್ಥಿತಿಲಿ ಆ ಬಡಪಾಯಿಗಳು ಏನು ಮಾಡ್ತಾರೆ ಹೇಳು? ನಿನ್ನ ತಂಗಿ ಕೂಲಿ ನಾಲಿ ಮಾಡಿಕೊಂಡು ನಿಮ್ಮವನ್ ಸಾಕ್ತಾವಳೆ. ಸುಳ್ಳು ಪೊಗಳದೆ ಅಂದ್ರೆ ನಿನ್ ಇಲ್ಲೇ ಕತ್ತದ ಸಾಕು. ನನ್ನಾಣೆ ನಿನ್ನಾಣೆ ನಮ್ಮೆತ್ತ ನಾಣೆ ಆಗು ನಿಜ. ಸಣ್ಣ, ಈಗ ಅವರೆಲ್ಲವ್ರೆ ಆ ನಂಜಂಡ ನಾಳೆ ಮನೆಯಲ್ಲ ಅವ್ರೆ. ಬೆಳಿ ಬೆಳಿಗ್ಗೆ ಕುಡ್ಕೊಂಬಂದು ತೂರಾಡ್ತಿದ್ಯಲ್ಲ, ಬೇರೆ ಏನು ಸಿಕ್ಲಿಲ್ಲ ನಿನಗೆ? ನನ್ ಕಡೆ ಬೇಕೇನೋ ಸಹಾಯಕ್ಕೆ. ಶಟ್ ಅಪ್, ಕಣ್ ಕಾಣಿಸಲ್ವೇ ನಾವು ಮುಂದೆ ಹೋಯ್ತದ ಹಿಂದೆ ಕ್ಯಾಕೋ ಬಂದೆ ದಾಟ್ಕೋಕಾಯ್ಕಿಲ್ಲ. ಏಯ್, ನನಗೆ ರೂಪ ಆಗ್ತೀಯಾ? ನಾನು ಯಾರನ್ನು ಬಂದೆ ನಿನಗೆ? ಏಯ್, ನೀನು ಬಿಡಕ್ಕಿಲ್ಲ ಕಡೆ ಬಂದ ನನ್ನ ಮಗನ. ನಾ ಕೊಟ್ಟೆ ಅಂದ್ರೆ ಕುಡ್ದುದೆಲ್ಲ ಕಕ್ಕೊಂಬಿಡ್ಬೇಕು ಕುಡುಕ್ ನನ್ನ ಮಗನ. ನನ್ನನ್ನೇ ಕುಡ್ಕೊಂತಿದ್ದೀನೋ? ನೀನೇನ್ ಮಾಡ್ತೀನಿ ಗೊತ್ತಾ? ನನ್ನ ಮಗನ ಅವನ್ಯಾ ಕುಡಿದ ಕುಡಿದ್ಬಿಟ್ಟು ಕಾರ್ಗೆ ಅಡ್ಡ ಬಿಡ್ತದ ಬಚಾವ್ ಮಾಡಿದ್ರೆ ಮತ್ತೆ ನನ್ನ. ಸರಿ, ಅವ್ನ ಪ್ರೋಣ ಕ್ಷಮೆ ಕೇಳ್ತಾ ಇದೀನಿ, ನೀವು ಕುತ್ಕೋ. ರವಿಣ ನಿನ್ ಬಾಯಿ ಅವನ ರವಿಣ ನಿನ್ ಬಾಯಿ ಹೇಳ್ತಾ ಇದ್ದಾನೆ. ರಾಜ ರವೀಣ, ರಾಜ ಏನಿದೆಲ್ಲ? ದೇವ್ರಂತ ಅವನ್ ಕಳ್ಕೊಂಡು ಒಂದ್ ಹೆಣ್ಣಿಗೋಸ್ಕರ
ನಾನು ಬೀದಿನಾಗಿ ತಕ್ಕಡೆ ಆಗ್ಬಿಟ್ಟೆ ಕಣೋ ರಾಜ, ಕಡೆ ಆಗ್ಬಿಟ್ಟೆ. ಸಮಾಧಾನ ಮಾಡ್ಕೊ ರವೀಣ, ಸಮಾಧಾನ ಮಾಡ್ಕೊ. ನಾನು ಊರ್ ಬಿಟ್ಟು 2 ವರ್ಷ ಆಯ್ತು. ಏನ್ ಹೇಳ್ತಾ ಇದೀಯಾ? ಹೌದಣ್ಣ, ನಾನು ತೋಟ ಮರಿ ಹಣ ತಗೊಂಡ್ ಬಂದ್ಮೇಲೆ ಆ ಕಂಟ್ರಾಕ್ಟರ್ ಕಕ್ಕೊಂಡು ಬಂದು ನನಗೆ ಮೋಸ ಮಾಡ್ಬಿಟ್ಟೆ. ನಾನು ಕಳ್ಕೊಂಡಿರೋ ಹಣ ಸಂಪಾದನೆ ಮಾಡ್ಬೇಕು ಅಂತ ನಾನು ಇಷ್ಟ ಹೇಳ್ಬೇಕಾಗಿ ಆ ಭದ್ರಪ್ಪ ಗದ್ದೆನೋ ಮನೇನೋ ಹಾರಾಜಾಗ್ಬಿಟ್ಟಂತೆ. ಅವ್ವ ಗೌರಿ, ಅವ್ವನು ಗೌರಿನು ಆ ನಂಜನ ಮನೆಯಲ್ಲಿದ್ದಾರಂತೆ. ರವೀಣ, ಅವ್ವ ನಮ್ ದಾರಿನೇ ಕಾಯ್ತಾ ಯಾವಾಗ್ಲೂ ಅಂತ ತರತ್ತೆ. ನಾವೀಗ್ಲೇ ಹೋಗಿ ಅವ್ವ ನಾವು ಮಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳೋಣ. ನಾನ್ ಬರಲ್ಲ ಕಣೋ, ಈ ಮುಖ ಅವ್ರಿಗೆ ಯಾಕೆ ತೋರಿಸ್ಲಿ? ಒಂದ್ ವೇಳೆ ನಿನ್ನ ನೋಡಿ ಕ್ಷಮಿಸ್ಬೋದು, ನನ್ನ ನೋಡಿದ್ರೆ ಕ್ಷಮಿಸಲ್ಲ ಕಣೋ, ಕ್ಷಮಿಸಲ್ಲ. ಅವ್ರ ಮನಸ್ಸು ಎಂತದ್ದು ಅಂತ ನಿನ್ಗೇನ್ ಗೊತ್ತು? ಅವಳು ನಮ್ಮನ್ನ ಹೆರ್ದ ಇದ್ರು ಹೆತ್ತವಳಿಗಿಂತ ಹೆಚ್ಚಾಗಿ ಪ್ರೀತಿ ಸಾಕಿ ಬೆಳೆಸಿ ದೊಡ್ಡವ್ರದಾಗ ಮಾಡ್ಯಾಳೆ. ಅವಳು ನಮ್ಮನ್ನ ಕ್ಷಮಿಸ ಇರ್ತಾಳ? ನನ್ ಮಾತಾಡೋಣ, ಬಾಣ ಹೋಗೋಣ. ಬಾ ಬಾ ಬಾ. ಅವ 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 ರಾಜ ಅವ ರವಿ ಅವ ಬಂದ್ರ ಅವ. ನಾನು ನಿನ್ ಮಾತು ಕೇಳಿದೆ, ತಪ್ಪಾಡ ನನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು ಅವ. ನಾನು ತಪ್ಪು ಮಾಡ್ಬಿಟ್ಟೆ ಕಣವ ಅವ, ನನ್ ಪಾಪಿ ಕಣವ, ನನ್ ಪಾಪಿ, ನಂಗೆ ಕ್ಷಮಿಸ್ಬಿಡವ ಅವ. ನಾನ್ ಮಾಡಿದ ತಪ್ಪಿಗೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ, ನನ್ಗೆ ಕ್ಷಮಿಸ್ಬಿಡವ, ನಂಗೆ ಕ್ಷಮಿಸ್ಬಿಡು. ಅಳಬೇಡ ಕಣ್ರು, ಅಳಬೇಡಿ, ನೀವು ಯಾರಿಗೂ ಮೋಸ ಮಾಡಿಲ್ಲ. ನೀವೇನೇ ಅಂದ್ರು ನನ್ನನ್ನು ತಾನೇ ಅಂದ್ರಿ, ಪರವಾಗಿಲ್ಲಪ್ಪ. ನೋಡಿ ರಾಜ ರವಿ, ಇನ್ನು ಮೇಲೆ ನನ್ನನ್ನು ಬಿಟ್ಟು ನೀವೆಲ್ಲಿಗೂ ಹೋಗ್ಬೇಡ್ರು. ನಿಮ್ಮನ್ನು ಬಿಟ್ಟು ನನ್ ಕೇಳಿದಾಗ ಆಗೆಲ್ಲ ಕಂಡ್ರು. ಇನ್ನು ನಿನ್ನ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಕಣವ, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಿನ್ನ ಬಿಟ್ಟು ನಾವೆಲ್ಲೂ ಹೋಗೋದಿಲ್ಲ ಕಣವ. ಹೌದ, ಹೋಗೋದಿಲ್ಲ, ನಮ್ಮ ನಂಬವ. ನಂಬ್ತೀನಿ ಅಪ್ಪ, ನಂಬ್ತೀನಿ. ಏ ರಾಜ, ಯಾಕೆ ಹೊಳ್ತಾ ಇದೀಯಾ? ನಾವು ಅವನ್ನ ಬಿಟ್ಟು ಬಂದು ತಪ್ಪು ಮಾಡಿದ್ವಿ. ಆ ನೋವು ನನಗೂ ಇದೆ ಕಣ. ಬಹಳ ದಿನಗಳ ನಂತರ ಅವನ್ನ ನೋಡಕ್ ಹೋಗ್ತಾ ಇದೀವಿ. ಅವ್ವ ಹೇಗಿದ್ದಾಳು ಏನು? ಮಳೆಯ ತಂದ ನೀನು ಮುಂಗಾರಾಗಿ ಈಗ ಕಂಗಾಲಾಗಿ ಬವಣೆಯ ಬದುಕ ನೋಡಿದೆ. ಕಲ್ಲಾಗಿ ಸವೆದು ನೂರಾರು ಕನಸು ಚೂರಾಗಿ ಸಿಡಿದು ಹೆಣ್ಣಿನ ಬಾಳೆಲ್ಲ ಕಣ್ಣೀರೇ. ಭೂಮಿಯಲ್ಲಿ ಜನಿಸಿ ನೀನು ಹೆಣ್ಣಾಗಿ ಸಂಸಾರದ ಕಣ್ಣಾಗಿ ನೀ ತಾಯಾಗಿ, ಭೂಮಿಯಲ್ಲಿ ಜನಿಸಿ ನೀನು ಹೆಣ್ಣಾಗಿ ಸಂಸಾರದ ಕಣ್ಣಾಗಿ ನೀ ತಾಯಾಗಿ. ಮಕ್ಕಳೇ ತೊರೆದು ದೂರ ಹೋಗಿ ತಪ್ಪು ದಾರಿ ಸಾಗಿ ನೋವಿನ ನರಕ ಕಾಡಿದೆ. ಯಾರ್ಯಾರ ವಿಧಿಯೋ ಏನೇನೋ ಬರೆದು ಎಲ್ಲೆಲ್ಲೋ
ನೀನು ಹೆಣ್ಣಾಗಿ, ಸಂಸಾರದ ಕಣ್ಣಾಗಿ ನೀ ತಾಯಾಗಿ, ಭೂಮಿಯಲ್ಲಿ ಜನಿಸಿ ನೀನು ಹೆಣ್ಣಾಗಿ, ಸಂಸಾರದ ಕಣ್ಣಾಗಿ ನೀ ತಾಯಾಗಿ. ಆಗಲ್ರಪ್ಪ, ಪಟ್ಟಣದ ಯಜಮಾನರು ದೇವ್ರು ಬಂದಂಗ ಬತ್ತವ್ರೆ. ಹೌದೌದು, ವಾಲ್ಗ ತಮಟೆ ತಂದು ಇವ್ರನ್ನ ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮಾನ ಮರುವಾದೆ ಮಾರ್ಕೊಂಡು ಕಿತ್ ನಿಂತವಕ್ಕೆ ಎಷ್ಟು ಉಗಿದ್ರೆ ಏನ್ ಪ್ರಯೋಜನ? ಅಲ್ನೋಡೆ, ಆ ಗಂಗವ್ವ ಇವ್ರನ್ನ ಮಕ್ಕಳು ಅಂತ ಸಾಕೋದಕ್ಕಿಂತ ಎರಡ್ ನಾಯಿ ಮರಿಗಳನ್ನಾದ್ರೂ ಸಾಕಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, ನಮ್ಗೆ ಯಾಕಪ್ಪ ಅಣ್ಣ ಇವರೆಲ್ಲ ಯಾಕೆ ಬೈತಾ ಇದಾರೆ? ಯಾರು ಏನೇ ಅನ್ಲಿ ಬಿಡೋ, ನಮ್ಮವ್ವ ನಮ್ಮನ್ನ ಕ್ಷಮಿಸ್ತಾಳೆ. ಹ್ಮ್, ಬಡಿ ಹೋಗೋಣ. ಯಾರು? ನಾವಜ್ಜಿ, ಗಂಗವ್ವನ ಮಕ್ಕಳು. ನಿಮ್ ಬಾಯಿಗೆ ಮಣ್ಣ ಹಾಕ. ನಿಮ್ಮ ಅವ್ವ ಬದುಕಿದ್ದಾಗ ಒಂದ್ ದಿನಾನು ಬಂದ್ ನೋಡ್ಲಿಲ್ಲ, ಸತ್ಮೆ ಹಾಕಿ ಅವಳು ಹೆಣ ನೋಡಕ್ ಬಂದ್ರ. ಅಜ್ಜಿ, ಏನ್ ಹೇಳ್ತಾ ಇದೀನಿ? ನೀವು ಕಂಡ್ರು ಪಾಪಿ ನನ್ ಮಕ್ಳ. ನಿಮ್ಮವ್ವ ಸತ್ತೋದ್ಲು, ಹೆಣ ನಾ ಮಾಸಾಣ ತಗೊಂಡೋಗವ್ರೆ. ಅವ್ವ, ನಮ್ಮನ್ನೆಲ್ಲ ಬಿಟ್ಟು ಹೊರಟೆ ಹೋಗ್ಬಿಟ್ಟೆನವ್ವ. ನಮ್ಗೆ ಯಾಕವ್ವ ಇಂದ ಶಿಕ್ಷೆ ಕೊಟ್ಬಿಟ್ಟೆ? ನಿನ್ನ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಅವ. ನಿನ್ನ ನೋಡ್ಬೇಕು, ನಿನ್ನ ಜೊತೆ ಮಾತಾಡ್ಬೇಕು ಅಂತ ಅಲ್ಲಿಂದ ಓಡೋಡ್ ಬಂದನವ್ವ. ಕೊನೆಗೂ ನಿನ್ನ ಮುಖ ನೋಡೋ ಭಾಗ್ಯನೇ ಕಳ್ಕೊಂಡ್ಬಿಟ್ಟಲ್ಲವ. ಅವ್ವ, ನಾವು ನಿನಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ವಿ. ನಾವು ಮಾಡಿದ ಪಾಪಕ್ಕೆ ಆ ದೇವರು ನಮಗ್ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ನೀನು ಸತ್ತು ಬದುಕ್ಬಿಟ್ಟೆ, ನಾವು ಬದುಕಿದ್ದು ಸತ್ತಾಗಾಯ್ತು. ರಾಜ, ಅಲ್ಲಿ ನೋಡೋ ಅವ್ವ ಯಾಕೆ ಸುಟ್ಟು ಬೂದಿ ಆಗ್ತಿದ್ದ ಅಲ್ಲಿ ನೋಡೋ.